progress. हरे कृष्णा प्रभु भक्तादिगळिगे गीता संदेश कार्यक्रमद 12ने दिवस अध्याय 11 विश्वरूप दर्शन योग चर्चेगे एल्लरिगू हृत्पूर्वक स्वागत श्री राधा श्यामचंद्रर पादगळिगे नमस्करिसुत्त जगद्गुरु अभय चरणारविंद भक्तेश्वर प्रभुपादर पादगळिगे नमस्करिसुत्त मंगलाचरण ओम ज्ञानत मिरांदस्य ज्ञानांजन शलाकय चक्षुरुन्मीलित मेन तस्मै श्री गुरवे नमः नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामीनिति नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देश तारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा 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 हरे 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 रामा 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 हरे हरे मुखम करोति वाक्चालं पंगुं लंगायते गिरिं यत्कृपाहं तमहं वंदे श्रीगुरु दीनतारिणं परमानंदमाधवं श्रीचैतन्यमीश्वरम् अध्याय 10 विभूति योगदल्लि सुलभवागि अध्यायगळन्नु स्मरणे इट्टुकोळ्ळक्के ಶ್ರವಣ ಗೀತೆಯ ಸಾರಾಂಶ ಸ್ವೀಕಾರ ಈಗ ಬಹಿರಂಗಪಡಿಸುವುದು ಭಗವಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ನಿನ್ನ ಶಿಷ್ಯನಾಗಿರೋ ಕಾರಣ ನನ್ನ ಭಕ್ತನಾಗಿರೋ ಕಾರಣ ನನ್ನ ನೀನೇನೆಲ್ಲ ಪ್ರಶ್ನೆಗಳು ಕೇಳಿದ್ಯ ಅದಕ್ಕಿಂತ ಹೆಚ್ಚು ನನ್ನ ಶಕ್ತಿಯ ಬಗ್ಗೆ ನನ್ನ ಒಂದು ವಿಭೂತಿಗಳ ಬಗ್ಗೆ ನನ್ನ ಐಶ್ವರ್ಯದ ಬಗ್ಗೆ ನಿಮ್ಗೆ ವಿವರಿಸ್ತೇನೆ ಗಮನ ಇಟ್ಟು ಕೇಳು ಕೇಳುವುದರಿಂದ ನಿನ್ನ ಹೃದಯ ಶುದ್ಧೀಕರಣ ಆಗುತ್ತೆ ಹಾಗೂ ನನ್ನ ಜ್ಞಾನ ಅನ್ನೋದು ನಿನಗೆ ಅರಿವಿಕೆ ಆಗುತ್ತೆ ಹೀಗೆ ನಿನ್ನ ಮನಸ್ಸು ದೃಢವಾಗಿ ನನ್ನ ಚಿಂತನೆ ಇರುತ್ತೆ ಅದರಿಂದ ಅಧಿಕವಾಗಿ ಶ್ರವಣ ಮಾಡು ಭಗವಂತ ಹೇಳಿದ ಅನಂತರ ಕೃಷ್ಣ ಪರಮಾತ್ಮ ತನ್ನ ಎಲ್ಲ ಶಕ್ತಿಗಳನ್ನು ವಿವರಿಸ್ತಾ ಹೋದ ಹೇಗೆ ಸಕಲ ಶಕ್ತಿಗಳು ಸೂರ್ಯ ಚಂದ್ರ ಓಂಕಾರ ಗಾಯತ್ರಿ ಹಿಮಾಲಯ ಪರ್ವತ ನೀರಿನಂತ ರುಚಿ ಹೀಗೆ ಅದ್ಭುತವಾದ ಏನೆಲ್ಲ ಜಗತ್ತಿನಲ್ಲಿ ಕಾಣುತ್ತೆ ಅದಕ್ಕೆಲ್ಲ ಕಾರಣಕರ್ತ ನಾನು ಅನ್ನುವಂತಹ ವಿಷಯವನ್ನು ಹೇಳುತ್ತಾ ಗೀತೆಯನ್ನು ಅಧ್ಯಯನ ಮಾಡಿ ನಮ್ಮ ಮನಸ್ಸು ಕೃಷ್ಣ ಎಲ್ಲದಕ್ಕೂ ಮೂಲ ನಾನು ಕೃಷ್ಣ ಭಕ್ತನಾಗಬೇಕು ಈ ಅರಿವಿಗೆ ಬರಬೇಕು ಇದೇ ಗೀತೆಯ ಸಾರಾಂಶ ಅನಂತರ ಸ್ವೀಕಾರ ಅರ್ಜುನ ಸ್ವೀಕಾರ ಮಾಡ್ತಾನೆ ಹೌದು ನಾನೇನು ಭಗವಂತ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಕೇವಲ ನಾನು ಒಬ್ಬನೇ ಅಲ್ಲ ಎಲ್ಲ ಋಷಿಗಳು ಕೂಡ ನಾರದ ಅಸಿತ ದೇವಲ ಇಂತಹ ದೊಡ್ಡ ದೊಡ್ಡ ಋಷಿಗಳು ಕೂಡ ನಿನ್ನನ್ನು ಸ್ವೀಕಾರ ಮಾಡ್ತಾರೆ ವೇದ ಶಾಸ್ತ್ರಗಳು ಕೂಡ ನಿನ್ನ ಗುಣಗಾನೆ ಮಾಡುವಂತಹದ್ದು ಆದ್ದರಿಂದ ಶಾಸ್ತ್ರಗಳ ಆಧಾರದಿಂದ ದೊಡ್ಡ ದೊಡ್ಡ ಶ್ರೇಷ್ಠ ವೈಷ್ಣವ ಶ್ರೇಷ್ಠರ ಒಂದು ಪ್ರಮಾಣದಿಂದ ನಾನು ನಿನ್ನ ಭಗವಂತ ಅಂತ ಸ್ವೀಕಾರ ಮಾಡ್ತೀನಿ ನೀನು ಕೂಡ ಸ್ವತಃ ಹೇಳ್ತಾ ಇದ್ದ ನೀನೇ ಭಗವಂತ ಅಂತ ಅದರಿಂದ ನಾನು ಕೃಷ್ಣ ಭಗವಂತ ಅನ್ನುವುದನ್ನು ಸ್ವೀಕಾರ ಮಾಡ್ತೀನಿ ಅನಂತರ ಕೃಷ್ಣ ತನ್ನ ಅದ್ಭುತವಾದ ಲೀಲೆಗಳನ್ನು ಇನ್ನೂ ಶಕ್ತಿಗಳನ್ನು ವಿವರಿಸ್ತಾ ಹೋಗ್ತಾನೆ ಈಗ ಅಧ್ಯಾಯ 11 ವಿಶ್ವರೂಪ ದರ್ಶನ ಈ ಅಧ್ಯಾಯವನ್ನು ಸುಲಭವಾಗಿ ಸ್ಮರಣೆ ಇಟ್ಕೊಳ್ಳಿಕ್ಕೆ ರೂಪ ಅನ್ನುವಂಥ ಪದವನ್ನು ಉಪಯೋಗ ಮಾಡಿದ್ದಾರೆ ಆರ್ ಅಂದ್ರೆ ರಿಕ್ವೆಸ್ಟ್ ಅರ್ಜುನ ಇಷ್ಟೆಲ್ಲ ಜ್ಞಾನ ಕೊಟ್ಟಿದ್ಯ ಈಗ ನಾನು ನೋಡ್ಬೇಕು ಅದು ಹೇಗೆ ಇದೆ ಪ್ರಾರ್ಥನೆ ಮಾಡ್ಕೋತಾನೆ ಅನಂತರ ಕೃಷ್ಣ ಪರಮಾತ್ಮ ತನ್ನ ವಿಶ್ವರೂಪದವನ್ನು ತೋರಿಸ್ಕೊಡ್ತಾನೆ ಅನಂತರ ಅರ್ಜುನ ಆ ವಿಶ್ವರೂಪವನ್ನು ನೋಡಿ ಅವನು ಪ್ರಾರ್ಥನೆಗಳನ್ನು ಮಾಡ್ತಾನೆ ಅನಂತರ ಕೃಷ್ಣ ಪರಮಾತ್ಮ ತನ್ನ ಚತುರ್ಭುಜ ರೂಪ ಹಾಗೂ ಮತ್ತೆ ಪುನಃ ಎರಡು ಭುಜದ ರೂಪವನ್ನು ಅರ್ಜುನನಿಗೆ ಪ್ರಕಟ ಮಾಡ್ತಾನೆ ರೂಪ ರಿಕ್ವೆಸ್ಟ್ ಯೂನಿವರ್ಸಲ್ ಫಾರ್ಮ್ ಪ್ರೇಯರ್ಸ್ ಆಫ್ ಅರ್ಜುನ ಮತ್ತೆ ಆರ್ಮ್ ಫಾರ್ಮ್ ಅರ್ಜುನ
ಶ್ಲೋಕ ಒಂದು ಅರ್ಜುನ ವಾಚ ಮದನಗ್ರಾಹಯ ಪರಮಂ ಗುಹ್ಯಮಧ್ಯಾತ್ಮ ಸಂಜಿತಂ ಯತ್ವಯೋಕ್ತಂ ವಚಸ್ಥೇನ ಮೋಹೋಯಂ ವಿಗತೋ ಮಮ. ಅರ್ಜುನ ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ, ಇದರಿಂದ ನನ್ನ ಮೋಹವು ನಾಶವಾಗಿದೆ. ಭವಾಮ್ಯಪ್ಯಹಿ ಭೂತಾನಾಂ ಶ್ರುತೋ ವಿಸ್ತರಶೋ ಮಯ ತ್ವತಃ ಕಮಲ ಪತ್ರಾಕ್ಷ ಮಾಯಾತ್ಯಮಪಿ ಚ ವ್ಯಯಂ. ಕಮಲ ನೇತ್ರನೇ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು, ಎಂದೂ ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಪರಮಪ್ರಭುವೇ, ಪುರುಷೋತ್ತಮನೇ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ. ಆದರೂ ನೀನು ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ. ನಿನ್ನ ಈ ರೂಪವನ್ನು ನೋಡಲು ಬಯಸುತ್ತೇನೆ. ಅರ್ಜುನ ಒಂದು ಒಳ್ಳೆಯ ಪ್ರಶ್ನೆ ಮಾಡ್ತಾ ಇದ್ದಾನೆ ಹಾಗೂ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕೃಷ್ಣ, ನೀನು ಹೇಳ್ದೆ ಸಕಲ ಜಗತ್ತಲ್ಲಿ ಎಲ್ಲವೂ ನೀನೇ ಸೇರಿದೀಯಾ, ಎಲ್ಲೆಲ್ಲಿ ನೋಡಿದರೂ ನಿನ್ನನ್ನು ಕಾಣಬಹುದು, ಜಗತ್ತು ದೇವಾನ್ದೇವತೆಗಳು ಅದೆಲ್ಲವೂ ನಿನ್ನಿಂದ ಉತ್ಪನ್ನ ಆಗುತ್ತವೆ, ಸಕಲ ಲೋಕವನ್ನು ನೀನೇ ಆವರಿಸಿದ್ಯಾ ಅಂತೆಲ್ಲ ಹೇಳಿದ್ಯಾ. ಅಂದರೆ ದಯವಿಟ್ಟು ಹೇಗೆ ಆವರಿಸಿದ್ಯಾ, ಆ ವಿಶ್ವರೂಪ ಹೇಗಿದೆ, ದಯವಿಟ್ಟು ಅದನ್ನು ನಾನು ನೋಡುವಂತೆ ಮಾಡು ಅಂತ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಇದು ತುಂಬ ಮುಖ್ಯವಾದಂತಹ ಪ್ರಶ್ನೆ ಇದು. ನಿತ್ಯವನ ದಿವಸ ಅನೇಕ ಜನ ನಾನೇ ಭಗವಂತ ಅಂತ ಹೇಳ್ಕೋತಾರೆ. ಅನೇಕ ಗುರುಗಳು ಕಾವ್ಯವೇಷ ಹಾಕೊಂಡ್ಬಿಟ್ಟು ನನ್ನನ್ನು ಪೂಜೆ ಮಾಡಿ ನಾನೇ ಕೃಷ್ಣ, ನಾನೇ ಕಲಿಯುಗದ ಅವತಾರ, ನಾನೇ ಕಲ್ಕಿ ಅವತಾರ. ಹೀಗೆ ನಾನಾ ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲೂ ಕೂಡ ತಾನೇ ಕೃಷ್ಣ ಅಂತ ಹೇಳ್ಕೊಂಡು ಅನೇಕ ಜನ ಮೋಸ ಮಾಡುವಂತ ಜನ ಇದ್ದಾರೆ. ಅದರಿಂದ ಇಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾನೆ, ನೀನೇ ವಿಶ್ವರೂಪ, ನೀನೇ ಎಲ್ಲದೂ ಕಾರಣಕರ್ತ ಅಂತ ನೀನ್ ಹೇಳ್ತಾ ಇರ್ಬೇಕಾದ್ರೆ ದಯವಿಟ್ಟು ಅದನ್ನು ಪ್ರಕಟ ಮಾಡು, ನಾನು ನೋಡ್ಬೇಕು ಹೇಗೆ ಎಲ್ಲ ಲೋಕಗಳು ನಿನ್ನ ಒಳಗಿದೆ, ದೇವಾಂದೇವತೆಗಳೆಲ್ಲ ನಿನ್ನ ದೇಹದಲ್ಲಿದೆ. ಈ ಒಂದು ವಿಷಯವನ್ನು ನಾನು ನೋಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಕೃಷ್ಣ ಯಾರು ಭಗವಂತ ಅಂತ ಹೇಳ್ಕೋತಾರೆ ಅವರು ಹೀಗೆ ವಿಶ್ವರೂಪವನ್ನು ತೋರಿಸ್ಬೇಕು. ಅರ್ಜುನ ಕೇಳ್ತೀನಿ, ವಿಶ್ವರೂಪ ತೋರಿಸಂದಾಗ ಕೃಷ್ಣ ಪರಮಾತ್ಮ ವಿಶ್ವರೂಪವನ್ನು ತೋರಿಸ್ತಾನೆ. ಹಾಗೆ ಯಾರು ಅವತಾರ ಇದ್ದಾರೆ, ಅವತಾರಕ್ಕೆ ಏನು ಪ್ರಮಾಣ ಇರ್ಬೇಕು, ಒಂದು ಶಾಸ್ತ್ರದಲ್ಲಿ ಪ್ರಮಾಣ ಇರ್ಬೇಕು, ಶಾಸ್ತ್ರ ಹೇಳಿರ್ಬೇಕು ಇದು ಈ ಅವತಾರ ಈ ಸಮಯದಲ್ಲಿ ಬರುತ್ತೆ. ಯಾವುದೇ ಅವತಾರಗಳಿರಲಿ ಅದು ಶಾಸ್ತ್ರದಲ್ಲಿ ಅದರ ಪ್ರಮಾಣ ಇರುತ್ತೆ. ಯಾವುದೇ ಅವತಾರ ಇರಲಿ, ದಶಾವತಾರಗಳು ಹಿಂದೆ ಆಗಿರುವಂತಹದ್ದು ಮುಂದೆ ಬರುವಂತಹದ್ದು ಎಲ್ಲವೂ ಕೂಡ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಹಾಗೂ ಇದನ್ನು ಸಮರ್ಥನೆ ಮಾಡಲಿಕ್ಕೆ ಆಚಾರ್ಯರು ಕೂಡ ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ವಲ್ಲಭಾಚಾರ್ಯ, ಚೈತನ್ಯ ಮಹಾಪ್ರಭು, ಶ್ರೀ ಪ್ರಭುಪಾದರು ಇದೆಲ್ಲ ಇದಕ್ಕೆ ಅದನ್ನ ನಿರೂಪಣೆ ಮಾಡ್ತಾರೆ. ಯಾವತ್ತೂ ಗುರುಗಳು ತಾನೇ ಭಗವಂತ ಅಂತ ಹೇಳ್ಕೊಳ್ಳೋದಿಲ್ಲ, ಅದು ಮೊದಲನೇ ವಿಷಯ. ಮತ್ತೆ ಭಗವಂತ ಬಂದರೂ ಕೂಡ ಅವನು ಅವನಲ್ಲಿ ವಿಶೇಷವಾದಂತಹ ಒಂದು ಗುಣಗಳಿರುತ್ತೆ, ಅವನ ಕೈ ಚಿಹ್ನೆಗಳು, ಪಾದ ಚಿಹ್ನೆಗಳು ಇದೆಲ್ಲ ಶಾಸ್ತ್ರದಲ್ಲಿ ಉಲ್ಲೇಖ ಇರುತ್ತೆ. ಮತ್ತೆ ಭಗವಂತ ಯಾವತ್ತು ಮುದುಕನ್ ತರ ಯಾವತ್ತು ಕಾಣೋದಿಲ್ಲ. ಯಾವುದೇ ಒಂದು ಅವತಾರ ತಗೊಂಡಾಗ ಶ್ರೀರಾಮಚಂದ್ರ ತ್ರೇತಾಯುಗದಲ್ಲಿ 13,000 ವರ್ಷಗಳು ಆಳ್ವಿಕೆ ಮಾಡಿದ್ರು. ಅಂದ್ರೆ ಯಾವತ್ತು ರಾಮಚಂದ್ರನನ್ನು ದಾಡಿ ಮೀಸೆ ಎಲ್ಲ ಬಿಟ್ಕೊಂಡು ಕಾಣೋದಿಲ್ಲ. ಕೃಷ್ಣ ಪರಮಾತ್ಮ ಕೂಡ 125 ವರ್ಷ ಭೂಲೋಕದಲ್ಲಿ ಲೀಲೆಗಳನ್ನು ಮಾಡ್ದ. ಅಂದ್ರೆ ಯಾವಾಗ್ಲೂ ಅವರನ್ನು ನವಯೌವನ ಅಂದ್ರೆ ಒಂದು 15 ವರ್ಷದ ಹುಡುಗರಾಗೆ ಅವ್ರು ಯಾವಾಗಲೂ ಯೌವನಾವಸ್ಥೆಯಲ್ಲಿ ಇರ್ತಾರೆ. ಭಗವಂತನಿಗೆ ಯಾವತ್ತು ವೃದ್ಧಾಪ್ಯ ಸಾವು ಅನ್ನೋದೆಲ್ಲ ಇಲ್ಲ. ಆದ್ರೂ ಕೂಡ ಅನೇಕ ಜನ ಈ ಕಲಿಯುಗದಲ್ಲಿ ದಾಡಿ ಮೀಸೆ ಬಿಟ್ಕೊಂಡು ಅಷ್ಟು ಅವಲಕ್ಷಣವಾಗಿರ್ತಾರೆ. ಭಗವಂತ ಎಷ್ಟು ಲಕ್ಷಣವಾಗಿರ್ತಾನೆ, ಇವರೆಲ್ಲ ಅವಲಕ್ಷಣವಾಗಿದ್ದು ಕೂಡ ತಾನೇ ಭಗವಂತ ಅಂತ ಹೇಳ್ಕೊತಾರೆ, ಅದನ್ನ ನಂಬುವಂತ ಅನೇಕ ಜನ ಇರ್ತಾರೆ. ಇದಕ್ಕೆಲ್ಲ ಒಂದು ಎಚ್ಚರಿಕೆ ಅರ್ಜುನ ಮುಂದೆ ಬರುವಂತಹ ಈ ಕಲಿಯುಗದಲ್ಲಿ ಹೀಗೆ ನಾನಾ ರೀತಿಯ ಜನ
ತಾನೆ ಅವತಾರಗಳು ಅಂತ ಹೇಳೋ ಇರ್ತಾರೆ ಅದರಿಂದ ನಾವು ಅದನ್ನ ಸ್ವೀಕಾರ ಮಾಡ್ಲಿಕ್ಕಿಂತ ಮುಂಚೆ ಏನೇನು ಪರೀಕ್ಷೆಗಳು ಮಾಡಬೇಕು ಪ್ರಶ್ನೆಗಳು ಮಾಡಬೇಕು ನಿಜವಾಗಿ ಅವತಾರ ಆಗಿದ್ರೆ ದಯವಿಟ್ಟು ಹೇಗೆ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿದ್ನು ಹಾಗೆ ನೀವು ಕೂಡ ವಿಶ್ವರೂಪವನ್ನು ತೋರಿಸಿ ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಭಗವಂತ ಅರ್ಜುನ ಹೇಳ್ತಾ ಇದ್ದಾನೆ ಕಮಲ ನೇತ್ರನೇ ಭಗವಂತನ ಪ್ರತಿಯೊಂದು ಅಂಗಾಂಗಗಳು ಕೂಡ ಕಮಲದ ಹಾಗೆ ತುಂಬಾ ಸುಂದರವಾದಂತದ್ದು ಕೋಮಲವಾದಂತದ್ದು ಇನ್ನೊಂದು ರೀತಿಯಲ್ಲಿ ಕಮಲ ಅನ್ನೋದು ಬ್ರಹ್ಮನ ಸೃಷ್ಟಿ ಅಲ್ಲ ಬ್ರಹ್ಮ ಸೃಷ್ಟಿ ಆಗಲಿಕ್ಕಿಂತ ಮುಂಚೆನೆ ಕಮಲ ಸೃಷ್ಟಿ ಆಯಿತು ಗರ್ಭೋತ್ಕಷಾಯ ವಿಷ್ಣುವಿನ ಹೊಕ್ಕಳಿನಿಂದ ಕಮಲದ ಹೂವು ಉತ್ಪನ್ನ ಆಯಿತು ಅದರ ನಂತರ ಅದರಲ್ಲಿ ಬ್ರಹ್ಮ ಸೃಷ್ಟಿಯಾದ ಬ್ರಹ್ಮ ಅದರ ಮೇಲೆ ಆಸನ ಅವನಿಗೆ ಸಿಕ್ತು ಅದರಿಂದ ಆ ದಿವ್ಯವಾದಂತಹ ಒಂದು ಕಮಲಕ್ಕೆ ಅರ್ಜುನ ಹೋಲಿಕೆ ಮಾಡ್ತಾ ಇದ್ದಾನೆ ಹಾಗೂ ನಮಗೆ ಕಾಣೋದ್ರಲ್ಲಿ ನಮ್ಮ ಕಣ್ಣಿಗೆ ಕಾಣೋದ್ರಲ್ಲಿ ಒಂದು ವಿಶೇಷವಾದಂತಹ ಒಂದು ವಸ್ತು ಹೂವು ಅಂತ ಹೇಳಿದ್ರೆ ಕಮಲದ ಹೂವು ಆದ್ರೆ ಭಗವಂತನ ಸೌಂದರ್ಯ ಕಮಲಕ್ಕಿಂತ ತುಂಬಾ ಹೆಚ್ಚಾಗಿರುವಂತದ್ದು ಕಮಲದ ಹಾಗೆ ಅಷ್ಟೇ ಅಲ್ಲ ಭಗವಂತನ ಸೌಂದರ್ಯ ಭಗವಂತನ ಸೌಂದರ್ಯ ಅದು ಒಂದ್ಸಲ ನೋಡ್ಬಿಟ್ರೆ ನಮ್ಗೆ ಇನ್ನೇನೋ ನೋಡುವಂತಹ ಆಸಕ್ತಿನೇ ಇರೋದಿಲ್ಲ ಅಷ್ಟು ಸೌಂದರ್ಯ ಭಗವಂತನದು ಅದಕ್ಕೆ ಅವನು ಮದನ ಮೋಹನ ಆದ್ರೂ ನಮಗೆ ನಮ್ಮ ಬುದ್ಧಿಶಕ್ತಿ ಪ್ರಕಾರ ನಮಗ್ ಕಾಣಿಸೋ ಪ್ರಕಾರ ಇಲ್ಲಿ ಶ್ರೇಷ್ಠವಾದಂತಹ ಒಂದು ಹೋಲಿಕೆ ಮಾಡಬಹುದು ಅಂತ ಹೇಳಿದ್ರೆ ಕಮಲಕ್ಕೆ ಹೋಲಿಸುವ ಅದರಿಂದ ಕಮಲ ನೇತ್ರನೇ ಕಮಲದಂತಹ ಪಾದಗಳು ಕಮಲದಂತಹ ಹಸ್ತಗಳು ಕಮಲದಂತ ಮುಖ ಹೀಗೆ ಹೋಲಿಕೆ ಮಾಡ್ತಾರೆ ಮನ್ಯಸೆ ಯದಿ ತಚ್ಚಕ್ಯಂ ಮಯಾ ದೃಷ್ಟಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯತ್ಮಾನವ ವ್ಯಯಂ ಓ ಪ್ರಭುವೇ ಯೋಗೇಶ್ವರನೇ ನಿನ್ನ ವಿಶ್ವರೂಪನ ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವೆಯಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು ಅರ್ಜುನ ಕೃಷ್ಣನಿಗೆ ತೋರಿಸು ಅಂತ ಹೇಳ್ತಾ ಇರ್ಬೇಕಾದ್ರೆ ಅವನು ಪ್ರಾರ್ಥನೆ ಮಾಡ್ಕೋತಾನೆ ನನಗೆ ಯೋಗ್ಯತೆ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಆ ವಿಶ್ವರೂಪವನ್ನು ತೋರಿಸುವಂತ ಆದೇಶ ಮಾಡ್ತಾ ಇಲ್ಲ ಒಂದು ನಮ್ರ ಭಾವನೆಯಿಂದ ಪ್ರಾರ್ಥನೆ ನಿಜವಾಗ್ಲೂ ನನಗೆ ಆ ಯೋಗ್ಯತೆ ಇದೆ ನಾನು ನಿನ್ ಭಕ್ತ ಅಂತ ನಿನಗೆ ವಿಶ್ವಾಸ ಬಂದಿದ್ರೆ ಆಗ ನಿನ್ನ ವಿಶ್ವರೂಪವನ್ನು ತೋರಿಸು ಅದರಿಂದ ಇಲ್ಲಿ ಅರ್ಜುನ ಆತನನ್ನು ಸಮರ್ಪಣೆ ಮಾಡ್ಕೋತಾ ಇದ್ದಾನೆ ನಮ್ರ ಭಾವನೆಯಿಂದ ನಾವು ಆದೇಶ ಮಾಡ್ಲಿಕ್ಕೆ ಆಗೋದಿಲ್ಲ ಭಗವಂತ ನಿಜವಾಗ್ಲೂ ಎಲ್ಲಾ ಕಡೆ ಇದ್ರೆ ಕಣ್ಮುಂದೆ ಬಾ ಅಂತ ಹೇಳಿದ್ರೆ ಭಗವಂತ ಯಾವತ್ತೂ ಅಂತವ್ರಿಗೆ ಪ್ರಕಟ ಆಗೋದಿಲ್ಲ ಸೇವೆಗಳಿಂದ ಪ್ರೀತಿಯುತವಾದ ಸೇವೆ ಶರಣಾಗತಿ ಆತ್ಮಸಮರ್ಪಣೆ ಯಾರು ಆಗಿರ್ತಾರೆ ಭಗವಂತ ಅವರಿಗೆ ಪ್ರಕಟವಾಗ್ತಾನೆ ಶ್ರೀ ಭಗವಾನ್ ವಾಚ ಪಶ್ಚಮೇ ಪಾರ್ಥ ರೂಪಾಣಿ ಶತಶೋವತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣ ಕೃತೀನಿ ಚ ದೇವೋತ್ತಮ ಪರಮಪುರುಷನು ಹೇಳಿದನು ಪ್ರತಯ ಮಗನಾದ ನನ್ನ ಪ್ರೀತಿಯ ಅರ್ಜುನ ನನ್ನ ಸಿರಿಗಳನ್ನು ನಾನಾ ವಿಧವಾದ ದಿವ್ಯ ವರ್ಣಗಳ ನನ್ನ ಕೋಟ್ಯಾಂತರ ರೂಪಗಳನ್ನು ನೋಡು ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನಾ ಮರುತಸ್ತಥ ಬಹೂನ್ಯಾದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ ಭರತ ವಂಶದರಲ್ಲಿ ಶ್ರೇಷ್ಠನೇ ಆದಿತ್ಯರು ವಸುಗಳು ರುದ್ರರು ಅಶ್ವಿನಿ ಕುಮಾರರು ಮತ್ತು ಇತರ ಎಲ್ಲಾ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನು ನೋಡು ಈವರೆಗೆ ಯಾರು ನೋಡದಿರುವುದ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನು ನೋಡು ಅರ್ಜುನ ನೀನು ಏನೇನು ನೋಡಲು ಬಯಸುತ್ತೇಯೋ ಅದೆಲ್ಲವೂ ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು ನೀನು ಈಗ ಏನನ್ನು ನೋಡಲು ಬಯಸುತ್ತೇಯೋ ಮತ್ತು ಮುಂದೆ ಏನನ್ನು ನೋಡಲು ಬಯಸಬಹುದೋ ಅದೆಲ್ಲವನ್ನು ಈ ವಿಶ್ವರೂಪ ನಿನಗೆ ತೋರಿಸುವುದು ಚರಾಚರವಾದದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿವೆ ಆದರೆ ನಾತು ಮಾಂ ಶಕ್ಷಸೆ ದುಷ್ಟವನ್ಯೇನೈವ ಚಕ್ಷುಷ ದಿವ್ಯಂ ದದಾಮಿ ತೇ ಚಕ್ಷುಹು ಪಶ್ಚಮೇ ಯೋಗ ಮಶ್ರಣಂ ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ ಆದುದರಿಂದ ನಿನಗೆ
ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ ನನ್ನ ಐಶ್ವರ್ಯ ಯೋಗವನ್ನು ನೋಡು ಲೇ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಎಲ್ಲ ಆದಿತ್ಯರು ವಸುಗಳು ರುದ್ರರು ಇವರೆಲ್ಲ ನನ್ನೊಳಗೆ ಇದ್ದಾರೆ ನೋಡು ನೋಡಬೇಕು ಅಂತ ಹೇಳಿದ್ರೆ ನನಗೆ ಈ ಕಣ್ಣುಗಳ ಸಾಧ್ಯ ಇಲ್ಲ ಅದಕ್ಕೆ ನಾನು ಬೇರೆ ರೀತಿಯ ದೃಷ್ಟಿ ಕೊಡ್ತೀನಿ ಆ ದೃಷ್ಟಿ ಕೊಟ್ಟಾಗ ನೀನು ನೋಡಬಹುದು ಹೇಗೆ ಸಂಜಯ ತಮ್ಮ ಗುರುಗಳ ಕೃಪೆಯಿಂದ ವೇದವ್ಯಾಸರ ಕೃಪೆಯಿಂದ ಈ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಏನೆಲ್ಲ ನಡೀತಾ ಇತ್ತು ಅವನು ಅರಮನೆಯಲ್ಲಿ ಕೂತ್ಕೊಂಡು ಅವನಿಗೆ ತನ್ನ ಹೃದಯದಲ್ಲಿ ಅವನು ಕಾಣಿಸ್ತಾ ಇತ್ತು ಇದು ಅದ್ಭುತವಾದ ಶಕ್ತಿ ಹಾಗೆಯೇ ನಮಗೆ ನಾವೆಲ್ಲ ಭೌತಿಕ ಜನರಿಗೆ ಕಾಮ ಕ್ರೋಧ ಮದ ಮಾಚಿದ ಕೊಡಂತ ನಮಗೆಲ್ಲ ನಮಗೆ ಇರುವಂತಹ ಕಣ್ಣುಗಳನ್ನು ಚರ್ಮಚಕ್ಷು ಅಂತ ಹೇಳ್ತಾರೆ ಅಂದ್ರೆ ಈ ಪಂಚಭೂತಗಳಿಂದ ಆಗಿರುವಂತಹ ಈ ದೇಹಗಳು ಮಾತ್ರ ಕಾಣುತ್ತೆ ಅದನ್ನ ಚರ್ಮಚಕ್ಷು ಅರೆ ದೇವತೆಗಳಿಗೆ ಭಗವಂತನ ವಿಶ್ವರೂಪ ಕಾಣುತ್ತೆ ಮುಂದೆ ಅರ್ಜುನನಿಗೆ ಯಾವುದು ವಿಶ್ವರೂಪ ಅಂತ ಭಗವಂತ ಪ್ರಕಟ ಮಾಡ್ತಾನೋ ಆ ವಿಶ್ವರೂಪವನ್ನು ನೋಡ್ಲಿಕ್ಕೆ ದಿವ್ಯ ಚಕ್ಷುಗಳು ಬೇಕಾಗತ್ತೆ ಅರೆ ಅದಕ್ಕಿಂತ ಶ್ರೇಷ್ಠವಾದಂತಹ ಒಂದು ಚಕ್ಷು ಅಂತ ಹೇಳಿದ್ರೆ ಅದು ಪ್ರೇಮ ಚಕ್ಷು ಪ್ರೇಮ ಚಕ್ಷುವಲ್ಲಿ ಭಗವಂತನ ದ್ವಿಭುಜ ರೂಪ ಕಾಣುತ್ತೆ ಎರಡು ಭುಜಗಳ ರೂಪ ಶ್ಯಾಮಸುಂದರ ರೂಪ ಅದು ನಿಜವಾದಂತಹ ಭಗವಂತನ ರೂಪ ಗೋಲೋಕ ವೃಂದಾವನ ಇರುವಂತಹ ರೂಪ ಬೈಬಲಲ್ಲೂ ಕೂಡ ಇದೆ ಗಾಡ್ ಮೇಡ್ ಮ್ಯಾನ್ ಇನ್ ಇಸ್ ಓನ್ ಇಮೇಜ್ ಭಗವಂತ ಮನುಷ್ಯರನ್ನು ತನ್ನ ರೂಪದಲ್ಲೇ ಸೃಷ್ಟಿ ಮಾಡಿದ ಅಂತ ಬೈಬಲಲ್ಲೂ ಕೂಡ ಹೇಳಲಾಗಿದೆ ನಮಗೆ ಈ ರೂಪ ಇದೆ ಎರಡು ಕೈಗಳ ರೂಪ ಇದೆ ಅಂತ ಹೇಳಿದ್ರೆ ಭಗವಂತನ ನಿಜವಾದ ರೂಪವು ಕೂಡ ಎರಡು ಕೈಗಳ ರೂಪವೇ ಅದು ಕೇವಲ ಕೆಲವರಿಗೆ ಆಕರ್ಷಣೆ ಮಾಡಲಿಕ್ಕೋಸ್ಕರ ಆ ವಿಶ್ವರೂಪ ಹಲವಾರು ಕೈಗಳು ಹೀಗೆ ಅವನ್ ಭಗವಂತ ತನ್ನ ಸರ್ವಶಕ್ತಿಯನ್ನು ತೋರಿಸ್ಲಿಕ್ಕೋಸ್ಕರ ಅವನು ರೂಪವನ್ನು ಪ್ರಕಟ ಮಾಡ್ತಾನೆ ಆದ್ರೆ ಈ ವಿಶ್ವರೂಪ ಆ ದ್ವಿಭುಜ ರೂಪಕ್ಕಿಂತ ಕೆಳಮಟ್ಟದ್ದು ಪ್ರೇಮ ಚಕ್ಷುವಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಗೋಲೋಕರುಂದಿರುವಂತಹ ನಿವಾಸಿಗಳಿಗೆ ಆ ಕೃಷ್ಣ ಕೊಳಲನ್ನ ಹಿಡಿದಿರುವಂತಹ ತಲೆ ಮೇಲೆ ನವಿಲ್ಗರಿ ಕೈಯಲ್ಲಿ ಕೊಳಲು ವೈಜಯಂತಿ ಮಾಲ ಶ್ರೀವತ್ಸ ಚಿಹ್ನೆ ಕೌಸ್ತುಭಮಣಿ ಹಾಕೊಂಡಿರುವಂತಹ ಆ ಗೋಪಾಲನ ರೂಪನೇ ಅವರಿಗೆ ಇಷ್ಟ ಅಲ್ಲಿ ಭಗವಂತ ಚತುರ್ಭುಜ ಶಂಖ ಚಕ್ರ ಗದಾ ಪದ್ಮ ಅಥವಾ ವಿಶ್ವರೂಪ ಅಲ್ಲಿ ಪ್ರದರ್ಶನ ಮಾಡೋದಿಲ್ಲ ಅವ್ರಿಗೆ ಅದರಲ್ಲ ಆಸಕ್ತಿ ಇಲ್ಲ ಅವ್ರಿಗೆ ಎಲ್ಲವೂ ನನ್ನವನು ನನ್ನ ಸ್ನೇಹಿತ ನನ್ನ ಮಗು ನನ್ನ ಪತಿ ನನ್ನ ಒಡೆಯ ಸೊ ಈ ರೀತಿ ಭಾವನೆಗಳಿರುತ್ತೆ ಅಂದ್ರೆ ಅನಂತರ ಬರುವಂತಹ ರೂಪಗಳಲ್ಲಿ ಅದರಲ್ಲಿ ಐಶ್ವರ್ಯ ಭಾವ ಇದಕ್ಕೆ ಹೇಳೋದು ಇಲ್ಲಿ ದಿವ್ಯ ಚಕ್ಷುವನ್ನು ಕೊಡ್ತೀನಿ ಅಂದ್ರೆ ಭಗವಂತ ಕೃಷ್ಣ ಅರ್ಜುನ ಕಾಣ್ತಾ ಇದ್ದಂತಹ ಒಂದು ನೇತ್ರಗಳು ಅವನಿಗೆ ನೇರವಾಗಿ ಅದು ದ್ವಿಭುಜ ರೂಪ ಕಾಣಿಸ್ತಾ ಇತ್ತು ಈಗ ಅವನಿಗೆ ಇನ್ನೊಂದು ದೃಷ್ಟಿ ಕೊಡ್ತಾನೆ ಅದರಿಂದ ಅವನಿಗೆ ವಿಶ್ವರೂಪ ಅನ್ನೋದು ಪ್ರಕಟವಾಗ್ತಾ ಇದೆ ಸಂಜಯ ಉವಾಚ ಏವ ಮುಕ್ತ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಾಯಮೇಶ್ವರಂ ಸಂಜಯ ಹೇಳಿದನು ರಾಜನೇ ಮಹಾಯೋಗೀಶ್ವರನು ದೇವತಾ ಪರಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು ಅರ್ಜುನನು ಈ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು ಅಸಂಖ್ಯಾತವಾದ ಕಣ್ಣುಗಳನ್ನು ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು ಆತನು ದಿವ್ಯ ಮಾಲೆಗಳನ್ನು ವಸ್ತ್ರಗಳನ್ನು ಧರಿಸಿದ್ದನು ಹಲವು ದಿವ್ಯ ಗ್ರಂಥಗಳನ್ನು ಲೇಪಿಸಿಕೊಂಡಿದ್ದನು ಎಲ್ಲವೂ ಆಶ್ಚರ್ಯಮಯವಾಗಿತ್ತು ಉಜ್ವಲವಾಗಿತ್ತು ಅನಂತವಾಗಿತ್ತು ವಿಶ್ವತೋಮುಖವಾಗಿತ್ತು ದಿವಿ ಸೂರ್ಯೋ ಸಹಸ್ರಸ್ಯ ಭವೇ ವಿದ್ಯೋ ಗಪದುತ್ತಿತ ಯದಿ ಬಾಹ ಸದೃಶೀ ಸ್ಯಾತ್ ಭಾವಸ್ತಸ್ಯ ಮಹಾತ್ಮನಃ ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದರೆ ಅವರ ಪ್ರಭೆಯು ಈ ವಿಶ್ವರೂಪದಲ್ಲಿದ್ದ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು ಅರ್ಜುನ ನೋಡಿದಾಗ ನನಗೆ ಸಹಸ್ರಾರು ಸೂರ್ಯರು ಒಂದು ಸೂರ್ಯವನ್ನು ನಾವು ನೋಡ್ಲಿಕ್ಕೆ ಆಗೋದಿಲ್ಲ ತುಂಬಾ ಹೊತ್ತು ತುಂಬಾ ಬೆಳಗಿನ ಜಾವದಲ್ಲಿ ಮಾತ್ರ ಸ್ವಲ್ಪ ಹೊತ್ತು ನೋಡಬಹುದು ಸಂಜೆ ಸಮಯದಲ್ಲಿ ನೋಡಬಹುದು ಅಂದ್ರೆ ಮಧ್ಯಾಹ್ನದ ಸೂರ್ಯವನ್ನು ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ತೇಜಸ್ ಇರುತ್ತೆ ಆ ಒಂದು ಸೂರ್ಯ ಒಂದು ಬ್ರಹ್ಮಾಂಡದ ಒಂದು ಸೂರ್ಯದಲ್ಲಿ ಅಷ್ಟು ತೇಜಸ್ ಇರಬೇಕಾದ್ರೆ ಸಕಲ ಅನಂತವಾದಂತಹ ಬ್ರಹ್ಮಾಂಡಗಳ ಎಷ್ಟು ಸೂರ್ಯಗಳನ್ನು ಉತ್ಪನ್ನ ಮಾಡುವಂತಹ ಭಗವಂತನಲ್ಲಿ ಎಷ್ಟು ತೇಜಸ್ ಇರಬಾರದು ಅದರಿಂದನೇ
ಉಪನಿಷತ್ತಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರುವಂತದ್ದು ಹೇ ಭಗವಂತ ನಿನ್ನ ತೇಜಸ್ ಹೊರಸೂಸ್ತಾ ಇದರಿಂದ ನನ್ನ ದಿವ್ಯ ರೂಪ ನನಗೆ ಕಾಣಿಸ್ತಾ ಇಲ್ಲ ದಯವಿಟ್ಟು ನಿಮ್ಮ ತೇಜಸ್ಸನ್ನು ಸ್ವಲ್ಪ ಸರಿಸಿದ್ರೆ ನಿಮ್ಮ ರೂಪವನ್ನು ನಾವು ನೋಡಬಹುದು ದರ್ಶನ ಮಾಡ್ಕೋಬಹುದು ಅಂದ್ರೆ ಇದರಲ್ಲಿ ಯಾರಿಗೆ ನಿಜವಾಗಿ ಕೃಷ್ಣನಿಗೆ ಸೇವೆ ಮಾಡಬೇಕು ಅಂತ ಭಾವನೆ ಬಂದಿಲ್ಲ ಅವರಿಗೆ ರೂಪ ಕಾಣಿಸೋದಿಲ್ಲ ಕೇವಲ ಈ ಜ್ಯೋತಿ ಮಾತ್ರ ಕಾಣುತ್ತೆ ಬ್ರಹ್ಮ ಜ್ಯೋತಿ ಬ್ರಹ್ಮ ಜ್ಯೋತಿ ಭಗವಂತನ ದೇಹದಿಂದ ಹೊರಸೂಸುತ್ತಿರುವಂತಹ ಒಂದು ದಿವ್ಯವಾದಂತಹ ಕಾಂತಿ ಅದಕ್ಕೆ ಹೇಳೋದು ಬ್ರಹ್ಮ ಜ್ಯೋತಿ ಬ್ರಹ್ಮನ್ ಅಂತ ಆದ್ರೆ ಅದಕ್ಕಿಂತ ಉತ್ತಮವಾದಂತಹದ್ದು ಭಗವಾನ್ ಸತ್ ಚಿತ್ತಾನಂದ ರೂಪವಾದಂತಹ ಅದು ನಿಜವಾದಂತಹ ಪರಿಪೂರ್ಣ ಸತ್ಯ ಕೆಲವು ಕೇವಲ ಪರಮಾತ್ಮ ಕೆಲವು ಕೇವಲ ಬ್ರಹ್ಮ ಜ್ಯೋತಿ ಪರಿಪೂರ್ಣ ಸತ್ಯ ಏನು ಕೃಷ್ಣ ದಿವ್ಯವಾದ ರೂಪದಲ್ಲಿ ಇದ್ದಾನೆ ಅವನಿಗೆ ನಾವು ಪ್ರೀತಿಯುತ ಸೇವೆಯಲ್ಲಿ ತೊಡಗಬಹುದು ಇದು ಪರಿಪೂರ್ಣ ಸತ್ಯ ಅಂದ್ರೆ ಯಾರಿಗೆ ಇನ್ನೂ ಅಂತ ಭಾವನೆ ಬೆಳೆಸ್ಕೊಂಡಿಲ್ಲ ಅದು ಹೇಗೆ ಅವನು ಭಗವಂತ ಆಗ್ತಾನೆ ಅದು ಸಂಶಯ ಯಾಕೆಂದ್ರೆ ಅವರ ಬುದ್ಧಿಶಕ್ತಿ ಹಾಗಿರುತ್ತೆ ಅದು ಅವರಿಗೆ ಶರಣಾಗ್ಬೇಕು ಅಂತ ಭಾವನೆ ಬಂದಿರೋದಿಲ್ಲ ಯಾಕಂದ್ರೆ ಈ ಲೋಕದಲ್ಲಿ ಯಾರಿಗೆ ಶರಣಾಗಿರ್ತಾರೆ ನಾವು ಗುಲಾಮ ಆಗಿರ್ತೀವಿ ಅದಂತ ನೀಚವಾದಂತಹ ಒಂದು ಕೆಲಸ ಯಾರ್ದೋ ಗುಲಾಮನಾಗಿದ್ದೀನಿ ಅಂತ ವೈಕುಂಠ ಲೋಕದಲ್ಲಿ ಅಲ್ಲ ಭಗವಂತನ ಗುಲಾಮನಾದ್ರೆ ಅದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪದವಿ ಅದು ಭೌತಿಕ ಜಗತ್ತಿನಲ್ಲಿ ಯಾರೋ ಗುಲಾಮ ಅಂತ ಹೇಳಿದ್ರೆ ತುಂಬಾ ನೀಚವಾದಂತಹದ್ದು ಅರೆ ಭಗವಂತ ಲೋಕದಲ್ಲಿ ಭಗವಂತನನ್ನು ಭಕ್ತರು ಸೇವೆ ಮಾಡ್ತಾ ಇರ್ತಾರೆ ಭಗವಂತ ಭಕ್ತರ ಸೇವೆ ಮಾಡ್ತಾ ಇರ್ತಾರೆ ಭಗವಂತ ಅಂತಹ ಭಕ್ತರ ಅವನ ಸೇವೆ ಭಗವಂತ ಮಾಡ್ತಾರೆ ಅವ್ರಿಗೆ ಶರಣಾಗಿರ್ತಾನೆ ಭಗವಂತ ಹೀಗೆ ಅಲ್ಲಿ ಸಂಬಂಧ ಒಂದು ಪ್ರೀತಿಯುತವಾದ ಸಂಬಂಧ ಅಲ್ಲಿನ ಏನೆಲ್ಲ ಗುಣಗಳಿದೆ ಭಗವಂತನ ಲೋಕದಲ್ಲಿ ಅದಕ್ಕೆ ವಿರುದ್ಧವಾದಂತಹ ಗುಣಗಳು ನಮ್ಗೆ ಭೌತಿಕ ಜಗತ್ತಲ್ಲಿ ಕಾಣುತ್ತೆ ಭೌತಿಕ ಜಗತ್ತಿನ ಒಂದು ಗುಣಗಳನ್ನು ಕಂಡು ನಮ್ಗೆ ಯಾರ ಸೇವೆನೂ ಮಾಡೋದ್ ಬೇಕಾಗಿಲ್ಲ ನಮ್ಗೆ ಯಾರು ಬೇಕಾಗಿಲ್ಲ ಈ ಜಗತ್ತು ಬೇಕಾಗಿಲ್ಲ ಒಂದು ಸುಮ್ಮನೆ ನಾನು ಒಂದು ಜ್ಯೋತಿಯಲ್ಲಿ ಲೀನವಾಗ್ಬಿಡ್ಬೇಕು ಅಂತ ಇಚ್ಛೆ ಪಡ್ತಾರೆ ಅವ್ರಿಗೆ ಅಷ್ಟೇ ಭಗವದ್ ಜ್ಯೋತಿ ಆ ಬ್ರಹ್ಮ ಜ್ಯೋತಿ ತನಕ ಮಾತ್ರ ಹೋಗ್ತಾರೆ ಇನ್ನು ಕೆಲವು ಜನರಿಗೆ ಏನೂ ಇಲ್ಲ ಯಾರ ಅರಿವಿಕೆನೂ ಇಲ್ಲ ಸುಮ್ಮನೆ ತಿನ್ಬೇಕು ಕುಡಿಬೇಕು ಆರಾಮಾಗಿ ಇಲ್ಲಿರ್ಬೇಕು ಅದೇನ್ ಕಷ್ಟ ಬರುತ್ತೋ ಸುಖ ಬರುತ್ತೋ ಅದ್ ಜೀವನ ಅನುಭವಿಸ್ಕೊಂಡು ಇರಬೇಕು ಅನ್ನೋರಿಗೆ ಅವ್ರಿಗೇನೂ ಕಾಣಿಸೋದಿಲ್ಲ ಅವ್ರು ಇಲ್ಲೇ ಹುಡ್ತಾರೆ ಸಾಯ್ತಾರೆ ಹುತ್ತಾರೆ ಸಾಯ್ತಾರೆ ಹೀಗೆ ಒಬ್ಬೊಬ್ಬರ ಶಕ್ತಿ ಬುದ್ಧಿಶಕ್ತಿ ಎಷ್ಟೆಷ್ಟು ಕಾಮಗಳಿಂದ ಕೂಡಿದೆ ಅವರಿಗೆ ಅಂತಂತ ಅರಿವಿಕೆ ಆಗುತ್ತೆ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಅರಿವಿಕೆ ಅಂತ ಹೇಳಿದ್ರೆ ಭಗವಂತನ ಲೋಕ ಇದೆ ಭಗವಂತನ ಪ್ರೀತಿಯುತವಾದಂತಹ ಸೇವೆಯಲ್ಲಿ ಎಲ್ಲಾ ಜೀವಾತ್ಮರು ತೊಡಗಬಹುದು ಅದರಲ್ಲಿ ಸಿಗುವಂತಹ ಆನಂದ ಅದಕ್ಕೆ ಸಮಾನವಾದದ್ದು ಏನೂ ಇಲ್ಲ ಭೌತಿಕ ಜಗತ್ನಲ್ಲಿ ಅಥವಾ ಬ್ರಹ್ಮ ಜ್ಯೋತಿಗೆ ಹೋಗಿ ಸೇರುವಂತಲ್ಲಿ ಸಿಗುವಂತ ಆನಂದ ಅದು ಆಧ್ಯಾತ್ಮಿಕ ಜಗತ್ತಿಗೆ ಹೋಲಿಸಿದಾಗ ಒಂದು ಹನಿ ಅಷ್ಟೆ ಒಂದು ಹನಿಯಷ್ಟು ಆನಂದ ಅಷ್ಟೆ ಹಾಗಾದ್ರೆ ಆ ಆನಂದ ದಿವ್ಯವಾದ ಆನಂದ ಸಾಗರ ಕರುಣೆಯ ಸಾಗರ ಪ್ರೀತಿಯ ಸಾಗರ ಭಗವಂತನ ಲೋಕ ಅದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಇದೆಲ್ಲ ಒಂದೇ ಜಾಗದಲ್ಲಿ ಅರ್ಜುನ ಕಂಡ ತಾನು ಇದ್ದ ಜಾಗದಲ್ಲೇ ಬ್ರಹ್ಮಾಂಡದಲ್ಲಿ ಯಾವ್ಯಾವ ಲೋಕಗಳಿದೆ ಬೇರೆ ಬೇರೆ ಅವನು ಹೋಗಕ್ಕೆ ಓಡಾಡ್ಬೇಕು ಅಂತ ಇರ್ಲಿಲ್ಲ ಅದು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಅಷ್ಟು ಎಷ್ಟು ದೂರ ತನಕ ಇತ್ತು ಬ್ರಹ್ಮಲೋಕ ಅಷ್ಟು ಮೇಲಿದ್ದಾನೆ ಕೋಟ್ಯಾಂತರ ಮೈಲಿ ದೂರ ಇದೆ ಅಲ್ಲಿಯ ತನಕ ಅವನಿಗೆ ಇಲ್ಲೇ ಕಾಣಿಸ್ಕೋತು ಯಾಕೆ ಭಗವಂತ ಅವನ ಮೇಲೆ ಕೃಪೆ ಕೊಟ್ಟಿರೋದ್ರಿಂದ ಕೃಷ್ಣ ಹೇಳ್ತಾನೆ ನನಗೆ ನಾನು ದಿವ್ಯ ಚಕ್ಷು ಕೊಡ್ತೀನಿ ಆ ಚಕ್ಷುಯಿಂದ ನಿನಗೆ ಎಲ್ಲವೂ ಒಂದೇ ಸಮನೆ ಕಾಣುತ್ತದೆ ಅದರಿಂದ ಕೃಪೆ ಮುಖ್ಯ ಎಲ್ಲಿ ತನಕ ಭಗವಂತ ಇಚ್ಛೆ ಪಡೋದಿಲ್ವೋ ನಾವು ಅವನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಏನಿದ್ರು ಕೇವಲ ಪ್ರಾರ್ಥನೆ ಮಾಡ್ಕೋಬೋದಷ್ಟೇ ಕೃಷ್ಣ ಸೈ ತೋಮಾರ್ ಕೃಷ್ಣಾತೀತೆ ಪಾರೋ ತೋಮಾರ ಚರಣ ಆಶೆ ಆಚಾರ್ಯರು ಹಾಡ್ತಾರೆ ಕೃಷ್ಣ ಗುರುಗಳ ಕೈಯಲ್ಲಿ ಇದ್ದಾರೆ ಯಾಕಂದ್ರೆ ಗುರುಗಳು ಭಗವಂತನ ಶ್ರೇಷ್ಠವಾದ ಭಕ್ತರು ನಾವೆಲ್ಲ ಬದ್ಧ ಜೀವಿಗಳು ಕೇವಲ ಗುರುಗಳ ಪಾದಗಳಿಗೆ ಹೋಗಿ ದಯವಿಟ್ಟು ನಮ್ಗೆ ಕೃಷ್ಣ ಭಕ್ತಿ ಕೊಡಿ ಅಂತ ನಾವು ಪ್ರಾರ್ಥನೆ ಮಾಡ್ಕೋಬಹುದಷ್ಟೇ ಅವರು ಕೃಪೆ ಕೊಟ್ರೆ ಅವ್ರ ರೆಕಮೆಂಡೇಶನ್ ಮಾಡಿದ್ರೆ ಗುರುಗಳ ರೆಕಮೆಂಡೇಶನ್ ಮಾಡಿದ್ರೆ ನಮ್ಗೆ ಭಗವಂತ ಸಿಗ್ತಾರೆ ರೆಕಮೆಂಡ್ ಮಾಡುವಂತವ್ರು ಗುರುಗಳು ಯಾರಿಗೆ ರೆಕಮೆಂಡ್ ಮಾಡ್ತಾರೆ ಅವ್ರು ನಮ್ಮನ್ನೆಲ್ಲ ನೋಡಿ ನಮ್ಮಲ್ಲಿ ಒಳಗೆ ಯಾವುದು ಭೌತಿಕ ಆಸೆಗಳಿಲ್ಲ ಇದರಿಂದಲ್ಲ ನಾವು ವೈರಾಗ್ಯ ಬೆಳೆಸ್ಕೊಂಡಿದ್ದೀವಿ ಕೃಷ್ಣ ನೋಡ್ಬೇಕು ಅಂತ ಆಸಕ್ತಿ ಹಂಬಲ ಹಾಗೂ ಸೇವೆ ಮನೋಭಾವನೆಯನ್ನು ಹೊಂದಿದ್ದೀವಿ ಅಂತ ಹೇಳಿದಾಗ ಗುರುಗಳು ಕೃಷ್ಣ ಇವರನ್ನ ಸ್ವೀಕಾರ ಮಾಡು ಅಂತ ಹೇಳ್ತಾರೆ ಆಗ ಭಗವಂತ ಅಂತ ಭಕ್ತರನ್ನ ಸ್ವೀಕಾರ ಮಾಡ್ತಾರೆ
ततः स विस्मया विष्णु पृष्ठरोमा धनंजय प्रणम्य शिरसा देवं कृताज्ञलीरा भाषत अनंतर दिग्भ्रमेयिंद आश्चर्यदिंद रोमांचनगोंड अर्जुननु तलेबागी प्रणाम माडि कैगळन्नु मुगिदुकोंडु परमप्रभुविगे प्रार्थनेयन्नु माडलु प्रारंभिसिदनु ಅರ್ಜುನ ಮೊದಲು ವಿಶ್ವರೂಪ ಅಂದ್ರೆ ಹಾಗೆ ಅಂದ್ಕೊಂಡ ಆದ್ರೆ ಅಲ್ಲಿ ಕಾಣ್ತಾ ಇದ್ದಂತಹ ಹಲವು ತಲೆಗಳು ಹಲವು ಭಯಂಕರವಾದಂತಹ ರೂಪಗಳು ಎಲ್ಲ ಕಂಡು ಅರ್ಜುನನಿಗೂ ತುಂಬಾ ಭಯಭೀತಿ ಆಗೋಯ್ತು ಒಮ್ಮೆ ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಪಾಂಡವರ ಕಡೆ ಕಡಿಮೆ ಸೈನ್ಯ ಇತ್ತು ಆದರೂ ಕೂಡ ಅನೇಕ ಕೌರವ ಯೋಧರನ್ನೆಲ್ಲ ಸಂಹಾರ ಮಾಡ್ತಾ ಇದ್ರು ಎಷ್ಟೋ ಕೌರವರು ಪ್ರಯತ್ನ ಮಾಡಿದ್ರು ಕೂಡ ಪಾಂಡವರನ್ನ ಗೆಲ್ಲಲಿಕ್ಕೆ ಆಗ್ತಾ ಇರಲಿಲ್ಲ ಯಾಕೆ ಅಂತ ಅಶ್ವತ್ಥಾಮ ಯೋಚನೆ ಮಾಡಿದ ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗ ಮಹಾರಥಿ ಅವನು ಅವನು ಯೋಚನೆ ಮಾಡಿದ ಈ ಪಾಂಡವರ ಕಡೆ ಕೃಷ್ಣ ಇದ್ದಾನೆ ಈ ಕೃಷ್ಣ ಎಲ್ಲಿ ತನಕ ಅವ್ರ ಜೊತೆ ಇರ್ತಾನೆ ಮತ್ತೆ ಪಾಂಡವರನ್ನ ಏನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಕೃಷ್ಣನ ಹೆಂಗೆ ನಾನು ನಿಲ್ಲಿಸೋದು ಮತ್ತೆ ಅವನ ಹೆಂಗೆ ನಾಶ ಮಾಡೋದು ಯಾಕೆ ಕೃಷ್ಣನನ್ನು ಯಾವ ಅಸ್ತ್ರದಿಂದ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಕೃಷ್ಣ ಹತ್ರ ದೊಡ್ಡ ಅಸ್ತ್ರ ಇದೆ ಸುದರ್ಶನ ಚಕ್ರ ಅಶ್ವತ್ಥಾಮ ಯೋಚನೆ ಮಾಡ್ದ ನನಗೆ ಸುದರ್ಶನ ಚಕ್ರ ಸಿಕ್ಕಿದ್ರೆ ನಾನು ಆ ಅಸ್ತ್ರದಿಂದ ಅವನೇ ಸಂಹಾರ ಮಾಡ್ತೀನಿ ಅಂತ ಯೋಚನೆ ಮಾಡ್ದ ಅಶ್ವತ್ಥಾಮ ಮತ್ತೆ ಹೆಂಗೆ ಅದನ್ನ ಪಡೆಯೋದು ಒಂದ್ ದಿವಸ ಅವನು ಯುದ್ಧ ಭೂಮಿಯಲ್ಲೇ ಒಂದ್ ದಿವಸ ಬಿಡುವು ಮಾಡಿಕೊಂಡು ಕೃಷ್ಣನ ಹೋಗಿ ಕರೀತಾನೆ ಕೃಷ್ಣ ದಯವಿಟ್ಟು ನಮ್ಮ ಮನೇಲಿ ಊಟಕ್ಕೆ ಬಾ ಅಂತ ಹೇಳಿ ಕೃಷ್ಣನ್ನ ಕರೀತಾನೆ ಆಯ್ತು ಕೃಷ್ಣ ಸರ್ವ ಅಂತರ್ಯಾಮಿ ಅವನು ಎಲ್ರಿಗೂ ಗೊತ್ತಿದೆ ಯಾರ ಹೃದಯದಲ್ಲಿ ಏನೇನಿದೆ ಯಾಕೆ ಕರೀತಾ ಇದ್ದಾರೆ ಆದ್ರೂ ಕೃಷ್ಣನಿಗೆ ಭಯ ಇಲ್ಲ ಯಾಕಂದ್ರೆ ಕೃಷ್ಣ ಎಲ್ರಿಗಿಂತ ಬುದ್ಧಿವಂತ ಯಾರು ಎಷ್ಟು ಬುದ್ಧಿವಂತಿಕೆ ಮಾಡಿ ಯೋಚನೆ ಮಾಡಿದ್ರು ಕೂಡ ಅದಕ್ಕೆ ಮೀರಿದಂತವನು ಕೃಷ್ಣ ಆಯ್ತು ಸರಿ ನೋಡೋಣ ಅಶ್ವತ್ಥಾಮ ಏನ್ ಮಾಡ್ತಾನೆ ಅಂತ ಹೇಳಿ ಹೋಗ್ತಾನೆ ಅನಂತರ ಅಶ್ವತ್ಥಾಮ ತುಂಬಾ ಶ್ರದ್ಧಾ ಭಕ್ತಿಯಿಂದ ಎಲ್ಲ ಊಟ ಬಡಿಸ್ತಾನೆ ಇಷ್ಟ ಆಗುತ್ತೆ ಎಲ್ಲ ಪಾದ ಪೂಜೆ ಸೇವೆ ಎಲ್ಲ ಮಾಡ್ತಾನೆ ನಂತರ ಕೃಷ್ಣ ತುಂಬಾ ಆನಂದವಾಗಿರ್ತಾನೆ ಅಂದ್ರೆ ಅಶ್ವತ್ಥಾಮ ಕೇಳ್ತಾನೆ ಹೇಗಿದೆ ಊಟ ಎಲ್ಲ ಚೆನ್ನಾಗಿತ್ತಾ ತುಂಬಾ ಚೆನ್ನಾಗಿತ್ತು ಮತ್ತೆ ನಮ್ಗೊಂದು ವರ ಬೇಕಾಗಿದೆ ಕೊಡ್ತೀಯ ಕೃಷ್ಣನೆಲ್ಲ ಕಷ್ಟಪಟ್ಟು ಸೇವೆ ಮಾಡಿದೀನಿ ವರ ಬೇಕು ಕೊಡ್ತೀಯಾ ಅಂತ ಕೇಳ್ತಾನೆ ಸರಿ ಕೃಷ್ಣ ಆಯ್ತು ಏನ್ ಬೇಕು ಕೇಳು ಅಂತ ಅಶ್ವತ್ಥಾಮ ಹೇಳ್ತಾನೆ ನೀನ್ ಸುದರ್ಶನ ಚಕ್ರ ಕೊಡು ನನಗೆ ಅಂತ ಕೃಷ್ಣ ಹೇಳ್ತಾನೆ ಸರಿ ಸುದರ್ಶನ ಅಂತ ಕರೀತಾನೆ ಸುದರ್ಶನ ಅದು ಚಕ್ರ ಪ್ರಕಟವಾಗುತ್ತೆ ಅಶ್ವತ್ಥಾಮನ ತುಂಬಾ ಖುಷಿ ಆಗ್ಬಿಡುತ್ತೆ ಇಷ್ಟು ಸುಲಭ ಆಯ್ತಲ್ಲ ನಾನೇನೋ ಕೃಷ್ಣ ಕೊಡೋದಿಲ್ವೇನೋ ಏನಂತಾನೋ ಅಂತ ಅನ್ಕೊಂಡಿದ್ದೆ ಆದ್ರೆ ಇಷ್ಟು ಸುಲಭವಾಗಿ ಸಿಗ್ತಾರೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾನೆ ಅದ್ ಯಾವ ನನ್ ಕೈಗೆ ಬರುತ್ತೆ ನಾನು ಅದೇ ಅಸ್ತ್ರದಿಂದ ಕೃಷ್ಣನ ಸಾಯಿಸ್ಬಿಡ್ತೀನಿ ಅಂತ ಅಶ್ವತ್ಥಾಮ ಯೋಚನೆ ಮಾಡ್ತಾ ಇದ್ದ ಅನಂತರ ಕೃಷ್ಣ ಸರಿ ಅಶ್ವತ್ಥಾಮ ಕರೀತಾನೆ ಸುದರ್ಶನ ಚಕ್ರ ಹೋಗು ಅವನ ಹತ್ರ ಅಂತ ಕಳಿಸ್ತಾನೆ ಯಾವಾಗ ಸುದರ್ಶನ ಚಕ್ರ ಅಶ್ವತ್ಥಾಮನ ಹತ್ರ ಬರ್ತಾ ಇತ್ತು ಅವನ ಕಣ್ಣು ಅವನ ಕುರುಡಾಗೋಯ್ತು ಅವನಿಗೆ ಮುಂದೆ ಏನು ಕಾಣಿಸ್ಲೇ ಇಲ್ಲ ಎಲ್ಲ ಅಂಧಕಾರ ಆಗೋಯ್ತು ಅಂದ್ರೆ ಅಷ್ಟು ತೇಜಸ್ ಸುದರ್ಶನ ಚಕ್ರದಿಂದ ಹೊರಗೆ ಬರ್ತಾ ಇದೆ ಅದು ಸಹಸ್ರಾರು ಸೂರ್ಯಗಳ ತೇಜಸ್ ಇದೆ ಸುದರ್ಶನ ಚಕ್ರದಲ್ಲಿ ಮತ್ತೆ ಅವನು ಕಣ್ಣು ಮುಚ್ಕೊಂಡ್ಬಿಡ್ತಾನೆ ಕಣ್ಣು ಮುಚ್ಕೊಂಡು ನನಗೆ ಅದ್ ಬೇಡ ಸುದರ್ಶನ ದೂರ ಹೋಗು ಅಂತ ಹೇಳಕ್ ಶುರು ಮಾಡ್ತಾನೆ ಕೃಷ್ಣ ಅಂತಾನೆ ಅಲ್ಲ ನೀನೇ ಇವಾಗ ತಾನೆ ಅಂದೆ ಅಲ್ಲ ಸುದರ್ಶನ ಚಕ್ರ ಬೇಕು ತಗೋ ಹಿಡ್ಕೋ ನನ್ ಸಂಹಾರ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೆ ಅಲ್ಲ ಸಂಹಾರ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲು ಅಸ್ತ್ರವನ್ನ ಹಿಡ್ಕೋ ಆಮೇಲೆ ಸಂಹಾರ ಮಾಡ್ಬೋದು ಅಶ್ವತ್ಥಾಮ ಹೇಳ್ತಾನೆ ನಂಗೆ ಬೇಡ ಬೇಡ ನೀನು ವಾಪಸ್ ತಗೋ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತ ಇತರ ಕೃಷ್ಣ ಅದನ್ನ ವಾಪಸ್ ತಗೋತ ಭಗವಂತನ ಅಸ್ತ್ರಗಳನ್ನು ಯಾರ್ಯಾರು ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ ಅಸ್ತ್ರಗಳೆಲ್ಲ ದಿವ್ಯವಾದಂತಹದ್ದು ಆದ್ರೆ ಅನೇಕ ಜನ ಅಸುರ ಪ್ರವೃತ್ತಿಯಿಂದ ಭಗವಂತನನ್ನು ಸಾಯಿಸ್ಬೇಕು ಹೀಗೆ ಹಿರಣ್ಯಕಶಿಪು ಹಿರಣ್ಯಾಕ್ಷ ಮಧು ಕೈಟಭ ರಾವಣ ಕುಂಭಕರ್ಣ ಎಲ್ಲ ಅನೇಕರು ಪ್ರಯತ್ನ ಮಾಡಿದ್ರು ಸೃಷ್ಟಿ ಆದಿಯಿಂದಲೂ ಅನೇಕ ಅಸುರಿ ಪ್ರವೃತ್ತಿಯ ಜನ ಇದ್ದಾರೆ ಹೆಂಗೆ ನಾನು ಜಗತ್ತಿಗೆ ನಾನು ಒಡೆಯನಾಗಬೇಕು ಇದು ಪ್ರತಿಯೊಂದು ಜೀವಾತ್ಮದ ಒಂದು ಗುಣ ನಾನು ಒಡೆಯನಾಗ್ಬೇಕು ನಾವೆಲ್ಲ ಇಲ್ಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ ನನ್ನ ಮನೆಯಲ್ಲಿ ನಾನು ಸ್ವಲ್ಪ ನಾನು ಲೀಡರ್ ತರ ಇರಬೇಕು ಅನೇಕ ಜನ ಕಂಟ್ರೋಲ್ ಮಾಡಕ್ ನೋಡ್ತಾರೆ ಪತಿ ಗಂಡ ನನ್ನ ಹೆಂಡತಿ ಮಕ್ಕಳೆಲ್ಲ ನಾನು ಹೇಳ್ದಂಗೆ ಕೇಳ್ಬೇಕು ಅವ್ನು ಶಾಸನ ಮಾಡಕ್ ಪ್ರಯತ್ನ ಮಾಡ್ತಾನೆ ಕೆಲವೊಂದ್ ಮನೇಲಿ ಹೆಂಡತಿನೇ ಶಾಸನ ಮಾಡಕ್ ನೋಡ್ತಾಳೆ ಗಂಡ ಮಕ್ಕಳೆಲ್ಲ ತನ್ನ ಹಿಡ್ತಾಳೆ ಇಟ್ಕೊಂಡಿರ್ತಾಳೆ ಹಂಗೆ ಬೇರೆ ಬೇರೆ ಜನ ದೇಶಗಳನ್ನ ಕಂಟ್ರೋಲ್ ಮಾಡಕ್ ನೋಡ್ತಾರೆ ರಾಜ್ಯಗಳನ್ನ ಕಂಟ್ರೋಲ್ ಮಾಡಕ್ ನೋಡ್ತಾರೆ ಹೀಗೆ ಇಂದು ಜೀವಾತ್ಮ ಇದು ಜೀವಾತ್ಮ ತಾನೇ ಒಡೆಯನಾಗ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ
ಅದರಿಂದ ಅದು ಮತ್ತೆ ಮತ್ತೆ ಹುಟ್ಟು ಸಾವು ಚಕ್ರ ಸಿಕ್ಕಾಕೋತಾನೆ. ಯಾವಾಗ ನಾನು ಬಾಸ್ ಅಲ್ಲ, ನಾನು ಬಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಜಗತ್ತಿಗೆ ಒಬ್ಬನೇ ಒಬ್ಬ ಬಾಸ್ ಒಂದು ಕೃಷ್ಣ ಜಗದೊಡೆಯ ಅಂತ ನಾವು ಮನಸ್ಸು ಯಾವಾಗ ಪರಿವರ್ತನೆಗೊಳಿಸ್ತೀವಿ, ನಾನು ಆ ಜಗತ್ತಿನ ಒಡೆಯನಾದಂತಹ ಅವನ ದಾಸ, ನಾನು ಅವನ ದಾಸರ ದಾಸ, ನೇರವಾಗಿ ದಾಸನೂ ಅಲ್ಲ, ಅವನು ಶುದ್ಧವಾದ ಭಕ್ತರು, ಅವರ ಸೇವಕರು, ಅವರ ಸೇವಕರ ಸೇವಕ ನಾನು ಇರಬೇಕು ಅಂತ ಯಾವಾಗ ನಮ್ಮಲ್ಲಿ ಭಾವನೆ ಬರುತ್ತೆ ಅದು ನಮ್ಮ ಮೋಕ್ಷಕ್ಕೆ ಕಾರಣವಾಗುತ್ತೆ. ಅರ್ಜುನ ಉವಾಚ, ಪಶ್ಯಾಮಿ ದೇವಸ್ತವ ದೇವದೇಹೇ ಸರ್ವಾಂಸ್ಥ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸತಸ್ತಂ ಋಷೀಂಶ ಸರ್ವಾನು ಗ್ರಹಾಂಶ ದಿವ್ಯಾನ್. ಅರ್ಜುನ ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಕೃಷ್ಣನೇ, ಎಲ್ಲಾ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲಾ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ವಿಶ್ವೇಶ್ವರನೇ, ಅನೇಕ ಬಾಹುದಾರವಕ್ತ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೋ ಅಮಿತವಾಗಿ ವಿಸ್ತಾರಗೊಂಡ ಅನೇಕಾನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಾಂತಾನ್ ದೀಪ್ತಾ ನಲಾರ್ಕದ್ಯುತಿ ಅಪ್ರಮೇಯಂ. ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕೂಡಿ ನೋಡುತ್ತಿದ್ದೇನೆ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯ ಶಾಶ್ವತ ಧರ್ಮ ಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ನೀನು ಪರಮವಾದ ಆದಿ ಲಕ್ಷ್ಯವು, ನೀನು ಎಲ್ಲಾ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು, ನೀನು ಸನಾತನ ಧರ್ಮದ ಪಾಲಕನು, ದೇವತಮ ಪರುಷನು. ಇದು ನನ್ನ ಅಭಿಪ್ರಾಯ. ಈಗ ಅರ್ಜುನ ಸ್ವೀಕಾರ ಮಾಡ್ತಾ ಇದ್ದಾನೆ, ಕಾಣ್ತಾ ಇದ್ದಾನೆ ಕೃಷ್ಣ ದೇಹದಲ್ಲಿ ಬ್ರಹ್ಮ ಕಂಡ, ಶಿವ ಕಂಡ, ಎಲ್ಲಾ ದೇವಾದೇವತೆಗಳು ಕಾಣ್ತಾ ಇದ್ದಾನೆ. ಹಾಗಿದ್ದಾಗ ಇಲ್ಲಿ ಸ್ಪಷ್ಟವಾಗಿ ಕೃಷ್ಣ ಪ್ರಕಟ ಮಾಡ್ತಾ ಇದ್ದಾನೆ, ನನ್ನ ದೇಹದೊಳಗೆ ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ನನ್ನಿಂದನೇ ಉದ್ಭವ ಆಗ್ತಾ ಇರುವಂತಹದ್ದು. ಕೇವಲ ಹೇಳಿದಂದೇ ಅಲ್ಲ, ಬಾಯಲ್ಲಿ ಬಾಯಿ ಮಾತು ಅಂತ ಹೇಳಿಲ್ಲ, ಪ್ರಕಟ ಮಾಡು ತೋರಿಸ್ತಾ ಇದ್ದಾನೆ ಅರ್ಜುನನಿಗೆ. ಅರ್ಜುನ ನೋಡ್ದ, ಸಂಜಯ ನೋಡ್ದ, ವೇದವ್ಯಾಸರು ಗೊತ್ತಿತ್ತು, ಆಕಾಶ ನಾನಾ ದೇವಾನ್ದೇವತೆಗಳಿಗೂ ಆ ವಿಶ್ವರೂಪ ಕಾಣಿಸ್ತಾ ಇತ್ತು. ಆ ಭಗವಂತ ಈ ರೀತಿ ಹೇಳ್ತಾ ಇದ್ದಾಗ ನಿಜವಾಗಿ ಕೃಷ್ಣ ಭಗವಂತನಾಗದೇ ಇದ್ರೆ ಮತ್ತೆ ಬೇರೆ ದೇವಾನ್ದೇವತೆಗಳು ವಿರೋಧ ಮಾಡ್ತಾ ಇದ್ರು, ಅದೇಂಗೆ ನೀನ್ ಹೇಳ್ತೀಯ, ನೀನೇ ಭಗವಂತ, ಇದು ಪಾಪ, ಇದು ತಪ್ಪು ಅಂತ ದೂಷಣೆ ಮಾಡ್ತಾ ಇದ್ರು. ಆದ್ರೆ ಶಿವ ಆಗಲಿ, ಬ್ರಹ್ಮ ಆಗಲಿ, ಅಥವಾ ದುರ್ಗಾ ಆಗಲಿ, ಅವ್ರು ಯಾರು ಮುಂದೆ ಬಂದು ಕೃಷ್ಣನಿಗೆ ಶಿಕ್ಷೆ ಕೊಡ್ಲಿಲ್ಲ, ಅದೇಂಗ್ ನೀನ್ ಹೇಳ್ತಾ ಇದ್ಯಾ, ಘೋಷಣೆ ಮಾಡ್ತಾ ಇದ್ದೆ ನಾನೇ ಭಗವಂತ ಅಂತ? ಇಲ್ಲ, ಯಾಕೆಂದ್ರೆ ಎಲ್ಲರೂ ಕೃಷ್ಣನಿಂದ ಉತ್ಪನ್ನ ಆಗ್ತಾ ಇರುವಂತಹದ್ದು. ಈ ಸ್ಪಷ್ಟತೆ ಇಲ್ಲಿ ಕೃಷ್ಣ ಪರಮಾತ್ಮ ಕೊಡ್ತಾ ಇದ್ದಾನೆ. ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ ಸ್ವತೇಜಸ ವಿಶ್ವಂ ಇದಂ ತಪಂತಂ. ನಿನಗೆ ಆದಿ ಮಧ್ಯ ಮತ್ತು ಅಂತ್ಯಗಳಿಲ್ಲ, ನಿನಗೆ ಮಹಿಮೆಗೆ ಮಿತಿ ಇಲ್ಲ, ನಿನಗೆ ಅಸಂಖ್ಯಾತ ಬಾಹುಗಳಿವೆ, ಸೂರ್ಯಚಂದ್ರರು ನಿನ್ನ ಕಣ್ಣುಗಳು, ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುರುತ್ತಿರುವುದನ್ನು ಕಾಣುತ್ತಿದ್ದೇನೆ. ಇಲ್ಲಿ ಹೋಲಿಸ್ತಾ ಇದ್ದಾರೆ ಅರ್ಜುನ ಸೂರ್ಯ ಹಾಗೂ ಚಂದ್ರ ಎಲ್ಲ ಕಾಣ್ತಾ ಇದ್ದಾರೆ. ಪ್ರಭುಪಾದ್ರು ಹೇಳ್ತಾರೆ,
सूर्य चंद्र इत भगवंत कण्डे अंत तम शिष्य प्रवचन हेल्ता आग ಒಬ್ಬ ಶಿಷ್ಯ ಕೇಳ್ತಾನೆ ಸೂರ್ಯಚಂದ್ರ ಕಣ್ಣುಗಳಾಗಿದ್ರೆ ಅದು ನಮಗೆ ಕಾಣಿಸ್ತಾ ಇದೆ ಅರೆ ಮಿಕ್ಕಿ ದೇಹ ಯಾಕೆ ನಮಗೆ ಕಾಣಿಸ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಪ್ರಭುಪಾದ ಹೇಳ್ತಾರೆ ರಾತ್ರಿ ಹೊತ್ತು ಕತ್ಲೆಯಲ್ಲಿ ನಮಗೆ ಬೆಕ್ಕುದು ಕಣ್ಣುಗಳು ಮಾತ್ರ ಮಿಣುಕ್ತಾ ಇರೋದು ಕಾಣುತ್ತೆ ಆದ್ರೆ ಬರೀ ಕಣ್ಣುಗಳೇ ಇಲ್ಲ ಅಲ್ಲಿ ಅಲ್ಲಿ ಬೆಕ್ಕು ಕೂಡ ಇದೆ ಅರೆ ಬೆಕ್ಕು ದೇಹ ಕಾಣಿಸ್ತಿಲ್ಲ ಕೇವಲ ಕಣ್ಣುಗಳು ಮಾತ್ರ ಮಿಣುಕ್ತಾ ಇರೋದು ಕಾಣುತ್ತೆ ಯಾಕಂದ್ರೆ ಅದು ಕತ್ತಲೆ ಇರೋ ಕಾರಣ ಹಾಗೆ ನಮ್ಮ ಇರುವಂತ ಈ ಅಜ್ಞಾನದ ಕತ್ತಲೆ ಕಾಮದ ಕತ್ತಲೆ ಕಾಮ ಕ್ರೋಧ ಮದ ಮಾಚರ್ಯ ಮೋಹ ಲೋಭ ಇದೆಲ್ಲ ನಮ್ಮ ಮನಸ್ಸಲ್ಲಿ ತುಂಬಿಕೊಂಡಿರೋದ್ರಿಂದ ನಮಗೆ ಭಗವಂತನ ರೂಪ ಕಾಣಿಸ್ತಾ ಇಲ್ಲ ಕೇವಲ ಸೂರ್ಯ ಚಂದ್ರ ಮಾತ್ರ ಕಾಣಿಸ್ತಾ ಇದ್ದಾರೆ ನೀವು ಯಾವಾಗ ಇದೆಲ್ಲ ತೆಗಿತೀರ ಎಲ್ಲ ವಿಷಯಗಳನ್ನು ಒಳಗಿರುವಂತ ಆಸೆಗಳನ್ನು ಸಾಂಸಾರಿಕ ಆಸೆಗಳನ್ನು ಯಾವಾಗ ನೀವು ದೂರ ಸರಿಸ್ತೀರ ಆಗ ಅರ್ಜುನಿಗೆ ಕಾಣುವ ಹಾಗೆ ನಿಮಗೂ ಭಗವಂತನ ದಿವ್ಯವಾದ ರೂಪ ಕಾಣಿಸುತ್ತೆ ಅಂತ ಶ್ರೀ ಪ್ರಭುಪಾದರು ಹೇಳ್ತಾರೆ ದ್ಯಾವಾ ಪ್ರವಿತ್ಯೋ ರಿಮದನ್ವಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪ ಉಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಾದಿತಂ ಮಹಾತ್ಮನ್ ನೀನು ಒಬ್ಬನೇ ಆದರೆ ನೀನು ಆಕಾಶವನ್ನು ಎಲ್ಲಾ ಲೋಕಗಳನ್ನು ಅವುಗಳ ನಡುವಣ ಎಲ್ಲಾ ಸ್ಥಳಗಳನ್ನು ವ್ಯಾಪಿಸಿದ್ದೀಯೇ ಮಹಾತ್ಮನೇ ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು ಮೂರು ಲೋಕಗಳು ಭಯಗೊಂಡಿವೆ ಅಮೀಹಿ ತ್ವಾಂ ಸುರ ಸಂಖ್ಯಾ ವಿಶಂತಿ ಕೇಚಿತ್ ಭೀತಃ ಪ್ರಾಜ್ಞಾಲಯೋ ಗಣಂತಿ ಸ್ವಸ್ತಿತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಖ್ಯಾಃ ಸ್ತುವಂತಿ ತ್ವಾಂ ಸ್ತುತಿಃ ಪುಷ್ಕಲಾಭಿಹಿ ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವವು ಅವರಲ್ಲಿ ಕೆಲವರು ಭಯಭೀತರಾಗಿ ಕೈಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ ಮಹರ್ಷಿಗಳು ಮತ್ತು ಪರಿಪೂರ್ಣ ಸಿದ್ಧರು ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದಗಳ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವರು ಸ್ವಸ್ತಿ ಸ್ವಸ್ತಿ ಅಂದ್ರೆ ಮಂಗಳಮಯವಾಗಲಿ ಎಲ್ಲವೂ ಮಂಗಳವಾಗಲಿ ಭಗವಂತನ ದರ್ಶನ ಭಕ್ತರಿಗೆ ಮಂಗಳಮಯ ಆದರೆ ಅಸುರರಿಗೆ ಅದು ಅತ್ಯಂತ ದುಃಖಮಯ ಪ್ರಹ್ಲಾದ್ ಮಹಾರಾಜನ್ನ ಹಿರಣ್ಯಕಶಿಪು ಬೆದರಿಸ್ತಾ ಇದ್ದ ಎಲ್ಲಿದೆ ನಿನ್ ಭಗವಂತ ತೋರ್ಸು ಪ್ರಹ್ಲಾದ ಹೇಳಿದ ಭಗವಂತ ಎಲ್ಲಾ ಕಡೆ ಇದ್ದಾನೆ ನಿನ್ನಲ್ಲೂ ಇದ್ದಾನೆ ನಿನ್ನೊಳಗೂ ಅವನೇ ಇದ್ದಾನೆ ನನ್ನಲ್ಲೂ ಅವನೇ ಇದ್ದಾನೆ ಮತ್ತೆ ಕೊನೆಯಲ್ಲಿ ಕೇಳ್ತಾನೆ ಸರಿ ಕಂಬದಲ್ಲಿದ್ದಾನ ಕಂಬದಲ್ಲಿದ್ದಾನೆ ವಿಶ್ವಾಸ ಇದೆ ಬ್ರಹ್ಮಾಂಡ ಪ್ರತಿಯೊಂದು ಅಣು ಅಣುವಲ್ಲೂ ಕೂಡ ಭಗವಂತನ ರೂಪಗಳಿದೆ ಸರಿ ಅಂತ ಹೇಳಿ ಹಿರಣ್ಯಕಶಿಪು ಹೋಗಿ ಆ ಕಂಬವನ್ನು ಒಡೆದಾಗ ಅದರಿಂದ ಒಂದು ಗರ್ಜನೆ ಕೇಳಿಸುತ್ತೆ ಸಿಂಹದ ಗರ್ಜನೆ ಅನಂತರ ತೇಜಸ್ಸು ಹೊರಸೂಸುತ್ತೆ ತೇಜಸ್ಸು ಹೊರ ಬಂದಾಗ ಹಿರಣ್ಯಕಶಿಪು ಅಲ್ಲಿದ್ದಂತಹ ಎಲ್ಲ ಅಸುರ ಮಂತ್ರಿಗಳು ಯಾರಿಗೂ ಕಣ್ಣು ಬಿಡ್ಲಕ್ ಸಾಧ್ಯ ಆಗ್ಲಿಲ್ಲ ಎಲ್ಲ ಕಣ್ಣು ಮುಚ್ಕೊಂಡ್ಬಿಟ್ಟು ಅಂತಹ ತೇಜಸ್ಸು ಹೊರ ಬರ್ತಾ ಇತ್ತು ಅನಂತರ ಆ ಪ್ರಕಟ ರೂಪ ಅವ್ರಿಗೆ ಕಾಣಿಸ್ಕೋತು ಎಲ್ರೂ ಭಯಭೀತರಾದ್ರು ಹಿರಣ್ಯಕಶಿಪುನು ಕೂಡ ಯಾವತ್ತೂ ಭಯಭೀತನಾಗಿರ್ಲಿಲ್ಲ ಅಲ್ಲಿ ತನಕ ಅರೆ ಆ ರೂಪವನ್ನು ಕಂಡು ಅವನಿಗೆ ಮೃತ್ಯು ಬಂತು ಅನ್ನೋದು ಅವನಿಗೆ ಅರಿವಿಕೆ ಆಗೋಯ್ತು ಯಾಕಂದ್ರೆ ಅಂತಹ ರೂಪ ಯಾವತ್ತೂ ನೋಡಿರ್ಲಿಲ್ಲ ನಂತರ ಕೊನೆಯಲ್ಲಿ ಯಾವಾಗ ಹಿರಣ್ಯಕಶಿಪನ್ ಸಂಹಾರ ಮಾಡ್ತಾರೆ ಇನ್ನು ನರಸಿಂಹ ಆ ಸಿಟ್ಟಿನಿಂದ ಗರ್ಜನೆ ಮಾಡ್ತಾ ಇದ್ದ ಅಲ್ಲಿ ಇರುವಂತಹ ಎಲ್ಲಾ ಬೇರೆ ಎಲ್ಲ ರಾಕ್ಷಸರಿದ್ರು ಅವ್ರನ್ನೆಲ್ಲ ಕಿತ್ತು ಹೋಗಿತಾ ಇದ್ದ ಎಲ್ಲ ಬಾಯೆಲ್ಲ ರಕ್ತ ಕೈಯೆಲ್ಲ ರಕ್ತ ಹಿರಣ್ಯಕಶಿಪು ಹೊಟ್ಟೆಯನ್ನು ಸೀಳಿ ಅದನ್ನ ಹಾರವಾಗಿ ಅವನ್ ಹಾಕೊಂಡ್ಬಿಟ್ಟಿದ್ದ ದೇವಾನ್ ದೇವತೆಗಳು ಕೂಡ ದೂರದಿಂದ ನಡುಗ್ತಾ ಇದ್ರು ಪುಷ್ಪವೃಷ್ಟಿ ಮಾಡಿದ್ರು ಆದ್ರೆ ಯಾರು ಹತ್ತಿರ ಹೋಗ್ತಾ ಇರ್ಲಿಲ್ಲ ಬ್ರಹ್ಮ ಬರ್ಲಿಲ್ಲ ಶಿವ ಬರ್ಲಿಲ್ಲ ಲಕ್ಷ್ಮೀ ದೇವಿಗೆ ಹೇಳಿದ್ರು ಲಕ್ಷ್ಮೀ ದೇವಿ ನೀನು ಹೋಗು ಸಮಾಧಾನ ಮಾಡು ಇನ್ನು ಗರ್ಜಿಸ್ತಾ ಇದ್ದಾನೆ ಸಮಾಧಾನ ಮಾಡಿಸುವ ಅನ್ನ ಲಕ್ಷ್ಮೀ ದೇವಿ ಹೇಳಿ ನಾನು ಹೋಗೋದಿಲ್ಲ ನಾನು ಯಾವತ್ತು ಇಂತಹ ಭಯಂಕರ ರೂಪ ನಾನು ನೋಡಿಲ್ಲ ನಾನು ಹೋಗೋದಿಲ್ಲ ಅಂತ ಅನಂತರ ಎಲ್ಲಾ ದೇವಾನ್ ದೇವತೆಗಳು ಪ್ರಹ್ಲಾದನ ಹತ್ರ ಹೋಗ್ತಾರೆ ಪ್ರಹ್ಲಾದ ನಿನಗೋಸ್ಕರ ಈ ರೂಪ ಬಂದಿದೆ ನೀನೇ ಸಮಾಧಾನ ಪಡಿಸು ತಗೋ ಹೋಗು ಅಂತ ದೇವಾನ್ ದೇವತೆಗಳು ಭಯಭೀತರಾಗಿದ್ರು ಆದ್ರೆ ಪ್ರಹ್ಲಾದ 5 ವರ್ಷದ ಹುಡುಗ ಅವನು ಹೂಮಾಲೆ ತಗೊಂಡು ಹೋಗ್ತಾನೆ ಹೋಗಿ ನರಸಿಂಹನಿಗೆ ಹಾರ ಹಾಕ್ತಾನೆ ಆ ನೋಡಿದ್ರ ಪಿಕ್ಚರ್ ಅದು ಪ್ರಹ್ಲಾದ ನರಸಿಂಹನಿಗೆ ಹಾರ ಹಾಕ್ತಾ ಇರೋದು
ಯಾಕಂದ್ರೆ ಅವನಲ್ಲಿ ಅಂತಹ ಭಕ್ತಿ ಇತ್ತು, ಅವನಿಗೆ ಯಾವ್ದು ಭಯ ಇರಲಿಲ್ಲ, ಯಾಕಂದ್ರೆ ಭಗವಂತ ನನಗೇನು ಮಾಡೋದಿಲ್ಲ ಅಂತ ಅವನಿಗೆ ಪರಿಪೂರ್ಣವಾದಂತ ನಂಬಿಕೆ ಇತ್ತು. ಹೇಗೆ ಹುಲಿಗೆ ಹುಲಿ ಮರಿಗೆ ಹುಲಿ ಗರ್ಜನೆ ಮಾಡಿದಾಗ ಅದಕ್ಕೇನು ಭಯ ಆಗೋದಿಲ್ಲ, ಅದಕ್ಕೆ ಖುಷಿ ಆಗುತ್ತೆ ನನ್ನ ತಾಯಿ ನನ್ನ ತಂದೆನ ಜೊತೆ ಇದ್ದಾರೆ ಅಂತ. ಅದೇ ಬಿಕ್ಕಿದ ಎಲ್ಲ ಪ್ರಾಣಿಗಳಿಗೆ ನರಿಗಳಿಗೆ ಸಿಂಹದ ಗರ್ಜನೆ ಕೇಳಿದ ತಕ್ಷಣ ಅವರು ಓಡೋಗ್ಬಿಡ್ತಾರೆ. ಹಾಗೆ ಶುದ್ಧ ಭಕ್ತನಿಗೆ ಭಗವಂತನ ದರ್ಶನ ಮಾಡಿದಾಗ ಅವರು ಭಗವಂತನ ಗುಣಗಾನ ಮಾಡ್ತಾರೆ, ಅದರಿಂದ ಪ್ರೀತಿಯುತ ಭಾವನೆ ಅವರು ಬೆಳೆಸ್ಕೋತಾರೆ. ಅಂದ್ರೆ ಯಾರು ದುಷ್ಟರಿರ್ತಾರೆ ಅವರಿಗೆ ಅಸೂಯ ಭಾವನೆ, ಕ್ರೋಧ ಭಾವನೆ, ಭಯ ಇದೆಲ್ಲವೂ ಕೂಡ ದುಷ್ಟರಿಗೆ ಉತ್ಪನ್ನ ಆಗತ್ತೆ. ಇವತ್ತು ಕೂಡ ಅನೇಕರು ಹೀಗೆ ಮಾತಾಡ್ತಾರೆ, ಯಾಕೆ ಗುಡಿಗೆ ಹೋಗ್ತೀರಾ, ಯಾಕಲ್ಲಿ ಅಭಿಷೇಕ ಮಾಡ್ತೀರಾ, ಯಾಕಲ್ಲಿ ಹುಂಡಿಗೆ ದುಡ್ಡು ಹಾಕ್ತೀರಾ, ಯಾಕೆ ಗೋಗಳ ಪೂಜೆ ಮಾಡ್ತೀರಾ, ಏನ್ ಪ್ರಯೋಜನ ಇದೆ, ಹೀಗೆ ನಾನಾ ರೀತಿಯ ಜನ ನಿಂದನೆ ಮಾಡುವಂತವ್ರು, ಆಸುರಿ ಗುಣದವರು, ಸಣ್ಣ ಆಸುರರು. ಹಿರಣ್ಯಕಶಿಪು ಅಷ್ಟು ಬಲಿಷ್ಠ ಇಲ್ಲ, ಅದೇ ಕೇವಲ ಮಾತಲ್ಲಿ ಸ್ವಲ್ಪ ಸ್ವಲ್ಪ ಇಂತಹ ವಿಷದ ಮಾತುಗಳನ್ನ ಆಡೋದು. ಸಣ್ಣ ಅಸುರರು ಇವತ್ತು ಕೂಡ ಇದ್ದಾರೆ. ಅಂದ್ರೆ ನಾವು ಅಂತಹ ಅಸುರರಿಂದ ವಿಚಲಿತರಾಗಬಾರದು. ಬದಲಾಗಿ ನಮ್ಮ ಪ್ರಹ್ಲಾದನ ಹಾಗೆ ಒಬ್ಬಂಟಿಯಾಗಿದ್ದ, ಎಲ್ಲಾ ರಾಕ್ಷಸರಿದ್ರು ಕೂಡ ಅದ್ರ ಮಧ್ಯದಲ್ಲಿ ಅವನು ಒಬ್ಬಂಟಿಯಾಗಿ ಅವನು ಭಕ್ತಿ ಆಚರಣೆ ಮಾಡ್ತಾ ಇದ್ದ. ಹಾಗೆ ನಾವು ಭಗವಂತನ ಶಾಸ್ತ್ರಗಳ ಆಧಾರ ಇದೆ. ಕೃಷ್ಣ ಪರಮಾತ್ಮ ಸ್ವಯಂ ಘೋಷಣೆ ಮಾಡ್ತಾ ಇದ್ದಾನೆ, ಎಲ್ಲ ಮಹಾನ್ ಆಚಾರ್ಯ ವೈಷ್ಣವ ಆಚಾರ್ಯರು ಹೇಳ್ತಾರೆ ಕೃಷ್ಣ ಭಗವಂತ. ಅದರಿಂದ ಯಾರು ಏನೇ ಹೇಳಿ ನಾವಂತೂ ಈ ಜನ್ಮದಲ್ಲಿ ಚೆನ್ನಾಗಿ ಕೃಷ್ಣ ಭಕ್ತಿಯನ್ನು ಆಚರಣೆ ಮಾಡಿ ಸೇವೆ ಮಾಡಿ ಮನಸ್ಸಲ್ಲಿ ಕೃಷ್ಣ ಪ್ರೇಮವನ್ನು ಬೆಳೆಸ್ಕೊಂಡು ನಾವು ಕೃಷ್ಣ ಲೋಕಕ್ಕೆ ಹೋಗ್ಬೇಕು. ಅದ್ ಯಾರು ಬರ್ತಾರೋ ಬಿಡ್ತಾರೋ ಅವ್ರವ್ರ ಕರ್ಮ. ರೂಪಂ ಮಹತ್ತೆ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೋ ರೂಪದಂ ಬಹುದಾರಂ ಬಹುದಂಶ್ರಕರಾಲಂ ದೃಷ್ಟ್ವಾ ಲೋಕಃ ಪ್ರವ್ಯತೀತಾಸ್ತತಾಹಂ. ಎಲೈ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೋರೆ ದಾಡೆಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನೊಡಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ, ಅವರಂತೆ ನಾನು ಭಯಗೊಂಡಿದ್ದೇನೆ. ಸರ್ವಂತರಾಮಿಯಾದ ವಿಷ್ಣುವೇ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಧೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ. ಎಲ್ಲ ಪ್ರಭುಗಳ ಪ್ರಭುವೇ, ಎಲ್ಲ ಲೋಕಗಳ ಆಶ್ರಯನೇ, ನನ್ನಲ್ಲಿ ಕೃಪೆ ಮಾಡು. ನಿನ್ನ ಪ್ರಜ್ವಲಿಸುತ್ತಿರುವ ಮೃತ್ಯು ಸದೃಶ ಮುಖಗಳನ್ನು, ಭಯಂಕರವಾದ ಹಲ್ಲುಗಳನ್ನು ಕಂಡು ನಾನು ನನ್ನ ಸಮತೋಲನವನ್ನು ಉಳಿಸಿಕೊಳ್ಳಲಾರೆ. ಎಲ್ಲಾ ರೀತಿಯಲ್ಲೂ ನಾನು ದಿಗ್ಭ್ರಾಂತನಾಗಿದ್ದೇನೆ. ಧೃತರಾಷ್ಟ್ರನ ಎಲ್ಲ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು, ಭೀಷ್ಮ, ದ್ರೋಣ ಮತ್ತು ಕರ್ಣರು ಮತ್ತು ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿ ಪುಡಿಯಾದ ಕೆಲವರು ತಲೆಗಳನ್ನು ಕಾಣುತ್ತಿದ್ದೇನೆ. ಆಗ ಅರ್ಜುನನಿಗೆ ಭವಿಷ್ಯ ಕಾಣ್ತಾ ಇದೆ. ಯುದ್ಧ ಇನ್ನೂ ಶುರುನೇ ಆಗಿಲ್ಲ, ಅರೆ ಆವಾಗಲೇ ಅರ್ಜುನನ ಕಾಣಿಸ್ತಾ ಇದೆ. ಎಲ್ಲಾ ಕೌರವರು ಕೃಷ್ಣ ಬಾಯಿ ಒಳಗಡೆ ಹೋಗಿ ಬೀಳ್ತಾ ಇದ್ದಾರೆ. ಎಲ್ಲಾ ಕೌರವರ ಕಡೆ ಯಾರೆಲ್ಲ ಸೈನಿಕರಿದ್ದಾರೆ ಅವರೆಲ್ಲ ತಲೆಗಳು ಕತ್ತರಿಸಿ ಹಾಕಿ ಎಲ್ಲ ಕೃಷ್ಣ ಬಾಯಿನ ಪ್ರವೇಶ, ಮೃತ್ಯುವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಇಲ್ಲಿ ಅನೇಕ ಜನ ಕೆಲವರು ಕೃಷ್ಣನನ್ನು ಚೋರ, ರಣಚೋರ, ಯುದ್ಧ ಭೂಮಿಯಿಂದ ಓಡೋಗ್ಬಿಟ್ಟ, ಹೀಗೆಲ್ಲ ನಿಂದನೆ ಮಾಡ್ತಾರೆ. ಆದ್ರೆ ಭಗವಂತ ಅದಕ್ಕೆ ಮುಂಚೆನೆ ಸ್ಪಷ್ಟತೆ ಕೊಟ್ಟಿದ್ದಾನೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ವ್ಯತಿಯೋ ತತ್ವತಃ. ಭಗವಂತ ಏನಾದ್ರು ಇಲ್ಲೆಗಳು ಮಾಡ್ತಾನೆ, ಅದು ಯಾರು ಭಕ್ತಿ ಅನ್ನೋದು ಬೆಳೆಸ್ಕೊಂಡಿಲ್ಲ, ಶರಣಾಗತಿ ಬೆಳೆಸ್ಕೊಳಕ್ ಅರ್ಥ ಆಗೋದಿಲ್ಲ. ಭಗವಂತ ರಣಭೂಮಿಯಿಂದ ಓಡಿದ್ರು ಕೂಡ ಅದಕ್ಕೊಂದು ಉದ್ದೇಶ ಇರುತ್ತೆ. ರಣಚೋರ ಅಂತ ಭಗವಂತನನ್ನ ಹೇಳ್ತಾರೆ, ರಣಭೂಮಿಯಿಂದ ಓಡೋದವನು. ರಣಭೂಮಿಯಿಂದ ಯಾರಾದ್ರೂ ಓಡೋಗ್ಬಿಟ್ರೆ ಅವನ ಎಲ್ಲಾ ಶಾಸ್ತ್ರಗಳು ನಿಂದನೆ ಮಾಡುತ್ತೆ. ಕಳ್ಳ ಅವನು, ಹೇಡಿ ಅವನು, ರಣಭೂಮಿಯಿಂದ ಓಡೋಗ್ಬಿಟ್ಟ. ಕ್ಷತ್ರಿಯನಿಗೆ ಸಾವಿಗಿಂತ ದೊಡ್ಡ ಅವಮಾನ ರಣಭೂಮಿಯಿಂದ ಓಡುವಂತದ್ದು. ಆದ್ರೂ ಕೂಡ ಕೃಷ್ಣನು ರಣಚೋರ ಅಂತನೂ ಪೂಜಿಸ್ತಾರೆ. ಯಾಕಂತ ಹೇಳಿದ್ರೆ ಅವನ ಏನೇನೇ ಮಾಡಿದ್ರು ಕೂಡ ಅದ್ರ ಹಿಂದೆ ಇನ್ನೂ ಏನೋ ಒಂದು ಅದ್ಭುತವಾದಂತಹ ಒಂದು ಪರಿಣಾಮ ಸಿಗತ್ತೆ. ಇಲ್ಲಿ ರುಕ್ಮಿಣಿ ದೇವಿ ವಿವಾಹ ಆಗ್ಬೇಕಾಗಿತ್ತು. ರುಕ್ಮಿಣಿ ದೇವಿ ಶಿಶುಪಾಲನಿಗೆ ವಿವಾಹಗಳಿಗೆ ತಯಾರಿ ನಡೀತಾ ಇತ್ತು. ಅದರಿಂದ ಕೃಷ್ಣ ಪರಮಾತ್ಮ
युद्ध माड़ोदक्किंत ಮೊದಲು ರುಕ್ಮಿಣಿಯನ್ನು ವಿವಾಹ ಆಗಬೇಕು ಅದು ಮುಖ್ಯ ತನ್ನ ಭಕ್ತ ರಕ್ಷಣೆ ಮಾಡಬೇಕು ಪರಿತ್ರಾಣಾಯ ಸಾಧುನ ವಿನಾಶಿತು ಶ್ರುತಂ ಕೃಷ್ಣನ ಮೊದಲ ಉದ್ದೇಶ ತನ್ನ ಭಕ್ತರಿಗೆ ರಕ್ಷಣೆ ಕೊಡೋದು ಆಮೇಲೆ ದುಷ್ಟರನ್ನ ವಿನಾಶ ಮಾಡುವಂಥದ್ದು ತನ್ನ ಭಕ್ತರ ರಕ್ಷಣೆಗೋಸ್ಕರ ಅವನು ಓಡ್ದ ಹಾಗೆ ಭಗವಂತ ಮಾಖನ್ ಚೋರ ಅಂತ ಹೇಳ್ತಾರೆ ಅವನು ಬೆಣ್ಣೆ ಕದಿಯೋನು ಭಗವಂತ ಬೆಣ್ಣೆ ಕದಿಯೋ ಜೊತೆ ಏನ್ ಮಾಡ್ತಾ ಇದ್ದ ಆ ಎಲ್ಲಾ ಜನರ ಕರ್ಮಗಳನ್ನು ಕದಿತಾ ಇದ್ದ ಕೆನಲಿದಂತ ಎಲ್ಲಾ ನಿವಾಸಿಗಳು ಅವರ ನಿತ್ಯ ಕರ್ಮ ಏನು ಆಕಳುಗಳು ಸಾಕೋದು ಆಕಳಿಂದ ಹಾಲು ಉತ್ಪನ್ನ ಮಾಡೋದು ಹಾಲಿಂದ ಮೊಸರು ಬೆಣ್ಣೆ ಮಾಡೋದು ಇದವರ ಒಂದು ಕರ್ಮದ ಫಲ ಅನ್ನ ಭಗವಂತ ಆ ಕರ್ಮ ಫಲವನ್ನು ಸ್ವೀಕಾರ ಮಾಡ್ತಾ ಅವರೆಲ್ಲರನ್ನು ಕರ್ಮದ ಬಂಧನಗಳಿಂದ ಮುಕ್ತ ಮಾಡ್ತಾ ಇದ್ದ ಇದು ಭಗವಂತನ ಶಕ್ತಿ ಭಗವಂತನ ಅದ್ಭುತವಾದಂತಹ ಗುಣ ಭಗವಂತನ ಲೀಲೆ ಆ ಗೋಪಿ ಸ್ತ್ರೀಯರ ವಸ್ತ್ರವನ್ನು ಹರಣ ಮಾಡ್ದ ಯಾಕಂದ್ರೆ ಗೋಪಿಕಾ ಸ್ತ್ರೀಯರು ಭಗವಂತನ ಪತಿಯಾಗಿ ಪಡಿಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ರು ಅಂದ್ರೆ ಭಗವಂತ ಆ ಒಂದು ಲೀಲೆಯ ಮುಖಾಂತರ ಅವರನ್ನು ತನ್ನ ಪತ್ನಿಯರಾಗಿ ಅವನು ಸ್ವೀಕಾರ ಮಾಡ್ತಾನೆ ಅವರಿಗೆಲ್ಲ ಆಶೀರ್ವಾದ ಮಾಡ್ತಾನೆ ಅಂದ್ರೆ ಅವನನ್ನು ಗೋಪೀಜನ ವಸ್ತ್ರ ಹಾರಿ ಅಂತಾನು ಗುಣಗಾನ ಮಾಡ್ತಾರೆ ದುಷ್ಟರು ಗುಣಗಾನ ಮಾಡೋದಿಲ್ಲ ಅದು ಬೇರೆ ವಿಷಯ ಯಾರು ಶುದ್ಧ ಭಕ್ತರು ಇರ್ತಾರೆ ಶುಕದೇವ ಗೋಸ್ವಾಮಿಯವರು ಚತುರ್ ಕುಮಾರರು ಅವರೆಲ್ಲ ಬಾಲ್ಯ ಬ್ರಹ್ಮಚಾರಿಗಳು ಅಂತವರು ಕೂಡ ಈ ಲೀಲೆಗಳನ್ನು ಶ್ರೀಮದ್ ಭಾಗವತ ಪುರಾಣದಲ್ಲಿ ಶುಕದೇವ ಗೋಸ್ವಾಮಿ ಬಾಲ್ಯ ಬ್ರಹ್ಮಚಾರಿ ಎಲ್ಲ ಕೃಷ್ಣ ಲೀಲೆಗಳನ್ನು ವರ್ಣಿಸ್ತಾ ಹೋಗ್ತಾನೆ ಅದು ಏನೋ ಒಂದು ಅಶುದ್ಧವಾದಂತಹ ಕಾರ್ಯವಾಗಿದ್ರೆ ಅಂತಹ ಮಹಾ ವ್ಯಕ್ತಿಗಳು ಯಾವತ್ತೂ ಕೃಷ್ಣ ಲೀಲೆಗಳನ್ನು ವರ್ಣಿಸ್ತಾ ಇರಲಿಲ್ಲ ಆದ್ರೆ ಅದರ ಹಿಂದೆ ಇರುವಂತಹ ಒಳ ರಹಸ್ಯವನ್ನು ತಿಳಿದು ಹೇಗೆ ಭಗವಂತ ಪ್ರತಿಯೊಂದು ಆತ್ಮವನ್ನು ತನ್ನ ಸೇವೆಯಲ್ಲಿ ತೊಡಗಿಸ್ತಾನೆ ಈ ಸತ್ಯವನ್ನು ತಿಳಿದಂತಹ ಜನರು ಭಗವಂತ ಕೃಷ್ಣನ ಆರಾಧನೆ ಮಾಡ್ತಾರೆ ಅದರಿಂದ ನಾವು ಆ ಆರಾಧನೆಯನ್ನು ನಾವು ಮಾಡೋದರಿಂದ ನಾವು ಕೂಡ ಅಂತಹ ಒಂದು ಆನಂದವನ್ನು ನಾವು ಪಡೆಯಬಹುದು ಯಥಾ ಪ್ರದೀಪ್ತಂ ಜ್ವಲನಾಂ ಪ್ರತಂಗ ವಿಶಂತಿ ನಾಶಾಯ ಸಮುದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಸ್ ತವಾಪಿ ವಕ್ತ್ರಾಣಿ ಸಮುದ್ಧ ವೇಗಾಃ ಪತಂಗಗಳು ತಮ್ಮ ನಾಶಕ್ಕಾಗಿ ಉರಿಯುತ್ತಿರುವ ಜ್ವಾಲೆಯನ್ನು ವೇಗವಾಗಿ ಪ್ರವೇಶಿಸುವಂತೆ ಎಲ್ಲಾ ಜನರು ನಿನ್ನ ಬಾಯಿಯೊಳಕ್ಕೆ ವೇಗವಾಗಿ ಧಾವಿಸುತ್ತಿರುವರು ಎಲೈ ವಿಷ್ಣುವೇ ಉರಿಯುತ್ತಿರುವ ನಿನ್ನ ಬಾಯಿಗಳಲ್ಲಿ ಎಲ್ಲಾ ಕಡೆಗಳಿಂದ ನೀನು ಎಲ್ಲಾ ಜನರನ್ನು ಮುಂಗು ಹಾಕುತ್ತಿರುವುದನ್ನು ಕಾಣುತ್ತಿದ್ದೇನೆ ನಿನ್ನ ತೇಜಸ್ಸಿನಿಂದ ಇಡೀ ವಿಶ್ವವನ್ನು ಆವರಿಸಿದ್ದೀಯೇ ನೀನು ಭಯಂಕರವಾದ ಸುಡುವ ಕಿರಣಗಳೊಂದಿಗೆ ಪ್ರಕಟವಾಗಿದ್ದೀಯೇ ಅಖ್ಯಾಯಿ ಮೇಕೋ ಭವನಾಗೃಗೋ ನಮೋಸ್ತುತೆ ದೇವ ವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತ ಮಾಧ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ ಪ್ರಭುಗಳ ಪ್ರಭುವೇ ಉಗ್ರ ರೂಪನೇ ದಯವಿಟ್ಟು ನೀನು ಯಾರು ಎಂದು ಹೇಳು ನಾನು ನಿನಗೆ ಪ್ರಣಾಮ ಮಾಡುತ್ತೇನೆ ದಯವಿಟ್ಟು ನನ್ನಲ್ಲಿ ಕೃಪೆ ಮಾಡು ನಿನ್ನ ಆದಿ ಪುರುಷನು ನಿನ್ನ ಉದ್ದೇಶವನ್ನು ನಾನು ತಿಳಿಯಲಾರೆನು ಆದುದರಿಂದ ನಿನ್ನನ್ನು ತಿಳಿಯಬೇಕೆಂದು ಬಯಸುತ್ತಿದ್ದೇನೆ ಈಗ ಮತ್ತೆ ಪುನಃ ಅರ್ಜುನಿಗೆ ತಿರುಗಾ ಭ್ರಮೆ ಆಗೋಯ್ತು ಭಗವಂತ ಅಂತ ಹೇಳ್ಕೊಂಡು ಇಷ್ಟು ದಿವಸ ನಾನು ನನ್ನ ಸ್ನೇಹಿತ ನನ್ನ ಸಖ ಅಂತ ಅನ್ಕೊಂಡಿದ್ದೆ ಆದ್ರೆ ನಿನ್ನ ಒಂದು ಅದ್ಭುತವಾದ ದೃಶ್ಯ ಇಷ್ಟು ವಿಶಾಲವಾಗಿದ್ಯಾ ನನ್ನ ಸ್ನೇಹಿತ ನೀನ್ ಹೇಗೆ ಆಗ್ಲಿಕ್ಕೆ ಸಾಧ್ಯ ಅಂತ ಅರ್ಜುನ ಭ್ರಮೆಯ ಆದ ಅದನ್ನ ಕೇಳ್ತಾ ನಿನ್ನ ಉದ್ದೇಶ ಏನು ಯಾಕೋಸ್ಕರ ನೀನು ಅವತರಿಸಿದ್ದೀಯ ಶ್ರೀ ಭಗವಾನ್ ವಾಚ ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧೋ ಲೋಕಾನ್ ಸಮಹರ್ತುಮಿಹ ಪ್ರವೃತ್ತಃ ತತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಯಾವಸ್ಥಿತ ಪ್ರತ್ಯನೇಕೇಶು ಯೋಧಾಹ ದೇವತಾ ಪರಪುರುಷನ್ ಹೀಗೆ ಹೇಳಿದನು ನಾನು ಕಾಲನು ಎಲ್ಲಾ ಲೋಕಗಳ ಮಹಾನ್ ಕ್ಷಯಕಾರಿಯು ಎಲ್ಲಾ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ ನಿಮ್ಮನ್ನು ಬಿಟ್ಟು ಎರಡು ಪಕ್ಷಗಳ ಎಲ್ಲಾ ಯೋಧರು ಕೊಲ್ಲಲ್ಪಡುವರು ಆದುದರಿಂದ ಎದ್ದೇಳು ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ ಸವ್ಯಸಾಚಿಗೆ ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್ ಇದು ಭಗವಂತನ ಉಪದೇಶ ಎಲ್ಲಾ ಜೀವಿಗಳಿಗೂ ಏನೇನಾಗ್ಬೇಕು ಅಂತಿದೆ ಅದು ಭಗವಂತ ಆವಾಗಲೇ ಸಂಕಲ್ಪ ಮಾಡ್ಕೊಂಡಿರ್ತಾನೆ ಹಾಗೆ ಇಲ್ಲಿ ಎಲ್ಲಾ ದುಷ್ಟರನ್ನು ಸಂಹಾರ ಮಾಡಬೇಕು ಅನ್ನೋದು ಭಗವಂತನ ಇಚ್ಛೆ ಆಗಿದೆ ಆವಾಗ್ಲಿ ಅದೇ ಅರ್ಜುನ ನಾನ್ ನಿನ್ ಮುಖಾಂತರ ಮಾಡ್ಬೇಕು ಅಂತಿದ್ದೀನಿ ಅದೇ ನೀನ್ ಯುದ್ಧ ಮಾಡಷ್ಟೇ ನಾನಿದ್ದೀನಿ
ಮುಂಚೆನೆ ಇವಾಗ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಎಲ್ಲ ಧೈರ್ಯ ತುಂಬ್ತಾ ಇದ್ದಾನೆ, ಯಾಕೆ ಹೆದರ್ಕೊಳಕ್ ಹೋಗ್ತೀಯ, ನಾನು ಇವರಿಗೆ ಇಂತಹ ಒಂದು ಅಂತ್ಯ ಮಾಡಬೇಕು ಅಂತ ಅವ್ರು ನಿಶ್ಚಯ ಮಾಡಿ ನಾನು ಮಾಡೇ ಮಾಡ್ತೀನಿ, ನೀನ್ ಮಾಡದೇ ಇದ್ರು ನಾನು ಬೇರೆ ರೀತಿಯಲ್ಲಿ ಮಾಡುವಂತ ಶಕ್ತಿ ನನಗಿದೆ, ಅರೆ ನೀನು ನಾನು ಹೇಳಿದಂತಹ ಒಂದು ನಿರ್ಧಾರವನ್ನು ನೀನು ಪಾಲನೆ ಮಾಡಿದ್ರೆ ಇನ್ನೂ ಒಳ್ಳೇದಾಗತ್ತೆ, ನೀನು ಮೋಕ್ಷವನ್ನು ಪಡಿತೀಯ, ನಿನ್ನ ಹತ್ರ ಬರ್ತೀಯ, ವೈಕುಂಠ ಲೋಕಕ್ಕೆ ಬರ್ತೀಯ. ಹಾಗೆಯೇ ನಾವು ಜೀವನದಲ್ಲಿ ನಮ್ಮ ಕರ್ತವ್ಯಗಳನ್ನು ಏನೆಲ್ಲ ಭಗವಂತ ಉಪದೇಶ ಮಾಡಿದಾನೆ ಅದರಲ್ಲಿ ಪಾಲನೆ ಮಾಡಬೇಕು, ಅಷ್ಟೇ ನಮ್ಮ ಕರ್ತವ್ಯ. ಮುಂದೆ ಏನಾಗುತ್ತೋ ಅಂತೆಲ್ಲ ನಾವು ಭಯ ಬೀಳಬಾರದು, ಭಗವಂತ ನಮಗೆ ಪ್ರೇರಣೆ ಕೊಡ್ತಾ ಇದ್ದಾನೆ ಸತ್ಯದ ಮಾರ್ಗದಲ್ಲಿ ನಡೀಲಿಕ್ಕೆ. ಯಾಕಂದ್ರೆ ಅನೇಕ ಬಾರಿ ನಮಗೆ ಸುತ್ತಮುತ್ತ ಇರುವಂತಹ ದುಷ್ಟಕೃತ್ಯಗಳನ್ನು ಕಂಡು ನಾನು ಯಾಕೆ ಸತ್ಯವಂತನಾಗಿರಬೇಕು, ನಾನೇಕೆ ಒಳ್ಳೇದನ್ನೇ ಮಾಡಬೇಕು, ಎಲ್ಲಾ ಜನರು ಮೋಸ ಮಾಡ್ತಾ ಇದ್ದಾರೆ ನಾನು ಮೋಸ ಮಾಡ್ಕೋತೀನಿ ಹಂಗೆ ಇರ್ತೀನಿ ಹಾಗೆ ಮನೋಭಾವನೆ ಬರಬಾರದು. ದುಷ್ಟರು ಭಗವಂತ ಒಂದ್ ದಿವಸ ಸಂಹಾರ ಮಾಡ್ತಾನೆ. ಕೌರವ ಇಲ್ಲಿ ತನಕ ಎಲ್ಲಾ ಮೋಸ ಮಾಡಿ ಗೆದ್ರು, ಎಲ್ಲ ಜೂಜಾಟದಲ್ಲಿ ಗೆದ್ರು, ಎಲ್ಲ ದ್ರೌಪದಿ ವಸ್ತ್ರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಹಂಗೂ ಅವರು ಹಂಗೆ ಜೀವಂತವಾಗಿದ್ರು. ಎಷ್ಟೊಂದೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೇಗೆ ನಮಗೂ ಅನ್ಸುತ್ತಲ್ಲ ಅನೇಕ ಬಾರಿ ಪ್ರಶ್ನೆಗಳು ಕೇಳ್ತಾ ಇದ್ವಿ, ಈ ಎಲ್ಲ ಜನ ಏನೆಲ್ಲ ದುಷ್ಟ ಕೃತ್ಯಗಳು ಮಾಡ್ತಾರೆ, ಯಾರು ಚೆನ್ನಾಗಿದ್ದಾರೆ, ನಗ್ತಾ ಇದಾರಲ್ಲ, ಇಷ್ಟೊಂದು ಶ್ರೀಮಂತರಾಗಿದ್ದಾರೆ, ನಾವು ಯಾಕೆ ಇಷ್ಟೊಂದು ಬಡವರಾಗಿದ್ವಿ, ನಮ್ಗೆ ಯಾಕೆ ಇಷ್ಟೊಂದು ಕಷ್ಟಗಳು ಬರ್ತಾ ಇದೆ, ಎಲ್ಲ ಪ್ರಶ್ನೆಗಳು ನಾವು ಅನ್ಕೋತೀವಿ. ಆದ್ರೆ ತಿಳಿಬೇಕಾಗಿದೆ ದುಷ್ಟರ ಸಂಹಾರ ಭಗವಂತ ಮಾಡೇ ಮಾಡ್ತಾನೆ, ಹಾಗೂ ಭಕ್ತರ ರಕ್ಷಣೆ ಭಗವಂತ ಮಾಡ್ತಾನೆ. ನಾವು ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ನಮ್ಮ ನಮ್ಮ ಪರೀಕ್ಷೆಗಳಿರುತ್ತೆ, ಭಗವಂತ ನಾವು ಪರೀಕ್ಷೆಗಳಲ್ಲಿ ಪಾಸ್ ಆಗ್ಬೇಕು. ಅರ್ಜುನನಿಗೆ ಇಷ್ಟೇ ಹೇಳ್ತಾರೆ, ಅದು ಯುದ್ಧದಲ್ಲಿ ಏನಾಗುತ್ತೆ ಇದಿಲ್ಲ, ನೀನು ಯುದ್ಧ ಮಾಡು, ನಾನು ನಿಂಗೆ ಆದೇಶ ಕೊಡ್ತಾ ಇದ್ದೀನಿ, ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾರೆ, ನೀನು ಯುದ್ಧ ಮಾಡಷ್ಟೇ. ಹಾಗೆ ನಮ್ಗೆ ಜೀವನ ಅವಧಿ ಇದೆ, ಆ ಜೀವನ ಅವಧಿಯಲ್ಲಿ ನಾವು ಎಷ್ಟು ಸಾಧ್ಯ ಆಗುತ್ತೋ ನಾವು ಕೃಷ್ಣ ಭಕ್ತಿ ಆಚರಣೆ ಮಾಡ್ಬೇಕು. ಇದೇ ನಮ್ಮ ಯುದ್ಧ. ನಿದ್ರೆ ನಮ್ಮನ್ನ ಎಳಿತಾ ಇರುತ್ತೆ, ಬೆಳಗ್ಗೆ ಯಾಕೆ ಎದ್ದೋಳ್ತೀಯ, ರಾತ್ರಿ ಬೇಗ ಯಾಕೆ ಮಲ್ಕೋತೀಯ, ಇನ್ನು ಟಿವಿ ನೋಡು, ಇನ್ನು ಎಲ್ಲ ಸಂಸಾರ ಜೊತೆ ಮಾತಾಡ್ಕೊಂಡು ಕೂತ್ಕೋ, ಹರಟೆ ಹೊಡ್ಕೊಂಡು ಕೂತ್ಕೋ, ಅದ ನೋಡು, ಇದು ನೋಡು, ಅದನ್ ತಿನ್ನು, ರಾತ್ರಿ ಎಲ್ಲ ಪಾರ್ಟಿ ಮಾಡು, ಹೀಗೆ ಮನಸ್ಸು ಹೇಳುತ್ತೆ. ಇಲ್ಲ ದುಷ್ಕೃತ್ಯಗಳು, ದುಷ್ಟ ಚಿಂತನೆಗಳು, ಇಲ್ಲ ನಾನು ಅದ್ ಕೇಳೋದಿಲ್ಲ. ಕೃಷ್ಣ ಏನ್ ಹೇಳಿದಾನೆ, ನಾನು ಸಮಯಕ್ಕೆ ಸರಿಯಾಗಿ ಮಲ್ಕೋಬೇಕು. ಯುಕ್ತ ಆಹಾರ, ಯುಕ್ತ ವಿಹಾರ, ಯುಕ್ತ ಕರ್ಮಶ್ಚ ಚೇತಸ್ಸು, ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಎಲ್ಲ ದುಃಖಗಳಿಂದ ಪಾರಾಗ್ಬೇಕಂದ್ರೆ ನಮ್ಮ ಜೀವನ ಶೈಲಿ ನಿಯಮಿತ ರೂಪದಲ್ಲಿ ನಡಿಬೇಕು, ಬೇಗ ಮಲ್ಕೋಬೇಕು, ಬೆಳಗ್ಗೆ ಬೇಗ ಏಳ್ಬೇಕು, ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಭಗವಂತ ನಾಮಸ್ಮರಣೆ ಮಾಡಬೇಕು, ಮನೆಯೆಲ್ಲ ಶುಚಿಯಾಗಿ ಇಟ್ಕೋಬೇಕು, ಸ್ನಾನ ಮಾಡ್ಕೋಬೇಕು, ದೇಹ ಸ್ನಾನ ಮಾಡ್ಬೇಕು, ಮನಸ್ಸು ಸ್ನಾನ, ಮನಸ್ಸಿನ ಅಂತರಿಂಗ ಸ್ನಾನ ಜಪದಿಂದ ಮಾಡ್ಕೋಬೇಕು, ನಾಮ ಕೀರ್ತನೆಯಿಂದ ಮಾಡ್ಕೋಬೇಕು, ಭಗವಂತ ಚಿಂತನೆಯಿಂದ ಅಶುದ್ಧೀಕರಣ ಆಗಬೇಕು, ಭಗವಂತನ ನೈವೇದ್ಯ ಹಚ್ಚಬೇಕು, ನೈವೇದ್ಯ ಹಚ್ಚಿ ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು, ನಮ್ಮ ಸುತ್ತಮುತ್ತಲ ಜನರಿಗೆ ಭಗವಂತನ ಬಗ್ಗೆ ಹೇಳಬೇಕು. ಇದಕ್ಕೆ ನಾನಾ ರೀತಿಯ ಅಡಚಣೆಗಳು ಬರುತ್ತೆ, ಅನೇಕ ಜನ ವಿರೋಧ ಮಾಡ್ಬೋದು, ಪರಿವಾರದವರು ವಿರೋಧ ಮಾಡ್ಬೋದು, ಸ್ನೇಹಿತರು ವಿರೋಧ ಮಾಡ್ಬೋದು, ಸಮಾಜ ವಿರೋಧ ಮಾಡ್ಬೋದು, ಆದರೂ ಕೂಡ ನಾವು ಇಲ್ಲ, ನಾವು ನಡಿಬೇಕು, ಕೃಷ್ಣ ಭಕ್ತಿಯಲ್ಲಿ ಮುಂದುವರಿಬೇಕು, ಕೃಷ್ಣನ್ ಪಡಿಬೇಕು. ಇದೆಲ್ಲ ಮಾಯೆ, ಸುತ್ತಮುತ್ತ ಇರುವಂತ ಎಲ್ಲ ಜನ ಎಲ್ಲ ಮಾಯೆ. ಅದಕ್ಕೆ ಸಂಸಾರ ಒಂದು ಮಾಯೆ ಅಂತ ಯಾಕೆ ಹೇಳೋದು, ನಮ್ಮನ್ನು ಕೃಷ್ಣನ ಭಕ್ತಿ ಮಾಡ್ಲಿಕ್ಕೆ ಇದೆಲ್ಲ ಬಿಡೋದಿಲ್ಲ. ಆದ್ರೆ ನಾವು ಈ ಶಾಸ್ತ್ರಗಳ ಆಧಾರದ ಜ್ಞಾನ, ಭಗವಂತ ಏನ್ ಹೇಳ್ತಾನೆ, ಜ್ಞಾನ ನಮ್ಗೆ ಯಾಕೆ ಕೊಡ್ತಾ ಇದ್ದಾನೆ, ಕೇಳಿಸ್ಕೊಂಡು ನಮ್ಮ ಮನಸ್ಸನ್ನು ದೃಢಗೊಳಿಸ್ಕೋಬೇಕು. ಅರ್ಜುನನಿಗೆ ಭಗವಂತ ಬೋಧನೆ ಮಾಡ್ದ, ಹಾಗೂ ತನ್ನ ಭವಿಷ್ಯವನ್ನು ಕೂಡ ತೋರಿಸ್ಕೊಟ್ಟ. ಹಾಗೆಯೇ ನಮಗೂ ಕೂಡ ಒಳ್ಳೇದಕ್ಕೆ ಆದೇ ಇರುತ್ತೆ. ಹಾಗಂತ ನಮಗೂ ಭಗವಂತ ನನ್ಗೆ ಮುಂದೆ ಏನಾಗುತ್ತೆ ಏನೆಲ್ಲ ಆಗುತ್ತೆ ತೋರಿಸ್ಬೇಕು ಅಂತಿಲ್ಲ. ಇವಾಗ ಒಂದು ಸಲ ತೋರಿಸಿದಾನೆ ಅರ್ಜುನ ಆ ರೀತಿ ಆಗಿದ್ದಾಗ, ಮತ್ತೆ ನಮಗೂ ಹಾಗೆ ಒಳ್ಳೇದಾಗತ್ತೆ ನಂಬಿಕೆ ನಾವು ಬೆಳೆಸ್ಕೋಬೇಕು. ಪ್ರತಿಯೊಂದನ್ನು ನನಗೂ ಹಿಂಗೆ ತೋರಿಸ್ಕೊಡ್ಬೇಕು, ಕೃಷ್ಣನೇ ಬಂದು ನಮ್ಗೆ ಪ್ರದರ್ಶನ ಮಾಡಬೇಕು ಅಂತ ನಾವು ಅಪೇಕ್ಷೆ ಇಟ್ಕೋಬಾರ್ದು. ಕಾಲಕ್ರಮ ಭಗವಂತ ನಮಗೆ ಕಾಣಿಸ್ತಾನೆ, ಒಂದಲ್ಲ ಒಂದ್ ದಿವಸ ಯಾವಾಗ ನಾವು ಸಾಧನೆ ಚೆನ್ನಾಗಿ ಮಾಡ್ತೀವಿ, ಭಕ್ತಿ ಬೆಳೆಸ್ಕೋತೀವಿ, ಗುರುಗಳ ಕೃಪೆಯಿಂದ ಕೃಷ್ಣ ಕೃಪೆಯಿಂದ ನಿಮ್ಗೆ ನಿಶ್ಚಯವಾಗಿ ಭಗವಂತ ಕಾಣಿಸ್ಕೋತಾನೆ. ಸಂಜೆ ಧೃತರಾಷ್ಟ್ರನಿಗೆ ಹೇಳಿದನು, ರಾಜನೇ, ದೇವೋತ್ತಮ ಪರಮಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಕೃಷ್ಣನಿಗೆ ಹೀಗೆ ಹೇಳಿದನು, ಅರ್ಜುನ ಉವಾಚ, ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯ ನುರಜತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಪ್ರಜ್ಞಾಃ ಸಜ್ಞಾಃ. ಅರ್ಜುನ್ ಹೇಳಿದನು, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ
ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲಾ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲ ಯುಕ್ತವೇ ಸರಿ. ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತನು. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಯಾಕೆ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸನು, ನೀನು ಅಜೇಯನಾದ ಮೂಲನು, ನಿನ್ನ ಕಾರಣಗಳ ಕಾರಣನು, ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು. ಆದಿ ಸೃಷ್ಟಿಕರ್ತ. ಭಗವಂತ ಬ್ರಹ್ಮನನ್ನು ಸೃಷ್ಟಿಕರ್ತ ಅಂತ ಹೇಳ್ತೀವಿ, ಆದ್ರೆ ಕೃಷ್ಣ ಪರಮಾತ್ಮ ಆದಿ ಸೃಷ್ಟಿಕರ್ತ. ಯಾಕಂದ್ರೆ ಬ್ರಹ್ಮನನ್ನು ಸೃಷ್ಟಿ ಮಾಡಿದಂತವನು ಕೃಷ್ಣ. ಎಲ್ಲದಕ್ಕೂ ಆದಿ, ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣ. ಕೃಷ್ಣ ಎಲ್ಲದಕ್ಕೂ ಆದಿ, ಆದ್ರೆ ಅವನು ಅನಾದಿ, ಅವನಿಗೆ ಯಾರು ಆದಿ ಅಂತಿಲ್ಲ. ಅದರಿಂದನೇ ಅವನು ಭಗವಂತ. ಯಾಕಂದ್ರೆ ಹೇಳ್ತಾರೆ ಕೃಷ್ಣನ್ ಯಾರು, ಕೃಷ್ಣ ಎಲ್ಲಿಂದ ಬಂದ? ಅದು ಪ್ರಶ್ನೆ ಸರಿ ಇಲ್ಲ. ಅದು ಹೆಂಗೆ, ನಾವ್ ಹೆಂಗ್ ಬಂದ್ರಿ, ನಮ್ಗೆ ಇವ್ರು ಬಂದ್ರು, ಇವ್ರು ಬಂದ್ರು, ಮತ್ತೆ ಕೃಷ್ಣನ ಮೇಲೆ ಯಾರಿದ್ದಾರೆ? ಕೃಷ್ಣ ಮೇಲೆ ಯಾರು ಇಲ್ಲ. ಅದಕ್ಕೆ ಅವನು ಸನಾತನನು. ನಾವು ಇಲ್ಲಿ ಹೀಗೆ ಪ್ರಶ್ನೆ ಮಾಡ್ತೀವಿ, ಭಗವಂತ ಇಲ್ಲಿ ಅವತರಿಸ್ದ, ಅದಕ್ಕಿಂತ ಮುಂಚೆ ಎಲ್ಲಿದ್ದ? ಭಗವಂತ ಯಾವಾಗ್ಲೂ ತನ್ನ ವೈಕುಂಠ ಲೋಕದಲ್ಲಿ ಇರ್ತಾನೆ. ಇಲ್ಲಿ ಒಂದು ಲೀಲೆ ಮಾಡಬೇಕು ಅಂತ ಹೇಳಿದಾಗ ಆ ರೂಪದಲ್ಲಿ ಬರ್ತಾನೆ. ಆ ರೂಪ ಇಲ್ಲಿ ಪ್ರಕಟವಾಗುತ್ತೆ, ಬರುತ್ತೆ, ಇಲ್ಲಿ ಪ್ರಕಟವಾಗುತ್ತೆ, ನಮಗ್ ಕಾಣತ್ತೆ. ಅರೆ ಭಗವಂತ ಯಾವಾಗ್ಲೂ ಇದ್ದಾನೆ, ನಮ್ಗೆ ಕೆಲವೊಮ್ಮೆ ಕಾಣಿಸೋದಿಲ್ಲ, ಕೆಲವೊಮ್ಮೆ ಕಾಣಿಸ್ಕೊಳ್ಳುತ್ತೆ, ಪ್ರಕಟ ಅಪ್ರಕಟ. ಹಾಗೆ ವಿಶ್ವರೂಪ ಕೂಡ ಯಾವಾಗ್ಲೂ ಇದೆ, ಆದ್ರೆ ಸಾಮಾನ್ಯ ಜನರಿಗೆ ಅದು ಕಾಣಿಸೋದಿಲ್ಲ, ಅಪ್ರಕಟವಾಗಿದೆ. ಭಗವಂತ ಕೃಪೆ ಕೊಟ್ಟಾಗ ಮಾತ್ರ ಅದರ ಪ್ರಕಟ ಅನ್ನೋದು ಆಗತ್ತೆ. ನಂತರ ಇಲ್ಲಿ ಅರ್ಜುನ ಅಂತ ಅದ್ಭುತವಾದಂತಹ ಲೀಲೆಗಳನ್ನು ನೋಡ್ತಾ ಗುಣಗಾನ ಮಾಡ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ ಬಾಲ್ಯದಲ್ಲೂ ಕೂಡ ಬೃಂದಾವನದಲ್ಲಿ ಎಲ್ಲಾ ಗೋಪಾಲ ಬಾಲಕರ ಜೊತೆ ಅವನು ಕೂತ್ಕೊಂಡು ಊಟ ಮಾಡ್ತಾ ಇದ್ದ. ಹೇಗೆ ಕೃಷ್ಣ ಮಧ್ಯದಲ್ಲಿ ಇರ್ತಾ ಇದ್ದ, ಮತ್ತೆ ಎಲ್ಲಾ ಗೋಪಾಲ ಬಾಲಕರು, ಎಷ್ಟೋ 100 ಜನ ಗೋಪಾಲ ಬಾಲಕರು ಇರ್ತಾ ಇದ್ರು, ಎಲ್ಲಾ ಕೃಷ್ಣ ಸುತ್ತು ಹೊರ್ಕೊಂಡು ಕೃಷ್ಣ ಅವ್ರಿಗೆ ತಿನ್ನಿಸ್ತಾ ಇದ್ದ. ಎಲ್ರೂ ಅವ್ರವ್ರು ಏನ್ ಮನೆಯಿಂದ ತಂದಿದ್ದ ಅದನ್ನು ಕೃಷ್ಣಕ್ ತಿನ್ನಿಸ್ತಾ ಇದ್ರು. ಆ ಎಲ್ಲಾ ಗೋಪಾಲ ಬಾಲಕರಿಗೆ ಏನ್ ಅನ್ನಿಸ್ತಾ ಇತ್ತು, ಓ ಕೃಷ್ಣ ನನ್ನನ್ನೇ ನೋಡ್ತಾ ಇದ್ದಾನೆ, ಕೃಷ್ಣ ನನ್ನ ಕೈಯಿಂದ ತಿಂತಾ ಇದ್ದಾನೆ ಅಂತ ಅನ್ನಿಸ್ತಾ ಇತ್ತು. ಯಾರಿಗೂ ಅನ್ನಿಸ್ಲಿಲ್ಲ ಓ ಕೃಷ್ಣ ಆಕಳೆ ತೀರ್ಕೊಂಡಿದೆ, ನನ್ ಬೆನ್ನ ಕಾಣಿಸ್ತಾ ಇದೆ ಅಂತ ಯಾರಿಗೂ ಅನ್ನಿಸ್ತಾ ಇರ್ಲಿಲ್ಲ. ಹೀಗೆ ಭಗವಂತನ ಶಕ್ತಿ. ರಾಸಲೀಲೆ ಮಾಡ್ತಾನೆ, ಸಹಸ್ರಾರು ಗೋಪಿಕೆಯರು ರಾಸಲೀಲೆಯಲ್ಲಿ ಭಾಗವಹಿಸ್ತಾರೆ, ನೃತ್ಯ ಮಾಡ್ತಾ ಇರ್ತಾರೆ. ಆ ನೃತ್ಯ ಮಾಡ್ತಾ ಇರ್ಬೇಕಾದ್ರೆ ಪ್ರತಿಯೊಂದು ಗೋಪಿಕಾ ಸ್ತ್ರೀಯರ ಜೊತೆ ಕೃಷ್ಣ ಇದ್ದ. ಯಾರಿಗೂ ಅನಿಸ್ತಾ ನಾನು ಒಬ್ಳೆ ಆಟ ನೃತ್ಯ ಮಾಡ್ತಾ ಇದ್ದೀನಿ, ಕೃಷ್ಣ ಕೇವಲ ಆ ಗೋಪಿ ಜೊತೆ ಮಾತ್ರ ಇದ್ದಾನೆ ಅಂತ ಯಾರಿಗೂ ಅನ್ನಿಸ್ಲಿಲ್ಲ. ಅದ್ರ ಫೋಟೋ ಕೂಡ ನೋಡಿರ್ತೀರ, ಕೃಷ್ಣ ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಅಲ್ಲಿ ಎಲ್ಲಾ ಗೋಪಿಕಾಸ್ತ್ರೀಯರ ಜೊತೆನೂ ಕೃಷ್ಣ ಒಂದೊಂದು ಕೃಷ್ಣ ಇದ್ದಾನೆ. ದ್ವಾರಕೆಯಲ್ಲೂ ಕೂಡ 14,108 ರಾಣಿಯರಿದ್ರು, ಪ್ರತಿಯೊಂದು ಅರಮನೆಯಲ್ಲೂ ಕೃಷ್ಣ ಇದ್ದ. ಎಲ್ರಿಗೂ ಅನ್ನಿಸ್ತಾ ಇತ್ತು ಕೃಷ್ಣ ಯಾರು ನನ್ ಜೊತೆನೆ ಇರ್ತಾನಲ್ಲ, ಬೇರೆ ರಾಣಿಯರೆಲ್ಲ ಪಾಪ ಬೇಜಾರ್ ಮಾಡ್ಕೋತಾರಲ್ಲ, ಕೃಷ್ಣ ಯಾಕೆ ಅಲ್ಲಿ ಹೋಗೋದಿಲ್ಲ ಅಂತ ರಾಣಿಯರು ಚಿಂತನೆ ಮಾಡ್ತಾ ಇದ್ರು. ಕೃಷ್ಣ ಸಾಯಂಕಾಲ ಬೆಳಗ್ಗೆ ಅರಮನೆಗೆ ಬರ್ಬೇಕಾದ್ರೆ ಅವನು ಎಲ್ಲಾರ ಮನೆಯಿಂದ ಬರೋನು, ಮತ್ತೆ ಒಂದು ರೂಪದಲ್ಲಿ ಅಲ್ಲಿ ಆಸ್ಥಾನಕ್ ಹೋಗೋನು, ಮತ್ತೆ ಅಲ್ಲಿ ಏನೆಲ್ಲ ಕರ್ತವ್ಯಗಳಿದೆ ಮಾಡಿ ವಾಪಸ್ ತಿರ್ಗಾ ಮನೆಗೆ ಹೋಗ್ಬೇಕಾದ್ರೆ ತಿರ್ಗಾ 16,108 ರೂಪಗಳಲ್ಲಿ ವಿಸ್ತರಣೆಗೊಂಡು ಪ್ರತಿಯೊಂದು ಮನೆಗಳಿಗೆ ಹೋಗೋನು. ಹೀಗೆ ಭಗವಂತನ ಅದ್ಭುತವಾದ ಶಕ್ತಿ. ಇಲ್ಲಿ ಅರ್ಜುನ ಆ ವಿಶ್ವತೋ ಮುಖ, ಎಲ್ಲಾ ಕಡೆ ಇರುವಂತ ಮುಖಗಳನ್ನು ಇಲ್ಲೂ ಕೂಡ ಕಾಣ್ತಾ ಇದ್ದಾನೆ. ನೀನೇ ವಾಯು, ನೀನೇ ಯಮ, ನೀನೇ ಅಗ್ನಿ, ನೀನೇ ಜಲ, ನೀನೇ ಚಂದ್ರನು, ನೀನು ಪ್ರಥಮ ಜೀವಿಯಾದ ಬ್ರಹ್ಮ, ನೀನು ಪ್ರಪಿತಾಮಹ. ಬ್ರಹ್ಮ ಪಿತಾಮಹ, ಅದಕ್ಕಿಂತ ತಂದೆ, ಬ್ರಹ್ಮನ ತಂದೆ. ಪ್ರಪಿತಾಮಹ, ನಿನಗೆ ಸಹಸ್ರ ಬಾರಿ ಗೌರವದಿಂದ ಪ್ರಣಾಮ ಮಾಡುತ್ತೇನೆ, ಮತ್ತೆ ಮತ್ತೆ ನಿನಗೆ ನಮಸ್ಕಾರ. ನಮಃ ಪುರಸ್ತಾದತ್ತ ಪೃಷ್ಟತಸ್ತೆ ನಮೋಸ್ತು ತೇ ತೇ ಸರ್ವತ ಏವ ಸರ್ವ ಅನಂತ ವೀರ್ಯ ಮಿತವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋತಿ ತಥೋಸಿ ಸರ್ವಃ. ನಿನಗೆ ಮುಂದಿನಿಂದ ಹಿಂದಿನಿಂದ ಎಲ್ಲಾ ಕಡೆಗಳಿಂದ ಪ್ರಣಾಮಗಳು. ಅನಂತ ವೀರ್ಯನೇ, ನೀನು ಅನಂತ ಪರಾಕ್ರಮದ ಪ್ರಭು, ನೀನು ಸರ್ವವ್ಯಾಪಿ, ಆದುದರಿಂದ ಎಲ್ಲವೂ ನೀನೇ. ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದೆಲ್ಲ ಕರೆದಿದ್ದೇನೆ.
ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವಂತಹ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ನಾವಿಬ್ಬರೇ ಇದ್ದಾಗ, ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೆ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ಇದು ಸಾಖ್ಯ ರಸ, ಅರ್ಜುನನಿಗೂ ಕೃಷ್ಣನಿಗೂ ಇದ್ದಂತ ಭಾವನೆಯನ್ನು ಸಾಖ್ಯ ಭಾವನೆ, ಸ್ನೇಹಿತನ ಭಾವನೆ. ಓಡಾಡ್ತಾ ಇದ್ರು, ಕೃಷ್ಣ ಕರಿತಾ ಇದ್ದ. ಇಬ್ಬರಿಗೂ ಸ್ವಲ್ಪ ದಿವಸಗಳ ವ್ಯತ್ಯಾಸ ಇತ್ತು ಅಷ್ಟೇ, ಎಂದ ಸಮ ದೃಷ್ಟಿಯಲ್ಲಿ ಇದ್ರು, ಸಮ ವಯಸ್ಸಿನವರಾಗಿದ್ರು ಭಕ್ತ ಭಗವಂತ. ಆದ್ರೂ ಇಲ್ಲಿ ಕೃಷ್ಣ ಅರ್ಜುನಿಗೆ ಅನ್ನಿಸ್ತಾ ಇದೆ, ಭಗವಂತ ಇನ್ನು ಸರ್ವೋಚ್ಚನಾದಂಥವನು, ಅವನ ಕೃಪೆಯಿಂದ ನನ್ನ ಸ್ನೇಹಿತನಾಗಿ ವರ್ತಿಸ್ತಾ ಇದೆ ಹೊರತು ನಾನು ಅವನಿಗೆ ಸಮಾನ ಅಲ್ಲ. ನಾವು ಸಮ ವಯಸ್ಸಿನವರು ಅಂತ ಅನ್ಕೋತಾ ಇದೆ, ಭಗವಂತ ಆದಿ, ಎಲ್ಲದಕ್ಕೂ ಕಾರಣಕರ್ತ ಅನ್ನುವಂತಹ ಭಾವನೆ ಇಲ್ಲಿ ಅರ್ಜುನ ಪ್ರಕಟಗೊಳಿಸ್ತಾ ಇದ್ದಾನೆ. ಕ್ಷಮಾಪಣೆ ಕೇಳ್ತಾ ಇದ್ದಾನೆ, ನಿನ್ನನ್ನು ಸ್ನೇಹಿತ ಅಂತ ಅನ್ಕೋತಾ ಇದ್ರೆ ನೀನು ಸರ್ವ ಸಕಲಿಗೆ, ನೀ ಸಕಲ ಜಗತ್ತಿಗೆ ನಿನ್ ಸ್ನೇಹಿತ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಸ್ವ ಗುರುಗ್ರರೀಯಾನ್ ನಾ ತ್ವತ್ಸಮೋ ಅಸ್ತ ವ್ಯಧಿಕಾ ಕುತೋನ್ಯೋ ಲೋಕತ್ರಯೋಪ್ಯ ಪ್ರತಿಮಾ ಪ್ರತಿಮಾ ಪ್ರಭಾವ. ಈ ಸಮಸ್ತ ವಿಶ್ವಕ್ಕೆ ಚರಾಚರ ವಾದುದಲ್ಲಕ್ಕೆ ನೀನೆ ತಂದೆ, ನೀನು ಪೂಜ್ಯನು ಪರಮ ಗುರುವು, ನಿನಗೆ ಸಮಾನರಾದವರು ಯಾರೂ ಇಲ್ಲ, ಯಾರು ನಿನ್ನೊಡನೆ ಒಂದಾಗಿರುವುದಿಲ್ಲ. ಆದುದರಿಂದ ಅಪರಿಮಿತ ಪ್ರಭುವಾದ ಪ್ರಭುವೇ, ಮೂರು ಲೋಕಗಳಲ್ಲಿ ನಿನಗಿಂತ ಶ್ರೇಷ್ಠರಾದವರು ಯಾರಿದ್ದಾರೆ? ಪ್ರತಿಯೊಂದು ಜೀವಿಯು ಪೂಜಿಸಬೇಕಾದ ಪರಮ ಪ್ರಭುವು ನೀನು. ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಗೌರವಪೂರ್ವಕ ಪ್ರಣಾಮವನ್ನು ಸಲ್ಲಿಸುತ್ತೇನೆ, ನಿನ್ನ ದಯೆಯನ್ನು ಬೇಡುತ್ತೇನೆ. ತಂದೆಯು ಮಗನ ಅಭಿಧೇಯತೆಯನ್ನು, ಸ್ನೇಹಿತನು ಸ್ನೇಹಿತನಾದ ಅಧಿಕ ಪ್ರಸಂಗವನ್ನು ಮತ್ತು ಹೆಂಡತಿಯನ್ನು ತನ್ನ ಗಂಡ ಸಲಿಗೆಯನ್ನು ಕ್ಷಮಿಸುವಂತೆ ನೀನು ನಾನು ಮಾಡಿರುವಂತಹ ತಪ್ಪುಗಳನ್ನು ಕ್ಷಮಿಸು. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟ್ವಮಹಂ ತತೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಭಾವೋ ಬಹುವಿಶ್ವಮೂರ್ತೆ. ಹೇ ವಿಶ್ವಮೂರ್ತಿಯೇ, ಸಹಸ್ರಭಾವವೇ, ಕಿರೀಟಧಾರಿಯಾಗಿ ಗದೆ ಚಕ್ರ ಶಂಖ ಮತ್ತು ಪದ್ಮಗಳನ್ನು ಕೈಗಳನ್ನು ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಈಗ ಅರ್ಜುನ ಹೇಳ್ತಾ ಇದ್ದಾನೆ, ವಿಶ್ವರೂಪ ನೋಡಿದ್ ಸಾಕು, ನನಗೆ ತುಂಬಾ ಭಯ ಆಗ್ತಾ ಇದೆ, ದಯವಿಟ್ಟು ನನ್ನ ಕ್ಷಮಿಸು. ಈಗ ನಾನು ನಿನ್ನ ಚತುರ್ಭುಜ ರೂಪ ನೋಡ್ಲಿಕ್ಕೆ ಇಚ್ಛೆ ಬಯಸ್ತೇನೆ. ನನ್ನ ಚತುರ್ಭುಜ ರೂಪ ವಿಷ್ಣು, ಅದು ವಿಶ್ವರೂಪ, ಇದು ವಿಷ್ಣು ರೂಪ. ಶಂಖ ಚಕ್ರ ಗದಾ ಪದ್ಮ ಹಿಡಿರುವಂತಹ ರೂಪವನ್ನು ನೋಡ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ, ದಯವಿಟ್ಟು ಅದನ್ನು ತೋರಿಸು ಎಂದು ಕೇಳ್ಕೊತಾ ಇದ್ದಾನೆ. ಶ್ರೀ ಭಗವಾನ್ ವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿ ತಮಾತ್ಮ ಯೋಗಾತ್ ತೇಜೋಮಯಂ ವಿಶ್ವಮನಂತ ಮಾಧ್ಯಂ ಯನ್ವೇ ತ್ವದನ್ಯೇನ ನ ದೃಷ್ಟ ಪೂರ್ವಂ. ದೇವತಾ ಪರಮೇಶ್ವರ ಹೀಗೆ ಹೇಳಿದನು, ಪ್ರಿಯ ಅರ್ಜುನ, ನಾನು ಪ್ರಸನ್ನನಾಗಿ ನನ್ನ ಅಂತರಂಗ ಶಕ್ತಿಯಿಂದ ಈ ಅಹಿಕ ಜಗತ್ತಿಗೆ ಈ ಪರಮ ವಿಶ್ವರೂಪ ನಿನಗೆ ತೋರಿಸಿದ್ದೇನೆ. ಅನಂತವು ತೇಜಮಯವಾದ ಈ ಆದಿ ರೂಪವು ನಿನಗೆ ಮೊದಲು ಯಾರು ನೋಡಿಲ್ಲ. ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರು ಈ ನನ್ನ ವಿಶ್ವರೂಪ ನೋಡಿರಲಿಲ್ಲ. ಏಕೆಂದರೆ ವೇದಾಧ್ಯಯನದಿಂದಾಗಲಿ, ಯಜ್ಞಗಳನ್ನು ಮಾಡುವುದರಿಂದಾಗಲಿ, ದಾನದಿಂದಾಗಲಿ, ಪುಣ್ಯ ಕಾರ್ಯಗಳಿಂದಾಗಲಿ, ಉಗ್ರ ತಪಸ್ಸಿಂದಾಗಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಭಗವಂತ ಸ್ಪಷ್ಟಪಡಿಸ್ತಾ ಇದ್ದಾನೆ, ನಾವು ಕೇವಲ ಮಹಾನ್ ಪಂಡಿತರಾದ್ರೆ ಶ್ಲೋಕಗಳನ್ನು ಓದ್ಕೊಂಡು ಕಲ್ತ್ಕೊಳ್ಳೋದು, ಅಥವಾ ಭೌತಿಕ ಜ್ಞಾನ ದೊಡ್ಡ ದೊಡ್ಡ ವಿಜ್ಞಾನಿಗಳಾದರೂ ಕೂಡ, ಅಥವಾ ಕೇವಲ ತಪಸ್ಯ ಮಾಡಿ ವ್ರತಗಳನ್ನು ಮಾಡಿ, ಅಂದ್ರೆ ಮನಸ್ಸಲ್ಲಿ ಕೃಷ್ಣನ ಪ್ರೀತಿಸ್ಬೇಕು ಅಂತ ಭಾವನೆ ಇಲ್ಲದೆ ಅಲ್ವಾ. ವ್ರತಗಳು ಎರಡು ರೀತಿಯಲ್ಲಿ ಮಾಡ್ಬೋದು. ಇವಾಗ ಏಕಾದಶಿ ವ್ರತ ಇದೆ, ಏಕಾದಶಿ ವ್ರತದಿಂದ ನಮಗೆ ಸ್ವರ್ಗ ಲೋಕನೂ ಸಿಗ್ಬೋದು, ಕೃಷ್ಣನು ಪ್ರಾಪ್ತಿ ಆಗ್ಬೋದು, ಎರಡೂ ಸಿಗುವಂತ ಅವಕಾಶ ಇದೆ. ಅಂದ್ರೆ ನಾವು ಯಾವ ರೀತಿ ಮಾಡ್ತೀವಿ, ವ್ರತ ಮಾಡ್ತೀವಿ, ನಮ್ಗೆ ಆ ರೀತಿ ಫಲಗಳು ಸಿಗುತ್ತೆ. ಕೆಲವು ವ್ರತ ಮಾಡಿದೀನಿ ಅಂತ ಅಹಂಕಾರದ ನಾನು ವ್ರತ ಮಾಡಿದ್ರೆ ಭಗವಂತ ಕಾಣಿಸ್ಕೋಬೇಕು ಅಂತ ಹಾಗಲ್ಲ. ವ್ರತ ಮಾಡ್ಬೇಕಾದ್ರೂ ಪ್ರಾರ್ಥನೆ, ಹೇಗೆ ಅರ್ಜುನ ಪ್ರಾರ್ಥನೆ ಮಾಡ್ಕೊತಿದ್ದ, ನನಗೆ ಯೋಗ್ಯತೆ ಇದೆ ಅಂತ ಹೇಳಿದ್ರೆ ಕಾಣಿಸ್ತು. ಹಾಗೆ ವ್ರತಗಳು ಮಾಡಿ, ಭಗವಂತ ವ್ರತ ಮಾಡಿದೀನಿ, ನಿನ್ಗೆ ಇದು ತೃಪ್ತಿ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ನಿನ್ನನ್ನು ನೋಡುವಂತ ಅವಕಾಶ ನಮ್ಗೆ ಪ್ರದಾನ ಮಾಡು ಎಂದು ನಾವು ಪ್ರಾರ್ಥಿಸಬಹುದಷ್ಟು.
ಮಾಡಿಯಲ್ಲಿ ಕಾಣಿಸ್ಕೋಬೇಕು ಅಂತ ಭಗವಂತನ ಆದೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಭಗವಂತನ ಒತ್ತಾಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನ್ ಮಾಡಿದ್ರು ಒತ್ತಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ನಾವು ವ್ರತ ಮಾಡಬಹುದು, ಪ್ರಾರ್ಥನೆ ಮಾಡಬಹುದು, ಅದು ಭಗವಂತನಿಗೆ ನಾವು ಮಾಡ್ತಾ ಇರುವಂತಹ ಸೇವೆ ಪ್ರಾರ್ಥನೆ ಅದು ಶುದ್ಧವಾಗಿದೆ ಅಂತ ಭಗವಂತನಿಗೆ ಅನ್ಸಿದ್ರೆ ಭಗವಂತ ಪ್ರಕಟನಾಗ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಅದರಿಂದನೇ ಭಗವಂತನು ಸಂಪೂರ್ಣವಾಗಿ ಸ್ವತಂತ್ರನು. ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯ ಮತ್ತು ದಿಗ್ಭ್ರಾಂತನಾಗಿದ್ದೀಯ, ಈಗ ಇದು ಮುಕ್ತವಾಗಲಿ ನನ್ನ ಭಕ್ತನೇ, ಮತ್ತು ಎಲ್ಲಾ ಅಶಾಂತಿಯಿಂದ ಮುಕ್ತನಾಗು, ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷಿತ ರೂಪವನ್ನು ಕಾಣಬಹುದು. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತತೋಕ್ತ್ವ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ಸಂಜಯ ಧೃತರಾಷ್ಟ್ರನಿಗೆ ಹೇಳಿದನು, ದೇವತಾ ಪರಮಪುರುಷನಾದ ಕೃಷ್ಣನು ಅರ್ಜುನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿದನು, ಮತ್ತು ಕಟ್ಟ ಕಡೆಗೆ ತನ್ನ ಎರಡೂ ಕೈಗಳ ರೂಪವನ್ನು ತೋರಿ ಭಯಗೊಂಡಿದ್ದ ಅರ್ಜುನನಿಗೆ ಧೈರ್ಯವನ್ನು ಕೊಟ್ಟನು. ಭಗವಂತ ಚತುರ್ಭುಜ ತೋರಿಸಿದ ನಂತರ ಮತ್ತೆ ಪುನಃ ಎರಡು ಭುಜ ರೂಪ, ಇದನ್ನು ತ್ರಿಭಂಗ ರೂಪ ಅಂತ ಕರೀತಾರೆ. ತ್ರಿಭಂಗ ಅರ್ಜುನ ಹೇಗೆ ಮೂರು ಕಡೆ ಹಿಂಗೆ ಡೊಂಕಿರತ್ತೆ, ಒಂದು ಮೂಳೆ ಹತ್ರ, ಸೊಂಟದ ಹತ್ರ, ಮತ್ತೆ ಭುಜದ ಹತ್ರ ಭುಜ, ಇದು ಮೂರು ಡೊಂಕಿರತ್ತೆ, ಮೂರು ಕಡೆ ಡೊಂಕಿರೋದ್ರಿಂದ ತ್ರಿಭಂಗ ರೂಪ. ಇದು ಅತ್ಯಂತ ದಿವ್ಯವಾದಂತಹ ಶ್ರೇಷ್ಠವಾದಂತಹ ಒಂದು ರೂಪ. ಈ ರೀತಿ ಬೇರೆ ಯಾವ ದೇವಾನ್ದೇವತೆಗಳು ನಿಲ್ಲೋದಿಲ್ಲ, ಎಲ್ರೂ ಒಂದು ಹೀಗೆ ಕೈ ತೋರಿಸ್ತಾ ಇರ್ತಾರೆ, ಕೆಳಗೆಟ್ಟಿರ್ತಾರೆ, ಅಶ್ವದ ಮಾಡ್ತಾ ಇರ್ತಾರೆ, ಕೈಯಲ್ಲಿ ತ್ರಿಶೂಲ ಡಮರು ಅಥವಾ ಬೇರೆ ಬೇರೆ ವಸ್ತುಗಳನ್ನ ಇಟ್ಕೊಂಡಿರ್ತಾರೆ. ಅರೆ ಭಗವಂತ ಕೃಷ್ಣನ ಈ ರೂಪ ಇದು ಅತ್ಯಂತ ಆನಂದಮಯವಾದಂತಹ ಆಕರ್ಷಣೀಯವಾದಂತಹ ರೂಪ. ಈ ರೂಪವನ್ನು ನೋಡ್ಲಿಕ್ಕೆ ಎಲ್ಲಾ ದೇವಾನ್ದೇವತೆಗಳು ಕೂಡ ಆಸೆ ಪಡ್ತಾರೆ. ಅರೆ ಕೇವಲ ಭಕ್ತರಿಗೆ ಮಾತ್ರ ಈ ರೂಪ ಕಾಣಿಸ್ಕೊಳತ್ತೆ. ಅಸುರರು ಯಾವಾಗೆಲ್ಲ ಕೆಲವೊಮ್ಮೆ ಸರ್ವಲೋಕಕ್ಕೆಲ್ಲ ಆಕ್ರಮಣ ಮಾಡ್ತಾರೆ, ಆಗ ಎಲ್ಲಾ ದೇವತೆಗಳನ್ನು ಓಡಿಸ್ಬಿಡ್ತಾರೆ, ಮತ್ತೆ ಎಲ್ಲಾ ದೇವತೆಗಳು ಬ್ರಹ್ಮನ ಹತ್ರ ಹೋಗ್ತಾರೆ, ಬ್ರಹ್ಮ ನಮ್ಮನ್ನು ಕಾಪಾಡುವ. ಬ್ರಹ್ಮ ಅವರೆಲ್ಲ ಕರ್ಕೊಂಡು ಶಿವನ ಹತ್ರ ಹೋಗ್ತಾರೆ, ಶಿವನ ಮತ್ತೆ ಶಿವನ ಕರ್ಕೊಂಡು ಎಲ್ಲ ಅಲ್ಲಿ ಕ್ಷೀರೋದಕ ಶಾಯಿ ಕ್ಷೀರಸಾಗರಕ್ಕೆ ಹೋಗ್ತಾರೆ, ಅದನ್ನೆಲ್ಲ ಪ್ರಾರ್ಥನೆ ಮಾಡ್ಕೋತಾರೆ. ಶ್ರೀ ಸೂಕ್ತ ಇದೆಲ್ಲ ಪುರುಷ ಸೂಕ್ತ ಎಲ್ಲ ಉಚ್ಚಾರಣೆ ಮಾಡಿದ್ಮೇಗೆ ಕೆಲವೊಮ್ಮೆ ಕೇವಲ ಶಬ್ದ ಮಾತ್ರ ಕೇಳುತ್ತೆ, ನಾನು ಬರ್ತೀನಿ ಸಮಯ ಬಂದಾಗ ನಾನು ಅವತರಿಸ್ತೀನಿ, ಅಲ್ಲಿ ತನಕ ನೀವು ನನ್ನ ಸ್ಮರಣೆ ಮಾಡ್ತಾ ಧೈರ್ಯದಿಂದ ಇರಿ ಅಂತ ಅಷ್ಟೇ ಕೇಳುತ್ತೆ. ಅಂದ್ರೆ ಬ್ರಹ್ಮ ಶಿವನಿಗೂ ದೇವಾನ್ದೇವತೆಗಳಿಗೂ ವಿಷ್ಣುವನ್ನು ಕಾಣೋದು ಅಷ್ಟು ಸುಲಭ ಅಲ್ಲ. ಶ್ರೀಮದ್ ಭಾಗವತದ ಉಲ್ಲೇಖ ಇದೆ, ಕೃಷ್ಣ ಅವತಾರ ಮಾಡ್ಲಿಕ್ಕಿಂತ ಮುಂಚೆ ಎಲ್ಲಾ ಭೂಮಿ ಹಸುರಿಂದ ತುಂಬಾ ತೊಂದರೆಗೊಂಡು ದೇವಾನ್ದೇವತೆಗಳು ಎಲ್ಲ ಹೋಗಿ ಪ್ರಾರ್ಥನೆ ಮಾಡಿದಾಗ ಕೇವಲ ಶಬ್ದ ಮಾತ್ರ ಕೇಳಿಸ್ತೇ, ವಿಷ್ಣು ಮತ್ತೊಬ್ಬ ರೂಪಗಳು ಕಾಣಿಸ್ಲಿಲ್ಲ. ಅದರಿಂದ ಅದಕ್ಕಿಂತ ಆದಿ ಆಗಿರುವಂತದ್ದು ಈ ಕೃಷ್ಣನ ರೂಪ, ದ್ವಿಭುಜ ರೂಪ. ಇದು ಬ್ರಹ್ಮನ ಒಂದು ದಿವಸದಲ್ಲಿ ಒಮ್ಮೆ ಮಾತ್ರ ಬರುತ್ತೆ ಈ ರೂಪ. ಭಗವಂತನ ಅನಂತ ರೂಪಗಳಿದೆ, ಆದ್ರೆ ಮೂಲ ರೂಪ ಕೃಷ್ಣನ ಈ ತ್ರಿಭಂಗ ರೂಪ ಬ್ರಹ್ಮನ ಒಂದು ದಿವಸ, ಒಂದು ಬ್ರಹ್ಮನ ಒಂದು ದಿವಸದಲ್ಲಿ ಸಾವಿರ ದಿವ್ಯ ಯುಗಗಳಿದೆ, ಸತ್ಯ ತ್ರೈತ ದ್ವಾಪರ ಕಲಿ ಇದು ನಾಲ್ಕು ಸೇರಿದ್ರೆ ಒಂದು ದಿವ್ಯ ಯುಗ. ನಾವು ಅದ್ ಲೆಕ್ಕ ಹಾಕಿದ್ವಿ ಎಷ್ಟೆಷ್ಟು ಸಮಯ ಆಗುತ್ತೆ, ಅದರ ಸಾವಿರ ಯುಗಗಳು ಅಲ್ಲಿ ಒಮ್ಮೆ ಮಾತ್ರ ಬರ್ತಾನೆ. ಆಗ ಮಾತ್ರ ದೇವಾನ್ದೇವತೆಗಳಿಗೂ ಈ ಕೃಷ್ಣ ರೂಪ ದರ್ಶನ ಆಗುತ್ತೆ, ಅದರಿಂದ ಅವರು ಕೂಡ ಎಲ್ಲ ಓಡಿ ಬರ್ತಾರೆ ನೋಡ್ಲಿಕ್ಕೆ ಕೃಷ್ಣ ರೂಪವನ್ನು ನೋಡ್ಲಿಕ್ಕೆ. ಏನಾದ್ರು ಮಾಡಿ ಅವ್ರ ಸೇವೆ ಮಾಡ್ಬೇಕು ಅಂತ ಹೇಳಿ ಅವರು ನಾನಾ ರೀತಿಯ ಅವತಾರಗಳು ತಗೊಂಡು ಕೃಷ್ಣ ಲೀಲೆಯಲ್ಲಿ ಪಾಲ್ಗೊಳ್ಳಿಕ್ಕೆ ದೇವಾನ್ದೇವತೆಗಳು ಮುಂದೆ ಬರ್ತಾರೆ. ಆದ್ರೆ ಅದಕ್ಕಿಂತ ಎಲ್ಲಾ ಧನ್ಯವಂತರು ಯಾರು, ಆ ವೃಂದಾವನದ ಗೋಪಿಕಾಸ್ತ್ರೀಯರು, ವೃಂದಾವನ ದ್ವಾರಕ ಇವೆಲ್ಲ ಜನ ಕೃಷ್ಣ ಜೊತೆ ಇರ್ತಾ ಇದ್ರು, ಕೃಷ್ಣ ಊಟ ಮಾಡ್ತಾ ಇದ್ರು, ಕೃಷ್ಣ ನೋಡ್ತಾ ಇದ್ರು, ಕೃಷ್ಣ ಸೇವೆ ಮಾಡ್ತಾ ಇದ್ರು. ಅದರಿಂದ ಆ ಭಕ್ತರು ನಿಸ್ವಾರ್ಥ ನಿಷ್ಕಾಮವಾದ ಭಕ್ತಿ ಭಗವಂತನು ನೇರವಾಗಿ ಸಾಮೀಪ್ಯ ಮುಕ್ತಿ ಅಂದ್ರೆ ಭಗವಂತನ ನೇರವಾಗಿ ಸೇವೆ ಮಾಡುವಂತ ಅವಕಾಶ ನಮಗ್ ಸಿಗುತ್ತೆ, ನಿಸ್ವಾರ್ಥ ನಿಷ್ಕಾಮವಾದಂತಹ ಸೇವೆಯನ್ನು ಬೆಳೆಸ್ಕೊಳ್ಳೋದ್ರಿಂದ. ಅರ್ಜುನ ಉವಾಚ ತೃಷ್ಣೇದಂ ಮಾನುಷಂ ರೂಪಂ
तव सौम्यं जनार्दन इदानीमस्मि संवृत्तः सचेतः प्रकृतिं गतः हीगे कृष्णनु ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನ ಹೀಗೆಂದನು ಓ ಜನಾರ್ದನ ಇಷ್ಟೊಂದು ಸುಂದರವಾದಂತ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ ನನ್ನ ಸಹಜ ಸ್ವಭಾವವು ಹಿಂದಿರುಗಿದೆ ಭಕ್ತರಿಗೆ ಇದೇ ರೂಪ ಇಷ್ಟ ರಾಸಲೀಲೆ ಆಗ್ತಾ ಇರಬೇಕಾದ್ರೆ ಮೇ ಕೃಷ್ಣ ಅದೃಶ್ಯನಾಗಿ ಬಿಡ್ತಾನೆ ಇದೆಲ್ಲ ಗೋಪಿಕಾಸ್ತಿರು ಹುಡುಕ್ತಾ ಇರ್ತಾರೆ ಎಲ್ಲೋದ ಕೃಷ್ಣ ಎಲ್ಲೋದ ಕೃಷ್ಣ ಆಗ ಕೃಷ್ಣ ಚತುರ್ಭುಜ ರೂಪದಲ್ಲಿ ಪ್ರಕಟನ ಆಗ್ತಾನೆ ಶಂಖ ಚಕ್ರ ಗದಾ ಪದ್ಮ ಹಿಡಿದು ಆಗ ಎಲ್ಲಾ ಗೋಪಿಕಾಸ್ತ್ರೀಯರು ನಮಸ್ಕಾರ ಮಾಡ್ತಾರೆ ಓ ನಾರಾಯಣ ಪ್ರತ್ಯಕ್ಷನಾದ ಮತ್ತೆ ಕೇಳ್ತಾರೆ ನಾರಾಯಣ ಕೃಷ್ಣ ಎಲ್ಲಿ ಕೃಷ್ಣ ಎಲ್ಲಿದ್ದಾನೆ ಹೇಳ್ಕೊಡಿ ಅಂತ ಅಂದ್ರೆ ಆ ಕೃಷ್ಣ ರೂಪಕ್ಕೆ ಆಕರ್ಷಿತರಾದಂಥವ್ರು ಅವರಿಗೆ ನಾರಾಯಣ ರೂಪ ನೋಡಿದ್ರೂ ಆಕರ್ಷಣೆ ಇಲ್ಲ ಅವ್ರಿಗೆ ಯಾವಾಗ್ಲೂ ಕೃಷ್ಣತನೇ ಇರ್ಬೇಕು ಆ ದ್ವಿಭುಜ ರೂಪ ಆ ದ್ವಿಭುಜ ರೂಪದಲ್ಲಿ ದರ್ಶನ ಆದಂಥವ್ರಿಗೆ ಅನ್ಯಾಯ ಐಶ್ವರ್ಯದ ರೂಪ ಅವರಿಗೆ ಆಕರ್ಷಣೆ ಇಲ್ಲ श्री भगवान वाच सुदूरदर्शमिदं रूपं दृष्ट्वानापि यन्मम देव अप्यस्य रूपस्य नित्यं दर्शनकांक्षिणः देवतम परमेश्वर हीगेंदनु ನನ್ನ ಪ್ರಿಯ ಅರ್ಜುನ ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹಳ ಕಷ್ಟ ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸುತ್ತಾರೆ ವೇದ ಅಧ್ಯಯನ ಮಾತ್ರದಿಂದ ಅಥವಾ ಕಠಿಣ ತಪಸ್ಸಿನಿಂದ ಅಥವಾ ದಾನದಿಂದ ಅಥವಾ ಪೂಜೆಯಿಂದ ಇನ್ನು ನನ್ನ ದಿವ್ಯ ನೇತ್ರಗಳಿಂದ ಕಾಣುತ್ತಿರುವ ನನ್ನ ರೂಪವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಇವುಗಳಿಂದ ನಾನು ಇರುವಂತೆ ನನ್ನನ್ನು ಕಾಣಲು ಸಾಧ್ಯವಿಲ್ಲ ಭಕ್ತ್ಯಾತನನ್ಯಯ ಶಕ್ಯ ಅಹಮೇವನ್ನಿ ದೋ ಅರ್ಜುನ ಯಾತ್ರುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ ನನ್ನ ಪ್ರೀತಿಯ ಅರ್ಜುನನೇ ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ಭಕ್ತ್ಯಾ ತನ್ಮನ್ಯಯ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ ಪ್ರಿಯ ಅರ್ಜುನ ಕಾಮ್ಯಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಲ್ಮಶಗಳಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನು ಮತ್ತು ಎಲ್ಲಾ ಜೀವಿಗಳ ಮಿತ್ರನೋ ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು ಇಲ್ಲಿ ತನಕ ಅಧ್ಯಾಯಗಳಲ್ಲಿ ಮೆತ್ತ ಮೆತ್ತಗೆ ಏನ್ ಮೊದಲು ಏನೋ ಹೇಳ್ತಾ ಇದ್ದ ಅರ್ಜುನನಿಗೆ ಎದ್ದು ಕೆಲಸ ಮಾಡಬೇಕು ಕೆಲಸ ಮಾಡದೆ ಇದ್ರೆ ಮತ್ತೆ ಏನು ಸಾಧನೆ ಆಗೋದಿಲ್ಲ ಅಂದ್ರೆ ಯಾರು ಸೋಮೇರಿಗಳಿರ್ತಾರೆ ಅವರಿಗೆ ಹೇಳ್ತಾರೆ ಅಂತ ನಾಸ್ತಿಕರು ಇರ್ತಾರೆ ಇಲ್ಲ ಹಂಗಿರ್ಬೇಡಿ ಕೆಲಸ ಮಾಡಿ ಜೊತೆಗೆ ನಿಮ್ಗೆ ಯಜ್ಞ ಕೊಟ್ಟಿದ್ದೀನಿ ದೇವತೆಗಳು ಕೊಟ್ಟಿದ್ದೇನೆ ನೀವು ದೇವತೆಗಳು ಇಬ್ರು ಒಬ್ರಿಗೊಬ್ರಿಗೆ ಸಹಾಯ ಮಾಡ್ಬೇಕು ನೀವು ಯಜ್ಞ ಮಾಡ್ಬೇಕು ದೇವತೆಗಳು ನಿಮ್ಗೆ ಏನೆಲ್ಲ ಬೇಕು ಮಳೆ ಬೇಕು ಅದೆಲ್ಲ ಕೊಡ್ತಾರೆ ಹೀಗೆ ದೇವತಾ ಪೂಜೆಗೆ ಹೇಳ್ತಾನೆ ಅನಂತರ ಹೇಳ್ತಾನೆ ಇದಕ್ಕಿಂತ ಉತ್ತಮವಾದ ಜ್ಞಾನ ತಿಳ್ಕೊಬೇಕು ಅನಂತರ ಹೇಳ್ತಾನೆ ನನ್ನ ತೇಜಸ್ಸು ಬ್ರಹ್ಮಜ್ಯೋತಿ ಎಲ್ಲಾ ಕಡೆ ವ್ಯಾಪ್ತಿಯಾಗಿದೆ ಅಂತರ ಹೇಳ್ತಾನೆ ಬ್ರಹ್ಮಜ್ಯೋತಿಗೆ ಮೀರಿದಂತಹ ನಾನು ಹೀಗೆ ಕ್ರಮೇಣವಾಗಿ ಬೇರೆ ಬೇರೆ ಬುದ್ಧಿಶಕ್ತಿ ಇರೋರಿಗೆ ಬೇರೆ ಬೇರೆ ತರದ ಜ್ಞಾನ ಕರ್ಮಯೋಗ ಮಾಡು ಮತ್ತೆ ಅದರಿಂದ ಏನೋ ಫಲ ಬೇಕು ಭಗವಂತ ಹತ್ರ ಬಂದಾಗ ಭಗವಂತ ಎಲ್ಲರೂ ನಿಸ್ವಾರ್ಥ ಭಾವನೆಯಿಂದ ಬಂದಿರೋದಿಲ್ಲ ನನಗೇನಾದ್ರು ಕೊಟ್ರೆ ಬರ್ತೀನಿ ಸರಿ ಪರವಾಗಿಲ್ಲ ಬಾ ಬಂದು ಕೇಳಿಸ್ಕೋ ನಾನು ನಿಮ್ಗೆ ಕೊಡ್ತೀನಿ ಸೊ ಕರ್ಮಯೋಗ ಅನಂತರ ಜ್ಞಾನ ನಮ್ಗೆ ಈ ಜಗತ್ತಲ್ಲಿ ಇಲ್ಲಿ ಏನ್ ಪಡೆದ್ರು ಇಲ್ಲಿ ಏನು ಸುಖ ಇಲ್ಲ ಅದರಿಂದ ನಾನು ಇದನ್ನ ಹೊರ ಹೋಗ್ಬೇಕು ಜ್ಞಾನ ಯೋಗ ಅಷ್ಟಾಂಗ ತಪಸ್ಸೆ ಮಾಡಬೇಕು ಹಾಗೆ ನಮ್ಗೆ ಭಗವಂತ ಆ ದಿವ್ಯ ಆನಂದ ಪ್ರಾಪ್ತಿ ಆಗೋದಿಲ್ಲ ತಪಸ್ಸೆ ಮಾಡಬೇಕು ಅನಂತರ ಕೊನೆಯಲ್ಲಿ ಈಗ ಭಕ್ತಿ ನೀನು ಎಲ್ಲಿದೀಯ ಆ ಇರುವಂತಹ ಜಾಗದಲ್ಲೇ ಅಥವಾ ನೀನ್ ಮಾಡ್ತಾ ಇದ್ದ ಕೆಲಸಗಳಲ್ಲೇ ನೀನು ನಿಮ್ಮ ಎಲ್ಲಾ ಕೆಲಸಗಳನ್ನು ನನ್ನ ಕಡೆ ಕೇಂದ್ರೀಕರಣ ಮಾಡು ಇಲ್ಲಿ ತನಕ ನೀನು ಹೊಟ್ಟೆಗೋಸ್ಕರ ನೀನು ಊಟ ಮಾಡ್ಕೋತಾ ಇದೆ ನೀನ್ ಮುಂದೆ ಏನಕ್ಕೋಸ್ಕರ ಊಟ ಮಾಡ್ತೀಯ ನನಗೆ ಹಚ್ಚಬೇಕು ನನಗೆ ನೈವೇದ್ಯ ಹಚ್ಚಿ ಕೃಷ್ಣ ತೃಪ್ತನಾಗ್ಲಿ ಅಂತ ಹೇಳಿ ನೈವೇದ್ಯ ಹಚ್ಚಿ ಅನಂತರ ನಾನು ಸಾಧನೆ ಚೆನ್ನಾಗಿ ಮಾಡಬೇಕು ಕೃಷ್ಣ ಪ್ರೀತಿ ಪ್ರಾಪ್ತಿ ಮಾಡಬೇಕು ಅಂತ ನೀನ್ ಪ್ರಸಾದ ತಗೋತಿಯ ತಿನ್ನುವ ಚಟುವಟಿಕೆ ಇದೆ ಆದ್ರೆ ಆ ಚಟುವಟಿಕೆಯ ಹಿಂದೆ ಅಂತ ಉದ್ದೇಶ ಬದಲಾಗಿದೆ ಎಲ್ಲ ಮುಂಚೆ ಇಂದ್ರಿಯ ಭೋಗಕ್ಕೋಸ್ಕರ ತಿಂತಾ ಇದೆ ಈಗ ಕೃಷ್ಣನ ಪಡಿಬೇಕು ಅನ್ನೋ ಇಚ್ಛೆಯಿಂದ ತಿಂತಾ ಇದೆ ಹೀಗೆ ನಮ್ಮ ಏನೆಲ್ಲ ಚಟುವಟಿಕೆಗಳಿದೆ ಅದೆಲ್ಲವೂ ಕೂಡ ಶುದ್ಧವಾಗೋದು ಹೇಗೆ ಕೃಷ್ಣ ಭಕ್ತಿಗೆ ಜೋಡಣೆ ಮಾಡುವುದರಿಂದ
ಹೀಗೆ ನಾವು ಅರ್ಜುನ ಎಷ್ಟು ಸುಂದರವಾದಂತಹ ಶ್ಲೋಕಗಳಿಂದ ಹೇಳ್ದ. ಈ ಭಗವದ್ಗೀತೆಯಲ್ಲಿ ಈ 11ನೇ ಅಧ್ಯಾಯದ ಒಂದು ಶ್ಲೋಕಗಳು ನಾವು ಕಂಠಪಾಠ ಮಾಡಬಹುದು, ಯಾಕಂದ್ರೆ ಇದು ಭಗವಂತನ ಗುಣಗಾನ. ಮಿಕ್ಕಿದವೆಲ್ಲ ಶ್ಲೋಕಗಳಲ್ಲಿ ಉಪದೇಶಗಳಿದೆ. ಇಲ್ಲಿ ಅರ್ಜುನ ಕೃಷ್ಣ ಗುಣಗಾನ ಮಾಡ್ತಾ ಇದ್ದಾನೆ, ನೀನೇ ಪರಂಪಿತ, ನೀನೇ ತೇಜಸ್ಸು, ಎಲ್ಲವೂ ಹೀಗೆ. ಈ ಗುಣಗಾನದ ಶ್ಲೋಕಗಳನ್ನ ನಾವು ಕಂಠಪಾಠ ಮಾಡ್ಬೋದು. ಹೇಗೆ ವಿಷ್ಣು ಸಹಸ್ರನಾಮ ಓದ್ತೀರ, ಹಾಗೆ ಈ ಶ್ಲೋಕಗಳನ್ನು ಕೂಡ ಕಂಠಪಾಠ ಮಾಡಿ ಭಗವಂತನನ್ನು ಆರತಿ ಮಾಡ್ಬೇಕಾದ್ರೆ ಈ ಭಗವದ್ಗೀತೆಯ 11ನೇ ಶ್ಲೋಕಗಳು, ಇಲ್ಲ ಅರ್ಜುನ ಕೃಷ್ಣ ಗುಣಗಾನ ಮಾಡ್ತಾನೆ, ಆ ಒಂದು ಶ್ಲೋಕಗಳನ್ನು ಕಲಿಬಹುದು, ಹೇಳ್ತಾ ಇರಬಹುದು, ಸ್ಮರಣೆ ಮಾಡ್ತಾ ಇರಬಹುದು. ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇರುವಂತಹದ್ದು ಕೃಷ್ಣ ಪರಮಾತ್ಮ ತನ್ನ ವಿಶ್ವರೂಪ ತೋರಿಸ್ಕೊಂಡು ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನಾನು ಬರೀ ಹೇಳುದು ಅಷ್ಟೇ ಅಲ್ಲ, ನಾನು ಮಾಡಿ ಕೂಡ ತೋರಿಸ್ತೀನಿ. ಕೇವಲ ಜಂಬಕೃಷ್ಣ ನಾನು ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ, ಇಲ್ಲಿ ಭಗವಂತ ಹಾಗಲ್ಲ, ತಾನೇ ಎಲ್ಲವೂ ಅಂತ ಕೂಡ ತೋರಿಸ್ಕೊಂಡಿದ್ದಾನೆ. ಹಾಗೂ ಅರ್ಜುನನಿಗೆ ಪ್ರೇರಣೆ ಕೊಡ್ತಾ ಇದ್ದಾನೆ, ಧೈರ್ಯ ಮಾಡ್ಕೋ, ಧೈರ್ಯ ತುಂಬಿಸ್ಕೋ, ನಾನು ಇದ್ದೀನಿ, ನನ್ನ ಸ್ನೇಹಿತ ನಾನು, ಸಾಧಾರಣವಾದ ಸ್ನೇಹಿತ ಅಲ್ಲ, ನಾನು ಜಗತ್ತಿಗೆ ಒಡೆಯ ನಾನು, ಅದರಿಂದ ನೀನು ನನ್ನ ರಕ್ಷಣೆಯಲ್ಲಿ ಇದೀಯ. ಯೋಗಕ್ಷೇಮ ಮಹಾಮ್ಯಹಂ, ಹೆದರ್ಬೇಡ, ಏನಾಗುತ್ತೋ ಇನ್ ಮುಂದೆ ನನ್ಗೆ ಏನಾಗುತ್ತೋ ಅಂತ ಹೆದರ ಅವಶ್ಯಕತೆ, ನಾನು ನೋಡ್ಕೋತೀನಿ, ಧೈರ್ಯದಿಂದ ನನ್ನ ಕರ್ತವ್ಯಗಳು ಮಾಡು. ಇದೆಲ್ಲ ಭಗವಂತ ನಮಗೂ ಧೈರ್ಯ ತುಂಬ್ತಾ ಇದ್ದಾನೆ. ನಾವು ಜೀವನದಲ್ಲಿ ಏನೆಲ್ಲ ಜೀವನ ತಳಮಳಗಳು, ಕಷ್ಟ ಸುಖ, ಕೆಲವೊಂದು ಕಳ್ಕೋತೀವಿ, ಏನೆಲ್ಲೋ ಅನುಭವ, ಕೆಟ್ಟ ಅನುಭವಗಳು ಆಗ್ತಾ ಇರುತ್ತೆ ಜೀವನದಲ್ಲಿ. ಭಗವಂತ ಹೇಳ್ತಾನೆ, ನಡಿ ಮುಂದೆ ನಡಿ, ಹೀಗೆ ಈ ಜಗತ್ತಿನಲ್ಲಿ ಈ ಜಗತ್ತು ಹಾಗೆ ದುಃಖಾಲೇಮ ಶಾಶ್ವತಂ. ಈ ತರ ನನ್ನ ಬಿಟ್ಟು ಬಂದ್ಬಿಟ್ಟಿದ್ಯಾ, ಅಲ್ಲಿಂದ ಇದೆಲ್ಲ ಅನುಭವ ಆಗ್ತಾ ಇದೆ, ಈಗ ನನ್ನ ಹತ್ರ ಬರ್ತಾ ಇದೆಯಲ್ಲ, ಇದೆಲ್ಲ ನೀನು ಜಯಿಸಿ ಬರ್ತೀಯ, ಚಿಂತನೆ ಮಾಡ್ಬೇಡ, ಮುನ್ನಡಿ. ಭಗವಂತ ನಮ್ಗೆ ಆತ್ಮವಿಶ್ವಾಸ ತುಂಬ್ತಾ ಇದ್ದಾನೆ. ಇದು ಮುಖ್ಯವಾಗಿ ಸಂಬಂಧ. ಇಲ್ಲಿ ಕೃಷ್ಣ ಬಾರ್ ಬಾರಿ ಹೇಳ್ತಾ ಇದ್ದಾನೆ, ನನ್ನ ಸ್ನೇಹಿತ ನೀನು, ಅದರಿಂದ ನಾನು ಪಡೆದೆ, ನನ್ನ ಭಕ್ತ ನೀನು, ನನ್ ಮೇಲೆ ಅಸೂಯೆ ಇಲ್ಲ ನಿನಗೆ, ಅದರಿಂದ ನಾನು ಕಾಣಿಸ್ಕೊತಾ ಇದ್ದೀನಿ. ಕೇವಲ ವ್ರತಗಳು ಮಾಡೋದ್ರಿಂದ, ತಪಸ್ಸೆ ಮಾಡೋದ್ರಿಂದ ಸ್ವರ್ಗ ಪುಣ್ಯ ಸಿಗದೆ ಸ್ವರ್ಗಲೋಕಕ್ಕೆ ಹೋಗ್ತೀರ, ನಾನ್ ಸಿಗೋದಿಲ್ಲ. ನಾನ್ ಸಿಗ್ಬೇಕು ಅಂತ ಹೇಳಿದ್ರೆ ಕೇವಲ ಶುದ್ಧವಾದ ಪ್ರೀತಿ, ಸಂಬಂಧ ಬೆಳೆಸ್ಕೋಬೇಕು ಅಂತ ಭಾವನೆ ಇರಬೇಕು. ಕೃಷ್ಣನ ಲೀಲೆಯಲ್ಲಿ ಒಮ್ಮೆ ಒಬ್ಳು ಹೂ ಮಾರವಳು ಬರ್ತಾಳೆ, ಹೂ ಅಲ್ಲ ಹಣ್ಣು ಮಾರ್ಕೊಂಡು ಬರ್ತಾಳೆ ಒಬ್ಳು ಕೃಷ್ಣನ ಮನೆಗೆ. ಆಗ ಎಲ್ಲಾ ಜನ ಅಲ್ಲಿರೋ ಹಳ್ಳಿಯವರೆಲ್ಲ ಸ್ವಲ್ಪ ಅನ್ನ ಅಕ್ಕಿ ತಗೊಂಡ್ಬರ್ತಾರೆ. ಮುಂಚಿನ ಸಮಯದಲ್ಲಿ ಹಣ ಇರ್ಲಿಲ್ಲ, ಒಬ್ರು ಏನೋ ಬೆಳೆಸ್ತಾ ಇದ್ರು, ಇನ್ನೊಬ್ರು ಬೇರೆನೋ ಬೆಳೆಸ್ತಾ ಇದ್ರು. ಅವ್ರೇನ್ ಬೆಳೆಸಿದರೆ ಇನ್ನೊಬ್ರು ಕೊಡ್ತಾ ಇದ್ರು, ಇನ್ನೊಬ್ರು ಬೆಳೆಸಿದ್ರೆ ಸ್ವೀಕಾರ ಮಾಡ್ತಾರೆ. ಹೀಗೆ ಅವ್ರವ್ರು ಏನ್ ಬೆಳೆಸಿರ್ತಾರೆ ಅದನ್ನ ಒಬ್ರು ಅದ್ಲು ಬದ್ಲು ಮಾಡ್ಕೊತಾ ಇದ್ರು. ಹಾಗೆ ಒಬ್ಳು ಮಾವಿನ ಹಣ್ಣು ತಗೊಂಡ್ಬರ್ತಾಳೆ, ಮತ್ತೆ ಇಲ್ಲಿರೋ ಜನ ಹಳ್ಳಿಯವರೆಲ್ಲ ತಮ್ಮ ಹತ್ರ ಕೆಲವು ಧಾನ್ಯಗಳು ಇನ್ನೇನೋ ಬೆಳೆ ಬೆಳೆಸಿದ್ರನ್ನ ಅವಳು ಕೊಡ್ತಾರೆ, ಅವಳು ಅವಳಿಗೆ ಬೇರೆ ಬೇರೆ ಹಣ್ಣುಗಳನ್ನು ಕೊಡ್ತಾ ಇದ್ರು. ಸೊ ಕೃಷ್ಣ ಸಣ್ಣ ಬಾಲಕ, ಅವನು ನೋಡ್ತಾನೆ, ಓ ಎಲ್ಲ ಏನೋ ಕೊಟ್ಟೋದಕ್ಕೆ ಅವರೆಲ್ಲ ಹಣ್ಣು, ಆ ಹೆಂಗಸು ಹಣ್ಣು ಕೊಡ್ತಾ ಇದ್ದಾಳೆ, ಅವನು ನನಗೂ ಕೂಡ ಹಣ್ಣು ಬೇಕು ಅಂತ ಹೇಳಿ ಅವನು ಕೈಗಳಲ್ಲಿ ಒಂದಿಷ್ಟು ಹಿಡಿ ಅಕ್ಕಿ ಕಾಳನ್ನು ಇಟ್ಕೊಂಡು ಅವನು ಓಡ್ ಬರ್ತಾನೆ. ಅರೆ ಅವನು ಮನೆಯಿಂದ ಅಲ್ಲಿ ಗೇಟ್ ತನಕ ಬರೋ ತನಕ ಎಲ್ಲ ಉದುರೋಗ್ಬಿಟ್ಟಿರುತ್ತೆ, ಕೇವಲ ಒಂದ್ ಎರಡ್ ಮೂರು ಕಾಳುಗಳ ಮಾತ್ರ ಇರುತ್ತೆ. ಮತ್ತೆ ಅದನ್ನೇ ಆ ಹೆಂಗಸು ಕೈ ಕೊಡ್ತಾನೆ, ನನಗೂ ಹಣ್ಣು ಬೇಕು, ಆದ್ರೆ ನನ್ಗೆ ಅಷ್ಟು ಕೊಡ್ಲಿಕ್ಕೆ ಆಗೋದಿಲ್ಲ, ನನ್ನ ಕೈಯಲ್ಲಿ ಇಷ್ಟೇ ತರ್ಲಿಕ್ಕೆ ಆಗೋದು ಅಂತ ಹೇಳಿ ಕೃಷ್ಣ ಅಳ್ತಾನೆ, ಮುದ್ದು ಮುದ್ದಾಗ ಅಳ್ತಾನೆ. ಆಗ ಹಣ್ಣು ಮಾರವಳಿಗೆ ಆ ಕೃಷ್ಣ ರೂಪ ಕಂಡು ಆಕರ್ಷಿತಳಾಗಿ ಅವಳು ಹೇಳ್ತಾಳೆ, ಕೃಷ್ಣ ನೀನು ಅಳಬೇಡ, ನಿನ್ಗೆ ಎಷ್ಟು ಹಣ್ಣುಗಳು ಬೇಕು ತಗೋ ಅಂತ ಹೇಳಿ ಅವನ ಕೈ ತುಂಬಾ ಹಣ್ಣುಗಳು ಕೊಡ್ತಾಳೆ. ಮತ್ತೆ ಕೃಷ್ಣ ಸಂತೋಷದ ಹೊಟ್ಟೋಗ್ಬಿಡ್ತಾನೆ. ಆಮೇಲೆ ಆ ಹೆಂಗಸು ಕೃಷ್ಣನ ರೂಪ ಚಿಂತನೆ ಮಾಡ್ತಾ, ಎಷ್ಟು ಅದ್ಭುತ, ಇಲ್ಲಿ ತನಕ ನನ್ನ ಜೀವನದಲ್ಲಿ ಏನೆಲ್ಲ ಕಷ್ಟ ನೋವಿತ್ತು, ಕೃಷ್ಣ ನೋಡಿದ ತಕ್ಷಣ ಅದೆಲ್ಲ ಹೊಟ್ಟೋಯ್ತು, ಎಂತಹ ಅದ್ಭುತವಾದಂತಹ ಒಂದು ರೂಪ ಅವ್ರದ್ದು ಅಂತ ಚಿಂತನೆ ಮಾಡ್ತಾ ಆನಂದ ಪಡ್ತಾ ಅವಳು ಮನೆಗೆ ಹೋಗ್ತಾಳೆ. ಮತ್ತೆ ಮನೆಗೆ ಹೋಗಿ ಆ ಪುಟ್ಟಿನ ಕೆಳಗಿಡ್ತಾಳೆ. ಆಗ ಅದೆಲ್ಲ ಏನೆಲ್ಲ ಉಳಿದ ಮಾವಿನ ಹಣ್ಣುಗಳಿತ್ತು, ಅದರ ಚಿನ್ನ ವಜ್ರ ಇದೆಲ್ಲ ಬದಲಾವಣೆ ಆಗ್ಬಿಟ್ಟಿರುತ್ತೆ. ನಂತರ ಅವಳಿಗೆ ತುಂಬಾ ಖುಷಿ ಆಗುತ್ತೆ, ಓ ನನ್ನೆಲ್ಲ ಬಡತನ ಹೋಯ್ತು. ಮತ್ತೆ ಸ್ವಲ್ಪ ಹೊತ್ತು ತಿರ್ಗಾ ಚಿಂತನೆ ಮಾಡ್ತಾಳೆ, ಈ ಆನಂದ ನನಗೆ ಈ ಚಿನ್ನ ವಜ್ರ ಸಿಕ್ಕಿದೆ ಚೆನ್ನಾಗಿದೆ, ಆದ್ರೆ ಅಲ್ಲಿ ಕೃಷ್ಣ ನನ್ನ ಜೊತೆ ಬಂದು ಮಾತಾಡಿಸಿದಾಗ ಆ ಆನಂದ ಏನ್ ನನ್ಗೆ ಅನುಭವ ಆಗ್ತಾ ಇದೆ, ಈಗ ಈ ಚಿನ್ನ ವಜ್ರ ನೋಡಿದಾಗ ನನ್ಗೆ ಅಷ್ಟು ಆನಂದ ಆಗ್ತಾ ಇಲ್ಲ. ಮುಂಚೆ ಆಸೆ ಇತ್ತು ನನ್ಗೆ ಬಡತನ ಇದೆ, ಶ್ರೀಮಂತಿಕೆ ಬೇಕು ಅಂತ, ಅರೆ ಈಗ ಕೃಷ್ಣನ ನೋಡಿ, ಕೃಷ್ಣನ ಮಾತಾಡಿಸ್ದ, ಅಮ್ಮ ನನ್ಗೆ ಹಣ್ಣು ಕೊಡು ಅಂತ ಅವ್ನು ಕೇಳ್ದ, ಆಗ ಎಷ್ಟು ಅಮ್ಮ ಅಂತ ಅನ್ನಲ್ಲ,
ನನಗೆ ಅದು ಬೇಕು ನನ್ನ ಕೃಷ್ಣ ಹಾಗೆ ಕರಿಬೇಕು ಅಂತ ಹೇಳಿ ತಿರ್ಗಾ ಅವಳು ಓಡ್ ಬರ್ತಾಳೆ ತಿರ್ಗಾ ಓಡ್ ಬಂದು ಈಗ ಅವಳಿಗೆ ಕೃಷ್ಣನ ಬಗ್ಗೆ ಅರಿವಿಕೆ ಆಗಿದೆ ಹೇಳ್ತಾಳೆ ಕೃಷ್ಣ ನನಗೆ ಈ ಐಶ್ವರ್ಯ ಬೇಡ ಕೇವಲ ನೀನು ಯಾವಾಗಲೂ ನನ್ನ ಅಮ್ಮ ಅಂತ ಕರಿ ಅದೇ ನನಗೆ ಬೇಕಾಗಿದೆ ಆ ಸಂಬಂಧ ನನಗೆ ಬೇಕಾಗಿದೆ ಅಂತ ಪ್ರಾರ್ಥನೆ ಮಾಡ್ಕೋತಾಳೆ ಇದು ನಿಜವಾದಂತಹ ನಮ್ಮ ಅಸ್ತಿತ್ವ ಜೀವಿಯ ಅಸ್ತಿತ್ವ ಏನು ನಾವು ಕೃಷ್ಣನ ಜೊತೆ ಒಂದು ದಿವ್ಯವಾದ ಸಂಬಂಧವನ್ನು ನಾವು ಬೆಳೆಸ್ಕೊಂಡಿದ್ದೀವಿ ಅದನ್ನು ನಾವು ಪುನರ್ಚೇತನಗೊಳಿಸ್ಬೇಕು ಪುನರ್ಜೀವಗೊಳಿಸ್ಬೇಕು ಮರೆತು ಹೋಗ್ಬಿಟ್ಟಿದ್ದೀವಿ ಮರೆತು ಹೋಗ್ಬಿಟ್ಟು ನಾವು ಈ ಲೋಕದಲ್ಲಿ ಅನಂತ ಜನ್ಮಗಳಿಂದ ಬಹುನಾಮ್ ಜನ್ಮ ನಾಮಂತೆ ಎಷ್ಟೆಷ್ಟೋ ಜನ್ಮಗಳಿಂದ ಇಂದ್ರಿಯ ಭೋಗಿಸ್ಬೇಕು ಅಂತ ಪ್ರಯತ್ನ ಮಾಡಿ 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 ನಮ್ಮ ಜೀವಾತ್ಮದ ಸುತ್ತ ಕಾಮ ಕ್ರೋಧ ಮದ ಮಾಚರ್ಯದ ಒಂದು ಹೊರೆಗಳು ತುಂಬಿಕೊಂಡ್ಬಿಟ್ಟಿದೆ ಇದರ ಶುದ್ಧೀಕರಣ ಆಗಬೇಕು ಅದಕ್ಕೆ ಏನು ಶ್ರವಣಂ ಅದಕ್ಕೆ ಬಾರ ಬಾರಿ ಕೃಷ್ಣ ಎರಡು ಅಧ್ಯಾಯದಲ್ಲಿ ಕೇಳು ಕೃಷ್ಣ ಕೇಳು ಗಮನ ಇಟ್ಟು ಕೇಳು ಏನ್ ಕೇಳ್ಬೇಕು ಭಗವಂತನ ಜ್ಞಾನವನ್ನು ಕೇಳಿಸ್ಕೋಬೇಕು ಭಗವಂತನ ನಾಮವನ್ನು ಕೇಳಿಸ್ಕೋಬೇಕು ನಾಲಿಗೆಯಿಂದ ಭಗವಂತ ನಾಮ ಜಪಿಸ್ಬೇಕು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎಲ್ರಿಗೂ ಧನ್ಯವಾದ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಗುರುಜಿ ಹರೇ ಕೃಷ್ಣ ಪ್ರಶ್ನೆಗಳಿದೆಯಾ ಇದನ್ನ ಅಧ್ಯಾಯದಿಂದ ಹರೇ ಕೃಷ್ಣ ಆರತಿ ಮಾತಾಜಿ ಪ್ರಶ್ನೆ ಕೇಳ್ತಾ ಇದ್ದೀರಾ ಯಾರಿಗೂ ಏನು ಪ್ರಶ್ನೆಗಳಿಲ್ಲ ಹರೇ ಕೃಷ್ಣ ಗುರುಜಿ ಹಾ ಹೇಳಿ ಮಾತಾಜಿ ಗುರುಜಿ ಗಾಯತ್ರಿ ಮಂತ್ರನ ಕೃಷ್ಣನಿಂದ ಎಲ್ಲ ಅದು ಹಾ ಗಾಯತ್ರಿ ಮಂತ್ರ ಉಚ್ಚಾರಣೆ ಉದ್ದೇಶನು ಕೂಡ ಕೃಷ್ಣ ಸ್ಮರಣೆ ಮಾಡ್ಲಿಕ್ಕೋಸ್ಕರ ಈ ವಿಶ್ವರೂಪ ಏನಿದೆ ಅದನ್ನೇ ಅಲ್ಲಿ ವರ್ಣಿಸ್ತಾರೆ ಭೂಲೋಕ ಭುವರ್ಲೋಕ ಎಲ್ಲಾ ಲೋಕಗಳನ್ನ ಆವರಿಸಿರುವಂತವನು ಅದರ ಉದ್ದೇಶ ಆ ಭಗವಂತನ ಸ್ಮರಣೆ ಇಲ್ಲಿ ಅರ್ಜುನ ಏನ್ ನೋಡ್ದ ವಿಶ್ವರೂಪವನ್ನು ಕಂಡ ಅದೇ ಅಲ್ಲಿ ಮಂತ್ರ ರೂಪವಾಗಿ ಅದರ ಸ್ಮರಣೆ ನಾವು ಮಾಡ್ಕೋತೀವಿ ಅರೆ ಗಾಯತ್ರಿ ಮಂತ್ರ ಜಪ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೆಲವು ನಿಯಮಗಳಿದೆ ಅದು ಕೇವಲ ಬ್ರಾಹ್ಮಣ ಮಾತ್ರ ಜಪಿಸ್ಬೋದು ಅದು ಯಾರು ವಿಗ್ರಹ ಪೂಜೆ ಮಾಡ್ತಾರೆ ವಿಗ್ರಹ ಪೂಜೆಯಲ್ಲಿ ಮಾಡುವಂತವರು ಆ ಬ್ರಾಹ್ಮಣ ದೀಕ್ಷಣ ಪಡೆದಿರಬೇಕು ಹಾಗೂ ಅದು ಜೋರಾಗಿ ಉಚ್ಚಾರಣೆ ಮಾಡೋದಲ್ಲ ಇವಾಗೆಲ್ಲ ರೇಡಿಯೋದಲ್ಲೆಲ್ಲ ಹಾಕ್ಬಿಡ್ತಾರೆ ಅದು ಹಂಗ್ ಮಾಡಬಾರದು ಅದು ಮೌನವಾಗಿ ಮಾಡಬೇಕಾಗಿರೋದು ಮನಸ್ಸಿನಲ್ಲಿ ಮಾಡಬೇಕಾಗಿರುವಂತಹದ್ದು ಹಾಗೂ ಸಂಧ್ಯಾ ಸಮಯದಲ್ಲಿ ಬೆಳಗ್ಗೆ ಸಂಧ್ಯಾ ಮಧ್ಯಾಹ್ನ ಸಾಯಂಕಾಲ ಅದು ದಿಕ್ಕುಗಳಿದೆ ಬೆಳಗ್ಗೆ ಮಧ್ಯಾಹ್ನ ಪೂರ್ವ ದಿಕ್ಕಿನ ಕಡೆ ನೋಡ್ಕೊಂಡು ಜಪಿಸ್ಬೇಕು ಸಂಜೆ ಉತ್ತರ ದಿಕ್ಕಿನ ನೋಡ್ಕೊಂಡು ಜಪಿಸ್ಬೇಕು ಹೀಗೆ ಕೆಲವು ನಿಯಮಗಳು ಕೊಟ್ಟಿದ್ದಾರೆ ವೇದ ಮಂತ್ರಗಳು ಯಾರ್ಯಾರೋ ಹಾಗಾಗಿ ಜಪಿಸುವಾಗಿಲ್ಲ ಆದ್ರೆ ಈ ಹರೇ ಕೃಷ್ಣ ಮಹಾಮಂತ್ರ ಎಲ್ಲರೂ ಜಪಿಸ್ಬೇಕಾಗಿರೋ ಮಂತ್ರ ಈ ಹರೇ ಕೃಷ್ಣ ಮಂತ್ರ ಇದನ್ನು ಎಲ್ರಿಗೂ ಕೊಟ್ಟಿದ್ದಾರೆ ಆದ್ರಿಂದ ನಾವು ಅದೇ ಮಂತ್ರ ಜಪಿಸ್ಬೇಕು ಅಂತಿಲ್ಲ ಗಾಯತ್ರಿ ಮಂತ್ರ ಜಪಿಸ್ಬೇಕು ಅಂತಿಲ್ಲ ನಾವು ಹಿಂಗೆ ಈಗ ಕಲಿಯುಗ ಧರ್ಮ ಷೋಡಶ ಕಮನಾಂ ನಾಂ ಕಲಿ ಕಲ್ಮಶ ನಾಶನಂ ನಾಥಃ ಪರತೋರೋಪಾಯ ಸರ್ವ ವೇದೇಶು ದೃಶ್ಯತೆ ವೇದಗಳಲ್ಲಿ ಅನೇಕ ಮಂತ್ರಗಳಿದ್ರೂ ಕೂಡ ಈಗ ಕಲಿಯುಗದಲ್ಲಿ ಎಲ್ಲರಿಗೂ ನಮ್ಗೆ ಮೋಕ್ಷ ಪ್ರದಾನ ಮಾಡ್ಲಿಕ್ಕೆ ಈ ಹರೇ ಕೃಷ್ಣ ಮಹಾಮಂತ್ರ ಜಪಿಸಿದ್ರೆ ಸಾಕು ಅಂದ್ರೆ ಯಾರು ವಿಗ್ರಹ ಪೂಜೆ ವಿಗ್ರಹ ಅದು ಪಂಚರಾತ್ರಿಕ ವಿಧಿ ಅಂತಿದೆ ಸೊ ಆ ವಿಧಿಯಲ್ಲಿ ಪೂಜೆ ಮಾಡಬೇಕು ಅನ್ನುವರಿಗೆ ಮಾತ್ರ ಅದು ಗಾಯತ್ರಿ ಮಂತ್ರ ನೀಡಲಾಗುತ್ತೆ ಅವ್ರು ಮಾಡಿದ್ರೆ ಸಾಕದು ಎಲ್ರೂ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ಗುರುಜಿ ಮತ್ತ ಇದ್ರೆ ಬ್ರಾಹ್ಮಣರ ಕಡೆನ ದೀಕ್ಷೆ ಆಗೈತಲ್ರಿ ನಾವು ಹಾ ಮಾತಾಜಿ ಅದೇ ಅದರಿಂದ ಕೊಟ್ಟು ಅವರು ಅದು ವಿಗ್ರಹ ಪೂಜೆ ಮಾಡಬೇಕು ಅನ್ನೋದಕ್ಕೆ ಮಾತ್ರ ಅದು ಗಾಯತ್ರಿ ಮಂತ್ರದ ಅವಶ್ಯಕತೆ ಇದೆ ಅರೆ ಈ ಮಿಕ್ಕಿದೆಲ್ಲ ಜನಸಾಮಾನ್ಯರು ಹರೇ ಕೃಷ್ಣ ಮಹಾಮಂತ್ರ ಹೇಳಿದ್ರೆ ಸಾಕದು ನಮ್ಗೆ ಮೋಕ್ಷ ಪ್ರದಾನ ಮಾಡುತ್ತೆ ಇದು ನೋಡ್ಲಿಕ್ಕೆ ಅವಕಾಶ ಕೊಡುತ್ತೆ ಹರೇ ಕೃಷ್ಣ ಗುರುಜಿ ನಂದು ಒಂದು ಪ್ರಶ್ನೆ ಇದೆ ಈಗ ಕೆಲವರು ಹೇಳ್ತಾರೆ ರಾಮ ತುಳಸಿ ಬೇರೆ ಕೃಷ್ಣ ತುಳಸಿ ಬೇರೆ ಅಂತ ಆತರ ನಿಜವಾಗ್ಲೂ ಇದೆಯಾ ಅಥವಾ ನಾವು ಆತರ ಮಾಡ್ಕೊಂಡಿರೋದ ತುಳಸಿ ಒಂದೇ ಅದು ಸ್ವಲ್ಪ ಬಣ್ಣದಲ್ಲಿ ವ್ಯತ್ಯಾಸ ಇದೆ ಸ್ವಲ್ಪ ಕಪ್ಪು ಬಣ್ಣ ಇದೆ ಸ್ವಲ್ಪ ಬಿಳಿ ಬಣ್ಣ ಇದೆ
ಅದರಿಂದ ಅದು ಕಪ್ಪ ಬಣ್ಣ ಇರೋದನ್ನು ಕೃಷ್ಣ ತುಳಸಿ ಅಂತಾರೆ, ಮತ್ತೆ ಸ್ವಲ್ಪ ಹಸಿರು ಇರೋದನ್ನ ರಾಮ ತುಳಸಿ ಅಂತ ಹೇಳ್ತಾರೆ. ಬಟ್ ಎರಡು ತುಳಸಿ ಒಂದೇನೆ, ಏನು ವ್ಯತ್ಯಾಸ ಇಲ್ಲ. ಅದ್ರ ಎರಡು ಪೂಜೆಗೆ ಬಳಸ್ಬೋದಾ? ಎರಡು ಕೃಷ್ಣ ತುಳಸಿ ಕಪ್ಪು ತುಳಸಿ ಇರತ್ತೆ ಅಲ್ಲ, ಅದು ಬಳಸ್ಬೇಕು ದೇವರಿಗೆ ಅಂತ ಹೇಳ್ತಾರೆ, ಶ್ರೇಷ್ಠ ತುಂಬಾ ಅಂತ ಅಂತಾರೆ. ಬೇರೆ ಏನಾದ್ರೂ ಪ್ರಶ್ನೆಗಳು?